ಸ್ನೇಹಿತರೆ ಸಂಗೀತ ಪ್ರೇಮಿಗಳೇ ಇವತ್ತು ಕನ್ನಡ ನಾಡಿನ ಅದ್ಭುತ ಪ್ರತಿಭೆ ವಿಶ್ವವಿಖ್ಯಾತ ಕ್ಲಾರಿನೆಟ್ ವಾದಕರು ಅತ್ಯುತ್ತಮ ಹಿಂದೂಸ್ತಾನಿ ಸಂಗೀತ ಗಾಯಕರು ಇಂಗ್ಲೆಂಡಿನ ಕ್ಯಾಂಬ್ರಿಜ್ ವಿಶ್ವವಿದ್ಯಾಲಯದಿಂದ ಔಟ್ಸ್ಟ್ಯಾಂಡಿಂಗ್ ಮ್ಯಾನ್ ಆಫ್ ದಿ 20th ಸೆಂಚುರಿ ಗೌರವ ಪುರಸ್ಕಾರಕ್ಕೆ ಪಾತ್ರರಾದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿವಿಧ ಸಂಘ ಸಂಸ್ಥೆಗಳಿಂದ ದೇಶ ವಿದೇಶಗಳಲ್ಲಿ ಗೌರವಾನ್ವಿತ ಪ್ರಶಸ್ತಿ ಪುರಸ್ಕಾರಗಳಿಂದ ಗೌರವಿಸಲ್ಪಟ್ಟ ಸಂಗೀತ ಸಾಧಕರಿಗೆ ಮಾದರಿಯಾಗಿರುವ ಸಂಗೀತ ದಿಗ್ಗಜರೊಳೊಬ್ಬರಾದ ಪಂಡಿತ್ ನರಸಿಂಹಲು ವಡವಾಟಿ ಅವರ ರೋಚಕ ಸಂಗೀತ ಪಯಣದ ಬಗ್ಗೆ ತಿಳಿದುಕೊಳ್ಳೋಣ. ಕ್ಲಾರಿನೆಟ್ ಮಾಂತ್ರಿಕ, ಕರ್ನಾಟಕ ಕಲಾತಿಲಕ, ಸಂಗೀತ ಕಲಾನಿಧಿ ಸೂರಮಣಿ, ಗೌರವ ಡಾಕ್ಟರೇಟ್ ಪುರಸ್ಕೃತರಾದ ಪಂಡಿತ್ ನರಸಿಂಹಲು ವಡವಾಟಿಯವರಿಗೆ ನಿವೇದಾರ್ಪಣಾ ಅಕಾಡೆಮಿ ಆಫ್ ಮ್ಯೂಸಿಕ್ ಬೆಳಗಾವಿ ಪರವಾಗಿ ನಮಸ್ಕಾರ ಹಾಗೂ ನಿವೇದಾರ್ಪಣ ಟಾಕೀಸ್ ಕಾರ್ಯಕ್ರಮಕ್ಕೆ ತಮಗೆ ಸುಸ್ವಾಗತ ಸರ್. ನಮಸ್ಕಾರ ಅಮ್ಮ, ನಮಸ್ಕಾರ, ತುಂಬ ಧನ್ಯವಾದಗಳು ತಮಗೂ. ಥ್ಯಾಂಕ್ ಯು ಸರ್. ಈಗ ಸರ್, ತಮ್ಮ ತಂದೆಯವರು ತಬಲಾ ಕಲಾವಿದರು, ತಾಯಿಯವರು ಕೂಡ ಗಾಯಕಿ, ಅಂಥ ಸಂಗೀತ ವಾತಾವರಣ ತಮ್ಮ ಕುಟುಂಬದಲ್ಲೇ ಇತ್ತು, ಅಂಥ ಕುಟುಂಬದಲ್ಲಿ ತಾವು ಜನಿಸಿದ್ರಿ. ಇಂಥದ್ದು ಒಂದು ತಬಲಾ ಮತ್ತು ಒಂದು ಗಾಯಕಿ ಮಧ್ಯೆ ಈ ಒಂದು ವಿಶೇಷವಾದ ವಾದನವಾದ ಕ್ಲಾರಿನೆಟ್ ಬಗ್ಗೆ ತಮಗೆ ಆಸಕ್ತಿ ಹೇಗೆ ಉಂಟಾಯ್ತು? ಸರಿ, ಇದು ಒಂದೇನಂದ್ರೆ ಕ್ಲಾರಿನೆಟ್ ಬಗ್ಗೆ ಆಸಕ್ತಿ ಉಂಟಾಗಿದ್ದು ಬಹಳ ಬಹಳ ನನಗೆ ಸಂತೋಷ ಕೊಟ್ಟಿದ್ದೇನೆ. ಕ್ಲಾರಿನೆಟ್ ನಲ್ಲಿ ಬೇರೆ ವಾದ್ಯಗಳಿಗಿಂತ ಡಿಫರೆಂಟ್ ಆಗಿ ಬರುವಂತ ಸೌಂಡ್ ಇದೆ ಅದರಲ್ಲಿ. ಡಿಫರೆಂಟ್ ಆಗಿದೆ. ಈಗ ಶೆಹನಾಯಿ ಅಂದ್ರೆ ನಮ್ಮಂದ್ರೆ ನೀವು ಮಂದ್ರ ಮಧ್ಯ ಸ್ಥಾರ ನುಡಿಸಿದ್ರು ಕೂಡ ಅದು ಒಂದೇ ವಾದ್ಯ, ಒಂದೇ ನಾದ. ಸಿತಾರ್ ತಗೊಂಡ್ರು ಅಷ್ಟೇ, ಬಾನಸಿರಿ ತಗೊಂಡ್ರು ಅಷ್ಟೇ. ಕ್ಲಾರಿನೇಟ್ ಏನು ಮೇಡಮ್ ಅಂದ್ರೆ ಅದು ಮಂದ್ರ ಸಪ್ತಕದಲ್ಲಿ ಬಾನಸಿರಿ ಟೈಪ್ ಬರ್ತದ ನಾದ, ಮಧ್ಯ ಸಪ್ತಕದಲ್ಲಿ ಕ್ಲಾರಿನೇಟ್ ತರ ಬರ್ತದೆ, ಸ್ಟಾರ್ ಸಪ್ತಕದಲ್ಲಿ ಶೈನಾಯ ತರ ಬರ್ತದೆ. ಅದೇನಮ್ಮ ಈ ಮೂರು ಕಂಡುಕೊಂಡು ಬೇಕಾದ್ರೆ ಬಹಳ ಸಾಧನೆ ಮಾಡಿದ ಮೇಲೆ ಆ ಸೌಂಡ್ ಗೊತ್ತಾಗುತ್ತೆ, ಗೊತ್ತಾಗಲ್ಲ ಬಹಳ ಸಾಧನೆ ಬೇಕು. ಅದು ಅದು ಶಾಸ್ತ್ರೋಕ್ತವಾಗಿ ಸಾಧನೆ ಮಾಡಿದ ಮೇಲೆ ರಾಗದಲ್ಲಿ ನಾವು ಈಗ ಈಗ ಶುರು ಮಾಡ್ತೇವಲ್ಲಮ್ಮ, ಮಂದ್ರ ಸಪ್ತಕಕ್ಕೆ ಬಂದಾಗ ಆ ವಾದ್ಯದಲ್ಲಿ ಆ ಮಂದ್ರ ಸಪ್ತಕದಲ್ಲಿ ನುಡಿಯುವಂತ ಏನು ಆನಂದ ಇದೆ ನೋಡ್ರಿ, ಗಂಭೀರತೆ. ಆಮೇಲೆ ಮಧ್ಯ ಸಪ್ತಕದಲ್ಲಿ ಆಲಾಪ್ ಸೆಕ್ಷನ್ ಆಗ್ಬೋದು, ಬೋಲ್ತಾನ್ ಸೆಕ್ಷನ್ ಆಗ್ಬೋದು, ಷಡ್ಜಿ ಟು ಷಡ್ಜಿವರೆಗೆ ಇದು ಬೇರೆ. ಆಮೇಲೆ ಮೇಲೆ ಸ್ಥಾರ ಸಪ್ತಕ್ಕೆ ಹೋಗ್ತೇವಲ್ಲಮ್ಮ ಹೆಚ್ಚು ಸ್ಥಾಯಿಗಳಲ್ಲಿ, ಈ ಧ್ವನಿ ಧ್ವನಿ ಮಟ್ಟದಲ್ಲಿ ಏನಿರ್ತಾವ ಅಂದ್ರೆ ಹೆಚ್ಚು ಸ್ಥಾಯಿದಲ್ಲಿ ಗಾಂಧಾರ ಅಂತ ಮಧ್ಯಮ ಹೋಗೋದು ಬಹಳ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹೋಗಕ್ ಆಗಲ್ಲ. ಕೆಲವು ಧ್ವನಿ ಇದ್ದವರು ಪಂಚಮರಿಗೆ ಹೋಗ್ತಾ ಅಷ್ಟೇ ಹೋಗುದು. ಈ ಕ್ಲಾರಿನೆಟ್ ನಲ್ಲಿ ಸ್ಥಾರ ಸಪ್ತಕದಲ್ಲಿ ಷಡ್ಜಿಯಿಂದ ಷಡ್ಜಿವರೆಗೆ ಹೋಗ್ಬೋದು. ಹಿಂಗಾಗಿ ನಮ್ಮಂದ್ರೆ ಇದರಲ್ಲಿ ಇರುವಂತ ಒಂದು ಅವಕಾಶಗಳಿದೆ. ಮತ್ ಇನ್ನೊಂದು ಏನು ಮೇಡಮ್ ಅಂದ್ರೆ ನನಗೆ ಬಹಳ ವಿಶೇಷವಾಗಿ ಈ ವಾದ್ಯ ಆಯ್ಕೆ ಮಾಡಿಕೊಂಡಿದ್ದು ಮತ್ತೊಂದು ನನ್ನ ಉದ್ದೇಶ ಏನಂದ್ರೆ ಶಹನಾಯದಲ್ಲಿ ಬೇಕಾದಷ್ಟು ಬಿಸ್ಮಿಲ್ಲಾ ಅಂತ ಒಂದು ಪರ್ವತನೇ ಇದೆ, ಹೌದಿಲ್ರಿ, ಪರ್ವತ ಬೆಟ್ಟ ಅಲ್ಲ. ಆಮೇಲೆ ಸಿತಾರದಲ್ಲಿ ನಮ್ಮ ಪಂಡಿತ್ ರವಿಶಂಕರ್ ಇರ್ಬೋದು, ವಿಲಾಯತ್ನಾಥ್ ಸಾಹೇಬ್ ಇರ್ಬೋದು, ಇಷ್ಟು ಮೇಧಾವಿಗಳಿದ್ದಾರೆ. ಬಾನಸಿರಿಯಲ್ಲಿ ಪನ್ನಾಲಾಲ್ ಘೋಷ್ ಇರ್ಬೋದು, ಹರಿಪ್ರಸಾದ್ ಜಿ ಇರ್ಬೋದು, ಅರೇ ಒಂದೊಂದು ವಾದ್ಯದಲ್ಲಿ ಅವರವ್ರದೇ ಆದಂತ ಒಂದು ಸ್ಥಾನಮಾನ ಮಾಡಿಬಿಟ್ಟಿದ್ದಾರೆ ಅವರು. ಇನ್ನು ಇನ್ನು ಯಾರು ಟಚ್ ಮಾಡ್ಬೇಕಾಗಿಲ್ಲ, ಆ ತರ ಮಾಡಿಬಿಟ್ಟಿದ್ದಾರೆ ಅವರು. ಅದೇನಮ್ಮ ನಾನ್ ನೋಡಿದೆ ಏನಮ್ಮಂದ್ರೆ ನಾನು ಇದೆಲ್ಲಾನು ಸರಿ, ಎಲ್ಲ ಇಂಡಿಯನ್ ಹಿಂದೂಸ್ತಾನಿ ಸಂಗೀತ ಹಿಂದೂಸ್ತಾನಿಯ ವಾದ್ಯಗಳು ಇವೆಲ್ಲ ಆಯ್ತು. ನಾನು ಒಂದು ವೆಸ್ಟರ್ನ್ ಕ್ಲಾರಿನೆಟ್ ನಲ್ಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮಾಡ್ಬೇಕಲ್ಲ, ಇದು ಡಿಫ್ರೆಂಟ್ ವೇನಲ್ಲಿ ಹೋಗ್ಬೇಕಂತ ನನ್ನ ಆಟ. ಏನಮ್ಮ ಬಹಳ ಜನರು ಹೇಳಿದ್ರು ಇಲ್ಲ ರೀ ನೀವ್ ಏನ್ ಕ್ಲಾರಿನೆಟ್ ಯಾಕೆ ತಗೊಂಡ್ರಿ, ಆದ್ರೆ ಏನ್ ಸಂಗೀತ ಬರ್ತದೆ ಅದು, ಕ್ಲಾರಿನೆಟ್ ಅಂದ್ರೆ ಒಂದು ವಿದೇಶ ವಾದ್ಯ, ಅದ್ರಲ್ಲಿ ಸಂಗೀತ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಚಾವಿ ಅಂದ್ರೆ ಕೀ ಸಿಸ್ಟಮ್ ವಾದ್ಯ ಅದು. ಅದರಲ್ಲಿ ನಮ್ಮ ಹಿಂದೂಸ್ತಾನಿ ಸಂಗೀತದಲ್ಲಿ ಗಮಕ್ ಇರ್ಬೋದು, ಬೇಂಡ್ ಇರ್ಬೋದು, ಆಮೇಲೆ ಅಲಾಪ್ ಸೆಕ್ಷನ್ ಇರ್ಬೋದು, ಇದು ಒಂಥರ ನಮ್ಮ ಸಂಗೀತ
ಹೇಗೆ ಬರುತ್ತೆ ಅಂತ ಕೆಲವರು ಅಭಿಪ್ರಾಯ ಮಾಡ. ನಾನು ಹೇಳಿದೆ ಸರಿ ಟ್ರೈ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಈಗ ನಾನು ಏನ ಮಾಡಿದ್ರೆ ಅದಕ್ಕೆ ಗುರುಗಳ ಹತ್ರ ನಾನು ಈ ವಿಷಯ ಹೇಳಿದಾಗ ನಮ್ಮ ಗುರುಜಿ ಹೇಳಿದ್ರು, ಜಮದಿನ್ ಗುರುಜಿ, ಸರಿಯಪ್ಪ ನಿನ್ ಕ್ಲಾರ್ನೆಟ್ ನಲ್ಲಿ ಮಾಡ್ಬೇಕಂತ ನಿನ್ ಮನಸ್ಸಿದೆ, ಅರೆ ನನಗೆ ಕ್ಲಾರ್ನೆಟ್ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಸರ್, ಈಗ ತಾವು ತಮ್ಮ ಗುರುಗಳಾದ ಪಂಡಿತ್ ಸಿದ್ರಾಮ್ ಜಂಬಲ್ದಿನಿ ಅವ್ರ ಕಡೆ ಸಂಗೀತ ಅಂದ್ರೆ ಇದು ಗಾಯಕಿ ಸಲುವಾಗಿ ಹೋಗಿದ್ರಿ? ಹೌದಮ್ಮ, ಹೌದೌದು, ಗಾಯಕಿ ಕಲೀಲಿಕ್ಕೆ ಹೋಗಿದ್ರಿ? ಹೌದಮ್ಮ. ಉದ್ದೇಶ ಏನಂದ್ರೆ ಗಾಯಕಿ ಕಲ್ತು ಗಾಯಕಿನ ಇನ್ವೆಸ್ಟ್ಮೆಂಟ್ ಅಲ್ಲಿ ತರಬೇಕು. ಯಾವ್ದೊಂದು ರಾಗ ನಾವು ಒಂದು ರಾಗ ಹಾಡಿದ್ರೆ ಹೇಗೆ ಜನಗಳನ್ನ ನಾವು ತಲುಪ್ತೀವಿ, ಅದೇ ರೀತಿ ಗಾಯಕಿಯ ಸ್ಟೈಲ್ ನಲ್ಲಿ ಕ್ಲಾರ್ನೆಟ್ ನ ನುಡಿಸ್ಬೇಕನ್ನೋದು ನನ್ನ ಒಂದು ಉತ್ಕಟದ ಒಂದು ಆಸೆ. ಗುರುಗಳು ಆದ್ರೂ ಕೇಳ್ದಮ್ಮ, ಸರಪ್ಪ ಮತ್ತೆ ಗಾಯಕಿ ಕಲಿ ನೀನ್ ನನ್ನಲ್ಲಿ ಅಂತೇಳಿ ಅವರು ಮೊದಲನೇ ರಾಗನೇ ನನಗೆ ಒಂದು ಬೀಮ್ ಪ್ಲಾಸ್ ಒಂದು ಒಂದು ಔಟ್ಲೈನ್ ಹೇಳಿದ್ರು. ನಾನು ಔಟ್ಲೈನ್ ಗುರುಗಳು ಹೇಳಿದ ತಕ್ಷಣ ಏನಮ್ಮಂದ್ರೆ ಅದನ್ನ ಸರಿಯಾಗಿ ಅವ್ರ ಎದುರಿಗೆ ಆಡ್ಬಿಟ್ಟೆ ಅದನ್ನ. ಯಾಕಂದ್ರೆ ಅಮ್ಮ ಆಡ್ತಿದ್ರು, ನಮ್ಮ ಮಾವರು, ನಮ್ಮ ತಾಯಿ ಅಣ್ಣವರು, ಸೋದರ ಮಾವ ಮಟ್ಮಾರಿ ಹಿರಣ್ಣವ್ರು ಅಂತ ನಮ್ಮ ಸೋದರ ಮಾವರು. ಈ ಕಡೆ ತಾಯಿ ಮನೆ ಕಡೆಯಿಂದನೂ ಸಂಗೀತ, ಈ ಕಡೆ ಅಪ್ಪನ ಮನೆಯಿಂದನೂ ಸಂಗೀತ. ಹಿಂಗಾಗಿ ನನಗೆ ಎರಡು ಕಲ್ಚರ್ ನಲ್ಲಿ ಬೆಳೆದಿದ್ನಲ್ರಿ. ನಮ್ಮ ಮಾವರು ಬಹಳ ಒಳ್ಳೆ ವಿದ್ವಾನ್ ಇದ್ರು ಮೇಡಮ್, ಅವ್ರು ಎರಡು ಸಂಗೀತ ಬರ್ತಿತ್ತು, ಹಿಂದೂಸ್ತಾನಿ ಮತ್ತು ಕರ್ನಾಟಕ ಎರಡು ಗೊತ್ತಿತ್ತು. ಹಿಂಗಾಗಿ ನನಗೆ ನಾನು ಆಗಿಂದಾಗ ನನಗೆ ಹಾಡೋಕೆ ಹೊರಡೋ ನಂಬಲಿಲ್ಲ. ನಾನು ಗುರುಗಳು ಬೀಮ್ ಕ್ಲಾಸ್ ಹೇಳಿದ್ಕೊಳ್ಳೆ ಆ ಒಂದು ಔಟ್ಲೈನ್ ಅವ್ರ ಜೊತೆಗೆ ಆಡ್ಬಿಟ್ಟೆ. ನಾನು ಗುರುಗಳು ಗೊತ್ತಾಯ್ತು, ಓ ಇವ್ ನಾನು ಏನೊಂದು ಇದೆ ಒಂದು ಮುಂದೆ ಬರುವಂತ ಲಕ್ಷಣಗಳಿದೆ ಅಂತೇಳಿ ಗುರುಗಳು ನನ್ನನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು ಮೇಡಮ್, ಶಿಷ್ಯ ಅಂತ ಸ್ವೀಕಾರ ಮಾಡಿದ್ರು. ಈಗ ತಮ್ಮ ಗುರುಗಳ ಬಗ್ಗೆ ಕೇಳಬೇಕು ಅಂತಂದ್ರೆ ತಮಗೆ ಯಾವ್ದಾದ್ರು ಒಂದು ಎರಡು ಮಾತು ಅವ್ರ ಬಗ್ಗೆ ನೆನಪಿದೇನು, ಅಥವಾ ಕಲಿಕೆ ಸಮಯದಲ್ಲಿ ಈ ಗುರು ಶಿಷ್ಯ ಪರಂಪರೆ ಒಂದು ಬಂಧನ ಇರ್ತದೆ, ಒಂದು ಶಿಸ್ತು ರಿಯಾಸು ಯಾವ ರೀತಿಯದ್ದಾಗಿತ್ತು? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ತಾವು. ನಿಜವಾಗಿ ಶಿಷ್ಯನ ಆಯ್ಕೆ ಮಾಡ್ಬೇಕಾದ್ರೆ ಗುರುಗಳಲ್ಲಿ ಕೆಲವೊಂದು ಪರೀಕ್ಷೆಗಳು ಇದೆ ಮೇಡಮ್. ಹೌದು ಹೌದು, ಶಿಷ್ಯನನ್ನ ಪರೀಕ್ಷೆ ಮಾಡ್ತಾರ ಅವರು. ಅದು ಶಿಷ್ಯನಿಗೆ ಗೊತ್ತಾಗೋದಿಲ್ರಿ, ಹಂಗೆ ಸುಮ್ಮನೆ ಹಂಗೆ ಶಿಷ್ಯ ಬರೋದು ಹೋಗೋದಿರ್ಬೇಕು, ಸೇವೆ ಮಾಡ್ತಿರ್ಬೇಕು, ಪಾಠನೇ ಹೇಳೋದಿಲ್ಲ. ಹಂಗೆ ನಿಜವಾದ ಶಿಷ್ಯ ಆದ್ರೆ ಅದು ಹಂಗೆ ವರ್ಷಾನ್ಗಟ್ಲೆ ಗುರುಗಳನ್ನ ಬಿಡಲಾರ್ದಂತೆ ಆ ಗುರು ಭಕ್ತಿ ಇಟ್ಟುಕೊಂಡು ಅವನೇನ್ ಕಷ್ಟ ಪಡೋದ್ ನೋಡ್ಬಿಟ್ರೆ ಆವಾಗ ಗುರುಗಳಿಗೆ ಓಹೋ ಇವನು ಸಂಗೀತ ಕಲಿಯಕ್ಕೆ ಯೋಗ್ಯ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಕೆಲವೇನ್ ಮೇಡಮ್ ಅಂದ್ರೆ ಕೆಲವು ಶಿಷ್ಯರು ಕಲಿತಾರೆ, ಫೀಸ್ ಕೊಟ್ರೆ ಮುಗೀತು ಗುರುವಿನ ಋಣ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಿಜ ಖರೆ ಅದ. ಹಂಗಿಲ್ಲ, ಇದು ಗುರುವಿನ ಋಣ, ತಂದೆ ತಾಯಿ ಋಣ, ಸಮಾಜ ಋಣ. ನಾವು ಜನ್ಮ ಎತ್ತಿ ಬಂದ್ರು ಮತ್ತೆ ಋಣ ತೀರೋದಿಲ್ಲ. ಹಿಂಗಾಗಿ ನಮ್ಮ ಗುರುಗಳು ನಮ್ಮನ್ನ ಕೆಲವೊಂದ್ಸಲ ಈ ತರ ಪರೀಕ್ಷೆ ಮಾಡಿದ್ರು ಮಾಡಿದ್ರು ನಾನು ಅವ್ರ ಪರೀಕ್ಷೆಯಲ್ಲಿ ನಾನು ಪಾಸ್ ಆದೆ. ಅವ್ರು ಪರೀಕ್ಷೆ ಮಾಡಿದ್ರು ವರ್ಷಾನುಗಟ್ಟಲೆ, ಅವರು ಹೇಳಿದ್ರು ಕೂಡ ಎಷ್ಟೋ ವರ್ಷ ಅವ್ರ ಗುರುಗಳಿಂದ ಏನ್ ಮೇಡಮ್ ಅಂದ್ರೆ ಆ ಕ್ಲಾರ್ನೆಟ್ ಬಗಲಾಗಿ ಇಟ್ಕೊಂಡೆ ತಿರುಗಾಡ್ತಾ ಇದ್ದೆ. ಕನಿಷ್ಠ ಒಂದು 10 ವರ್ಷ ಆಗಿರ್ಬೇಕು ಗುರುಗಳಿಂದ ಅದ ವಾದ್ಯ ಇಟ್ಕೊಂಡು ತಿರುಗಾಡೋದಕ್ಕೆ. ಒಂದು ದಿವಸ ನೀನ್ ನುಡ್ಸಪ್ಪ ಅಂತ ಹೇಳಿಲ್ಲ ಅವರು. ನಾನು ವಾದ್ಯ ಇರ್ತಿತ್ತು ಗೊತ್ತಿತ್ತು, ಗುರುಗಳು ಯಾವಾಗ ಆದೇಶ ಕೊಡ್ತಾರ ನಾನು ಸ್ವಲ್ಪ ನುಡಿಸ್ಬೇಕಂತ ನನ್ನ ಆಸೆ. ಅವ್ರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ, ನಾನು ಗುರುಗಳನ್ನ ಕೇಳ್ತಿದ್ದಿಲ್ಲ. ಒಂದ್ಸಲ ಏನ್ ಮೇಡಮ್ ಅಂದ್ರೆ ನಾನು ಈ ಗಾಯನ ರಿಯಾಜ್ ಅಂತ ನಡೆದೇ ಇರ್ತೀನಿ ಮೇಡಮ್, ನನ್ನಲ್ಲಿ ಹೆಂಗಿತ್ತು ಮೇಡಮ್ ನಿಜವಾಗ ನನಗೆ ಒಂದು ಜನಜಿಂತಿಯೋಗಿ ಬಂದಂತ ಒಂದು ಶ್ರುತಿ ಸ್ವರ ಲಯದು ನನಗೆ ಹುಟ್ಟು ಲಯ ಐತೆ ಅಂತ ಹೇಳ್ತಿದ್ರು ಗುರುಗಳು ನನಗೆ. ಹುಟ್ಟು ಲಯ ಕಲ್ತಿದ್ದು ಕಲ್ತಿದ್ದು ಲಯ ಬೇರೆ ಆಗ್ತದೆ ಮೇಡಮ್, ಹುಟ್ಟು ಲಯ ಬೇರೆ ಆಗುತ್ತೆ. ಹುಟ್ಟು ಲಯ ಅಂದ್ರೆ ತಾನೇ ತಾನೇ ಆಗಿ ಅರಳು ಬಿಡುತ್ತದು.
ಕಲ್ತಿದ್ದಲ್ಲ ಸ್ವಲ್ಪ ಒಂದ್ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇದು ಹಂಗಲ್ಲ ಮೇಡಮ್, ಹುಟ್ಟಲ ಅಂತಂದ್ರೆ ಅದು ಏನು ತಾನ್ ಇರ್ಬೋದು, ಅಲಾಪ್ ಇರ್ಬೋದು, ಅಥವಾ ಒಂದು ಮುಕ್ಕಡ ಇರ್ಬೋದು, ಒಂದು ತುಕ್ಕಡ ಇರ್ಬೋದು, ಏನೇ ಇರ್ಬೋದು, ಯಾಕೆ ಅವ್ರ ಮನಸ್ಸಿಗೆ ಇದು ಮಾಡ್ಬೇಕಂತ ಅಂದ್ಕೊಳ್ಳ ಆ ಲಯಕ್ಕೆ ಬಂದ್ಬಿಡ್ತಾರ ಅವ್ರು. ಇದು ನನ್ನ ಹತ್ರ ಹುಟ್ಟಲ ಇದೆ ಅಂತ ಹೇಳ್ತಿದ್ರು. ಆಮೇಲೆ ನನಗೊಂದು ಟೈಟಲ್ ಕೊಟ್ಟಿದ್ರು ಮೇಡಮ್ ನಮ್ಮ ಗುರುಜಿ, ತೈಲ ಬುದ್ಧಿ ಹುಡುಗ ನೀನು ಅಂತಿದ್ರು. ತೈಲ ಬುದ್ಧಿ ಒಂದು ಕೊಡದಲ್ಲಿ ಒಂದು ಹನಿ ತೈಲ ಹಾಕಿದ್ರೆ ಹೆಂಗ ಎಣ್ಣೆ ಕೊಡ ಆವರಿಸ್ಕೊಂಡ್ಬಿಡ್ತದೆ ನೀರು, ಆ ತರ ಭಾವನೆ ಅಪ್ಪ ನಿನ್ಗೆ. ಅದಕ್ಕೆ ಗುರುಗಳು ಹೇಳ್ತೀನಿ ಮೇಡಮ್, ಅಲ್ಲಿವರೆಗೆ ಗುರುಗಳು ಬಹಳ ಜನ ಯಾರು ಶಿಷ್ಯ ತಗೊಂಡಿದ್ದಿಲ್ರಿ ಅವರು. ಅವ್ರು ಹೇಳ್ತಿದ್ರು ನನ್ನ ಸಂಕಲ್ಪಿತಪ್ಪ, ಸಂಗೀತ ಕಲಿತು ಸಂಗೀತ ಮುಂದುವರ್ಸ್ಕೊಂಡು ಹೋಗೋ ಶಿಷ್ಯ ಬೇಕು ಅನ್ನೋ ಸಂಕಲ್ಪ ನನಗಿತ್ತು. ಅದು ಗಾನಯೋಗಿ ಶಿವಯೋಗಿ ಪಂಚಾಕ್ಷರ ಗವಾಯಿಗಳಲ್ಲಿ ಈ ಪ್ರಾರ್ಥನೆ ಇತ್ತು. ಡಾಕ್ಟರ್ ಮಲ್ಲಿಕಾರ್ಜುನ ಸರ್ವರಲ್ಲೇನು ಕಲ್ತೀನಿ, ಇವ್ರ ಗುರುಗಳಲ್ಲಿ ಅದೇ ಪ್ರಾರ್ಥನೆ ಇತ್ತು. ಅವರ ಒಂದು ಆಶೀರ್ವಾದ ಫಲವೇ ನನಗೆ ನೀನ್ ಸಿಕ್ಕಿದ್ಯಾ, ಹಿಂಗಾಗಿ ನನ್ನ ಎಲ್ಲ ಸಂಗೀತ ನಿನಗೆ ಬರುತ್ತದೆ ಅಂತ ಅಂದ್ಬಿಟ್ರು ಮೇಡಮ್ ನನಗೆ ಅವರು. ಹಿಂಗಾಗಿ ಏನ್ ಮೇಡಮ್ ಅಂದ್ರೆ ನನಗೆ ವೋಕಲ್ ಕಚೇರಿನೂ ಕೊಡ್ತೀನಿ ಮೇಡಮ್, ಕ್ಲಾರಿನೆಟ್ ಕಚೇರಿನೂ ಕೊಡ್ತೀನಿ, ನಾನು ವೋಕಲ್ ಕಚೇರಿ ಕೊಡ್ತೀನಿ ಗ್ವಾಲಿಯರ್ ಮತ್ತೆ ಜೈಪುರ್ ಘರಾನಗಳು ಎರಡು ಘರಾನೆಗಳಲ್ಲಿ ಕೂಡ ತಾವು ಗಾಯಕಿನೂ ಮಾಡ್ತೀರಿ, ಗಾಯಕಿದು ಕಾರ್ಯಕ್ರಮನೂ ಕೊಟ್ಟಿರಿ ಅದ್ರ ಜೊತೆಗೆ. ಇದನ್ನು ಅಂದ್ರೆ ನಿಮಗೆ ಗಾಯಕಿಯಿಂದ ಇದನ್ನ ಈ ರೀತಿ ಒಂದು ಕ್ಲಾರಿನೆಟ್ಗೆ ಒಂದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಅನ್ನ ನಮ್ಮ ಶಾಸ್ತ್ರೀಯ ಸಂಗೀತಕ್ಕೆ ಅನುಸಾರವಾಗಿ ಅದನ್ನ ಅಳವಡಿಸ್ಕೊಂಡ್ರಿ. ಒಂದೇನ್ ಮೇಡಮ್ ಅಂದ್ರೆ ಆ ವಾದ್ಯದಲ್ಲಿ ಸ್ವಲ್ಪ ಟ್ರಬಲ್ಸ್ ಏನಿದೆ ಮೇಡಮ್, ಅದು ಕೀ ಸಿಸ್ಟಮ್ ವಾದ್ಯ ಮೇಡಮ್, ಅದು ಹೇಳಿದ್ರಿ ಆಗ್ಲೇ ನೀವು. ಅದು ಅದಕ್ಕೋಸ್ಕರ ಗಾಯಕಿ ಇರೋದ್ರಿಂದ ನಾವು ಪ್ರಯತ್ನ ಪೂರ್ವಕವಾಗಿ ಅದನ್ನ ತಿದ್ದಿ ತೀಡಿ ಏನ್ ಮಾಡ್ಬೇಕು, ಸ್ವರ ಹೊರಬೇಕಾದ್ರೆ ಏನ್ ಮಾಡ್ಬೇಕು, ಈಗ ಒಂದು ಒಂದು ಸ್ವರದ ಪ್ರಮಾಣ ಹೇಗೆ ತೆಗಿಬೇಕು. ಯಾಕಂದ್ರೆ ಆ ವಾದ್ಯ ಸ್ವಲ್ಪ ರಫ್ ವಾದ್ಯ, ಆ ಸೌಂಡ್ ಬಂದ್ರೆ ಬೈ ಅಂತ ಬಂದ್ಬಿಡುತ್ತೆ ಅದು. ಅದಕ್ಕೆ ಅದನ್ನ ತುಂಬಾ ಸಾಫ್ಟ್ ಆಗಿ ಹಂಗ ತಗೋಬೇಕು. ಅದೇನ್ ನನಗೆ ಒಂದ್ ಮಾತಿನ ನೆನಪು ಬರ್ತದೆ, ನಾನು ಬಾಲ್ಯದಲ್ಲಿ ಇದ್ದಾಗ ಬಿಸ್ಮಿಲ್ಲಾ ಖಾನ್ ಸಾಹೇಬ್ ಚೆನ್ನಾಗಿ ಬಹಳ ಕೇಳ್ತಿದ್ದೆ ಮೇಡಮ್. ಕೇಳುವಾಗ ನನಗೆ ಯಾವಾಗ್ಲೂ ಶೆನಾಯಿ ಕೇಳಿದ ಕೂಡನೆ ನಾನು ಕ್ಲಾರಿನೆಟ್ ಕೈಯಾಗ ಹಿಡ್ಕೊಂಡು ಕೂಡಲೆ ಈ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರ ತರ ಶೆನಾಯಿ ತರ ಒಂದು ಮಾಧುರ್ಯ ಇದರಲ್ಲಿ ಬರ್ಬೇಕನ್ನೋದು ಇದು ನನ್ನ ಮೂಲ ಉದ್ದೇಶ ಆಗಿತ್ತು. ಹಿಂಗಾಗಿ ಒಂದ್ಸಲ ಸಾರ್ಕ್ ಸಮ್ಮೇಳನ ಮೇಡಮ್ 1988 ಸಾರ್ಕ್ ಸಮ್ಮೇಳನ ಬೆಂಗಳೂರಲ್ಲಿ ನಡೀತು, ನಡೆದಾಗ ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಸಾರ್ಕ್ ಸಮ್ಮೇಳನದಲ್ಲಿ, ಅದೇ ವೇದಿಕೆಯಲ್ಲಿ ಆಮೇಲೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ ಇತ್ತು ಶಹನಾಯಿ ವಾದನ. ಶಹನಾಯಿ ವಾದನ ನಾವು ಅವಾಗ ಅಪ್ಕಮಿಂಗ್ ನಾವು ಅಲ್ಲ, ನೀವೇನು ಅಲ್ಲಿ ಗಾಯಕಿ ಪ್ರಸ್ತುತ ಪಡಿಸಿದ್ರಿ? ಇಲ್ರಿ, ಕ್ಲಾರಿನೆಟ್. ಕ್ಲಾರಿನೆಟ್ ಓಕೆ. ನೆಟ್ ನುಡಿಸ್ತಾ ಇದ್ದೆ, ಈಗ ನಾನು ನುಡಿಸುವಾಗ ಅವ್ರ ಟೈಮ್ ಆಗುತ್ತೋ ಅವ್ರು ಹಿಂಗ್ ಬಂದ್ ಬಿಟ್ರು ಬಿಸ್ಮಿಲ್ಲಾ ಖಾನ್ ಸಾಹೇಬ್ ಹಿಂದೆ ಅವ್ರ ಕರ್ಕೊಂಡ್ ಬಂದ್ರು. ಬಂದ್ಮೇಲೆ ಆಯ್ತು, ನಂದು ಕಾರ್ಯಕ್ರಮ ಮುಗಿಸ್ಬಿಟ್ಟೆ. ಅವ್ರ ಒಳಗಡೆ ಹೋಗಿ ಗ್ರೀನ್ ರೂಮ್ ನಾಗ ಕುಂತಿದ್ರು, ಹೋಗಿ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದೆ. ಯಾರ ಪಕ್ಕದಲ್ಲಿ ಹೇಳಿದ್ರು, ಗುರುಜಿ ಅವೇ ಜೋ ಕ್ಲಾರಿನೆಟ್ ಬಜಾರ ಆತ ಏ ಲಡ್ಕ ಅಂತ ತೋರಿಸಿದ್ರು ನನಗೆ. ತೋರಿಸಿ ಮೇಡಮ್ ಏನ್ ಅನ್ಬೇಕು ಅವ್ರ ಅಂದ್ರೆ ಠೀಕ್ ಸೂರ್ಮೆ ಬಜಾಯ್ ಎಂತ ಮಾತ್ರ ಇದು ಠೀಕ್ ಸೂರ್ಮೆ ಬಜಾಯ್ ಅಂತ ಅವ್ರ ಮಾತು ಬಂತಂದ್ರೆ ದೊಡ್ಡ ಅವಾರ್ಡ್ ಇನ್ನೊಂದ್ ಇಲ್ಲೇ ಇಲ್ಲ. ಹೌದ್ರಿ, ಸೂರ್ಮೆ ಬಜಾಯ್ ಅನ್ನೋದು ಎಂತ ದೊಡ್ಡ ಮಾತು ಮೇಡಮ್ ಅದು. ಹಿಂಗಾಗಿ ಮತ್ತೆ ನಾನು ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡಿದೆ, ಕರು ಹಚ್ಚ ಮೆಹನತ್ ಕರು ಅಂತ ಹೇಳಿದ್ರು. ಬಹಳ ದೊಡ್ಡ ಮನುಷ್ಯರಿದ್ರು ಮೇಡಮ್ ಅವರು, ಬಹಳ ದೊಡ್ಡವರು, ದೊಡ್ಡವ್ರು ದೊಡ್ಡವ್ರ ರೀ ಅವ್ರಿಗೆಲ್ಲ. ಅದಕ್ಕೆ ದೊಡ್ಡವ್ರು ಆಗಿರ್ತಾರ ಅವ್ರು. ಹೌದು ನಿಜ ಮೇಡಮ್, ಈ ಸಂತನ ಇರೋದಕ್ಕೇನೆ ಅವ್ರು ದೊಡ್ಡವ್ರು ಅನ್ಸ್ಕೊಳ್ತಾರೆ. ಈ ಸಂಕುಲಗಳೆಲ್ಲ ದಾಟಿ ಮೇಲೆ ಹೋದ ಮೇಲೆ ಅವ್ರಿಗೆ ಒಂದೇ ಒಂದು ಮಾರ್ಕ್ ಇರ್ತದೆ ಅಲ್ಲಿ, ಅಷ್ಟು ದೊಡ್ಡವರು. ಆಮೇಲೆ ಮತ್ತೆ ನಾ ಎದುರು ಬಂತು, ಏನಮ್ಮ ಉದ್ದೇಶ ಅಂದ್ರೆ ಇಲ್ಲಿ ಗುರು ಕೊಟ್ಟಂತ ಗಾಯನವನ್ನ
ನಾನು ವೋಕಲ್ ಮಾಡಿ ವೋಕಲ್ ನಲ್ಲಿ ಕ್ಲಾರ್ನೆಟ್ ತೆಗೆಬೇಕಾದ್ರೆ ಅದು ಇವತ್ತಿಗೂ ನನಗೆ ನನ್ನ ಕ್ಲಾರ್ನೆಟ್ ಬಾಯಿಗಿಟ್ರೆ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರೆ ಇರ್ತಾರೆ ನನ್ನ ಜೊತೆ ನನ್ನ ತಲೆಯಲ್ಲಿ. ಓ ಹೋ ಹಾ ಮಾಧುರ್ಯ ಮಾಧುರ್ಯ ತೆಗೆದಾಗ ಮಾಧುರತ್ತೆ ಹಿಂಗಾಗಿ ಮತ್ತೊಂದ್ಸಲ ಎಲ್ಲೇ ಒಂದು ಕಡೆ ಹೋದಾಗ ನನಗೆ ಮಾರ್ಗದರ್ಶನ ಮಾಡಿದ್ರು ಅವರು ಬಿಸ್ಮಿಲ್ಲಾ ಖಾನ್ ಸಾಹೇಬ್ರು. ಆಮೇಲೆ ಒಂದ್ಸಲ ಏನಂದ್ರೆ ಅವರು ಕೊನೆಗೆ ಅವ್ರ ಮನೆಗೆ ಹೋಗಿದ್ದೆ ವಾರಣಾಸಿಗೆ. ನಾನು ನಮ್ಮ ಶ್ರೀಮತಿ ಅವರು ನಮ್ಮ ಮಗ ಎಲ್ಲರೂ ಅವ್ರ ಮನೆಗೆ ಹೋಗಿದ್ದೀವಿ. ಅಲ್ಲಿ ಕುಂತಲ್ಲಿಂದೆ ಅವಾಗ ಸ್ವಲ್ಪ ಅನಾರೋಗ್ಯ ಆಗಿಬಿಟ್ಟಿದ್ರು ಅವರು. ನಾವು ದರ್ಶನ ಮಾಡ್ಕೋಬೇಕಂತ ಹೋದಿವಿ. ಅದು ಪ್ರೋಗ್ರಾಮ್ ಇತ್ತು ಮೇಡಮ್ ನಂದು ವಾರಣಾಸಿಯಲ್ಲಿ. ಮುಗಿಸ್ಕೊಂಡು ಅವ್ರ ಮನೆಗೆ ಹೋದ್ವಿ ನಮ್ಮ ಶ್ರೀಮತಿ ಅವ್ರು ನಾವೆಲ್ಲ. ಹೋದ ಕೂಡೆ ಆ ಕುಂತಲ್ಲಿಂದೆ ಒಂದು ಭೈರವಿ ಇದ್ದು ಹೇಳಿದ್ರು ಮೇಡಮ್ ಈ ತರ ಕುಂತಲ್ಲೇ ಭೈರವಿ ಹಾಡ್ಬಿಟ್ರೆ ಹಂಗೆ ಹಾಡಿ ಒಂದ್ ಮಾತು ಹೇಳಿದ್ರಿ ಮೇಡಮ್ ಅವತ್ತು ಇವತ್ತಿಗೂ ಏನಿದೆ ಅಂದ್ರೆ ಅವರು ಎರಡು ಎರಡು ಮಾತು ತಮ್ಮ ಎದುರು ಹೇಳಿಕ ನಮ್ ಸಂತೋಷ ಆಗುತ್ತೆ. ದೇಗೋ ಬೇಟ ಸ್ವರ್ಕು ಪಾಲಿಶ್ ಕರು ಸ್ವರ್ಕು ಪಾಲಿಶ್ ಕರು ಆದ್ರೆ ಎಂದು ಅದು ಧೂಳು ಹಿಡಿಬಾರ್ದು ಅಂತ ಹೇಳಿದ್ರು. ಪಾಲಿಶ್ ಮಾಡ್ಕೋತಾನೆ ಇರೋದು ಪಾಲಿಶ್ ಮಾಡ್ಕೊಂತಿರು ಅದು ಒಳಿತದೆ ನೀ ಬಿಟ್ಟರೆ ಬಿಟ್ಟರೆ ಧೂಳು ಹಿಡಿತದೆ ಅನ್ನ ರೀತಿಯಲ್ಲಿ ಹೇಳಿದ್ರು. ಆಮೇಲೆ ಈ ಕೆಲವರು ಇರ್ತಾರಲ್ರಿ ನಾವು ಇಸ್ಲಾಂ ಧರ್ಮದಲ್ಲಿ ಚೆನ್ನೆ ಬಾರಿಸೋದು ಇವೆಲ್ಲ ನಮ್ಗೆ ನಮ್ಮ ಧರ್ಮದಲ್ಲಿ ಇಲ್ಲ ಅನ್ನೋ ಇರ್ತಾರಲ್ರಿ ಅಂತ ಬಹಳ ಅನುಭವಿಸಿರ್ತಾರ ಅವರು ಮಾತು ಹೇಳಿದ್ರು ಮೇಡಮ್ ದೇಖೋ ಬೇಟ ಮೈ ಯಾಪರ್ ಗರ್ಮೆ ಬೈಟ್ಕೆ ಮೈ ಚೆನ್ನೈ ಪ್ರಾಕ್ಟೀಸ್ ಕರ್ತಾವ್ ಏ ಆವಾಜ್ ಬಾಬಾ ವಿಶ್ವನಾಥ್ ಪೋಸ್ಟ್ ಕೊಯ್ ಕೊಯ್ ರೋಕ್ ಸಕ್ತೆ ಆವಾಜ್ ಕು ನೋಡ್ರಿ ಕೊಯ್ ರೋಕ್ ಸಕ್ತೆ ಆವಾಜ್ ಕು ಅಂತ ಅನ್ನ ಮಾತು ಹೇಳಿದ್ರು. ಅದೇನ್ ಮಾಡ ಇವತ್ತಿಗೂ ನನಗೆ ಯಾರು ನಿಮ್ ಬಹಳ ಇಷ್ಟು ಸುಮಧುರವಾಗಿ ನುಡಿಸ್ತೀರ ಅಂತ ಅನ್ನೋದಾದ್ರೆ ಅದು ಬಿಸ್ಮಿಲ್ಲಾ ಖಾನ್ ಸಾಹೇಬ್ರ ಪ್ರಭಾವ ನನ್ನ ಮೇಲೆ ಇದೆ ಆ ಒಂದು ಇನ್ಸ್ಟ್ರೂಮೆಂಟ್ ನಲ್ಲಿ. ಮತ್ತೆ ನನ್ನ ಮಗನು ಅಷ್ಟೇ ಚೆನ್ನಾಗಿ ನೋಡಿಸ್ತಾನ್ರಿ ಈಗ ಅವನಿಗೂ ನಂದೇ ಟ್ರೈನಿಂಗ್ ಅಲ್ಲ ಅವನು ತುಂಬಾ ಚೆನ್ನಾಗಿ ಆಮೇಲೆ ತೋರಿಸ್ತೇನೆ ಶ್ರೀಮತಿ ಅವರಲ್ಲಿ ಕೂತಿದ್ರೆ ಪರಿಚಯ ಮಾಡ್ತೀನಿ. ಹಿಂಗಾಗಿ ಏನ್ ಮೇಡಮ್ ಅಂದ್ರೆ ನನಗೆ ನಮ್ಮ ಗುರುಜಿ ಚಿತ್ರಾಮ ಜಂಬುದಿನಿ ಗುರುಜಿ ನಮ್ಗೆ ಏನಮ್ಮ ಯಾವ ರೀತಿ ನನಗೆ ನೋಡಿದ್ರು ಅಂದ್ರೆ ಶಿಷ್ಯ ಅಂತ ನೋಡ್ಲಿಲ್ಲ ಅವರು. ಇವನೊಬ್ಬ ಶ್ರೇಷ್ಠ ಸಂಗೀತಗಾರನ ಆಗ್ತಾನೆ ಅನ್ನೋದು ಒಂದು ಆಶೀರ್ವಾದ ಇತ್ತು. ಅವರ ಮಕ್ಕಳ ಮೇಲೆ ಇರ್ಲಾರದಷ್ಟು ಪ್ರೀತಿ ನನ್ನ ಮೇಲೆ ಇತ್ತು ಅವ್ರು ಅಷ್ಟು ಪ್ರೀತಿ ವಿಶ್ವಾಸದಿಂದ ನನಗೆ ಹೇಳ್ಕೊಟ್ರಮ್ಮ. ಆಮೇಲೆ ಮತ್ತೆ ಅವ್ರದೇ ಒಂದು ಇವತ್ತು ಪ್ರಸಾದ ಬಹಳ ಸ್ಟ್ರಾಂಗ್ಲು ಮೇಡಮ್ ಮೇಡಮ್ ನಾನು 22 ವರ್ಷ ಮೇಡಮ್ ಅವ್ರ ಹತ್ರ ಕಲ್ತಿದ್ದು 22 ವರ್ಷ ಸಾಧನೆ ಮಾಡಿದ್ದೀನಿ. ಆಮೇಲೆ ಅವ್ರ ಜೊತೆ ತಿರುಗೋದು ಅವ್ರ ಜೊತೆ ಮಾಡೋದು ಆ ಒಂದು ಘಟನೆ ಹೇಳ್ತೀರಿ ಮೇಡಮ್ ಘಟನೆ ಕೇಳ್ತಿರ್ತಾವು. ನಾನು 10 ವರ್ಷ ಗುರುಗಳಿಂದ ಹೋದಾಗೆಲ್ಲ ಸುಮ್ನೆ ವಾದ್ಯ ನಂದು ವಾದ್ಯ ಸುಮ್ನೆ ಒಂದು ಬಗಲ್ಗೆ ಹಾಕೊಂಡು ಹೋಗೋದು ಅಂದ್ರೆ ಯಾವತ್ತಾರು ಗುರುಗಳು ಒಂದು 5 ನಿಮಿಷ ನುಡಿಸೋ ನೀನು ಅಂತ ಅಂತಾರೆ ಏನಂತ ಹೇಳಿ 10 ವರ್ಷ ಆದ್ರೆ ಅವ್ರು ಎಂದೂ ಅನ್ನಲಿಲ್ಲ. ಹೌದು ಹೌದು ಹೇಳಿದ್ರಿ ಎಂದು ಅನ್ನಲಿಲ್ಲ. ಆಮೇಲೆ ಒಂದೇ ಮೇಡಮ್ ನೆನಪಿದೆ ನನಗೆ ಕೊಪ್ಪಳದಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅವ್ರದ್ದು ಸರ್ ಕೊಪ್ಪಳ ನಂತವ್ರ ಮನೆ ತಮ್ಮ ತವ್ರ ಮನೆಗೆ ಅದು ಒಂದೇನ್ ಮೇಡಮ್ ಅಂದ್ರೆ ಒಂದು ಮಿಲ್ ಮೇಡಮ್ ಅದು ಅದು ಈ ಒಂದು ಮಿಲ್ ರೈಸ್ ಮಿಲ್ ಅದು ಒಂದೇನಂದ್ರೆ ಕಂಡೆ ಪೂಜೆ ದಸರಾದಲ್ಲಿ ಕಂಡೆ ಪೂಜೆ ಪೂಜೆ ದಿವಸ ಇವರು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅಲ್ಲಿ ಸಾಯಂಕಾಲ ಏನ್ ಮೇಡಮ್ ಸ್ವಲ್ಪ ಸಾಯಂಕಾಲದಿಂದ ಒಂದ್ ಸ್ವಲ್ಪ ಡಲ್ ಆಗಿದ್ರು ಸ್ವಲ್ಪ ಜ್ವರ ಏನೋ ಕಾಣಿಸ್ಕೊಂತ ಕಾಣಿಸ್ತಿತ್ತು. ಇನ್ನ ಕಾರ್ಯಕ್ರಮ ಪ್ರಾರಂಭ ಅಂತ ಮಾಡಿದ್ರು ಒಂದ್ರ ಹಾಗೆ ಆಡಿದ್ರು. ಆದ್ಮೇಲೆ ಸ್ವಲ್ಪ ಅವ್ರಿಗೆ ತಲೆನೋವು ಇದು ಜಾಸ್ತಿ ಆಯ್ತು ಅಂತ ಅನ್ಸದ ಅಲ್ಲಿ ಹೇಳಿದ್ರು ಮೇಡಮ್ ನೋಡ್ರಿಪ್ಪ ನನ್ನ ಶಿಷ್ಯ ಕ್ಲಾರ್ನೆಟ್ ನಲ್ಲಿ ನೋಡಿ ಶಾಸ್ತ್ರ ಸಂಗೀತ ಹೆಂಗ್ ಮಾಡ ನೋಡ್ರಿ ಅಂತಂದು ಶುರು ಮಾಡಿಸಿ ನನಗೆ ಶುರು ಮಾಡಿದ್ರು ಮೇಡಮ್ ನನಗೆ ಅವತ್ತು ಅವಕಾಶ ಸಿಕ್ಕ ನನಗೆ ಅಂದ್ರೆ ತಮ್ದು ಕ್ಲಾರಿನೆಟ್ ಕೊಪ್ಪಳದಿಂದ ಶುರು ಆಗ್ಯದ. ಹೌದ್ರಿ ಹೌದ್ರಿ ಇದು ಸತ್ಯವಾದ ಮಾತು ಸಂಗೀತ ಕಚೇರಿ ಕೊಪ್ಪಳದೇ ಶುರು ಆಗ್ಯದ. ಒಳ್ಳೇದು ಬಾ ಸಂತೋಷ ಆಯ್ತು ಸರ್ ಕೇಳಿ. ಅದೇನ್ ಮೇಡಮ್ ಅವತ್ತು ನಾನು ರಾಗ ದರ್ಬಾರ್ ಕಾರಣ ಬಾರಿಸಿದ್ ಮೇಡಮ್ ನಾನು ಗುರುಗಳು ನನ್ನ ಬೆನ್ನಿಂದೆ ಕುಂತಿದ್ರಲ್ಲ ಬೆನ್ ತಟ್ತಾ ಇದ್ರು ಬೇಷ್ 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 ಅಂತ ತಟ್ತಾ ಇದ್ರು. ಜನರು ಬಹಳ ಸಂತೋಷ ಪಟ್ರು
ಏನ್ ಗುರುಗಳೇ ಏನ ತಮ್ಮ ಶಿಷ್ಯ ಅಷ್ಟೊತ್ತು ಅವ್ರ ಜೊತೆಗೆ ಆಡ್ತಾ ಇದ್ದೆ ನಾನು ಸಾತಿ ಆಡಿದ್ದು ನೋಡಿದ್ರು ಈತ ನಿಮ್ಮ ಶಿಷ್ಯ ಚೆನ್ನಾಗಿ ಆಡ್ತಾನೆ ಚೆನ್ನಾಗಿ ಅಲ್ಲಪ್ಪ ಅವನು ಬಹಳ ಬುದ್ಧಿವಂತ ಇದ್ದಾನೆ ಅಂತೇನ ಹೇಳ್ತಿದ್ರು ಏನ್ ಮೇಡಮ್ ಇದು ಇದು ಘಟನೆ ಮೇಡಮ್ ಇವೆಲ್ಲ ಘಟನೆ ಕಲಿಯವರಿಗೆ ಒಂದು ಮಾರ್ಗದರ್ಶನ ನಾನು ಹೇಳ್ತೀನಿ ಮೇಡಮ್ ನಿಜವಾದ ಪ್ರಾಮಾಣಿಕವಾಗಿ ಸೇವೆ ಮಾಡೋದು ಬರ್ಬೇಕು ಮತ್ತೆ ಗುರುಗಳಲ್ಲಿ ಗುರು ಅಂದ್ರೆ ಪರಬ್ರಹ್ಮ ಅನ್ನುವಂತ ಶಬ್ದ ನಾವು ಅಳವಡಿಸ್ಕೋಬೇಕು ಆವಾಗ ಏನಾದ್ರು ಶಿಷ್ಯನಿಗೆ ಒಂದು ವಿದ್ಯೆ ಸಿಗ್ತದೆ ಹೊರತು ಈಗ ಏನಮ್ಮಂದ್ರೆ ಮೂರು ಪ್ರಕಾರ ಜನ ಸಿಗ್ತಾರಮ್ಮ ಒಬ್ರು ಸೇವಾ ಮಾಡಿ ಸಮರ್ಪಣ ಭಾವನೆಯಿಂದ ಕಲ್ತವ್ರೆ ಇವತ್ತು ಪರಂಪರೆ ಉಳಿಸ್ತಾರೆ ಮೇಡಮ್ ಏನೋ ಒಂದು ಗುರುಗಳಿಗೆ ತಾತ್ಕಾಲಿಕ ಒಂದು ಸ್ವಲ್ಪ ಫೀಸ್ ಕೊಟ್ಟೇನೋ ನಾಲ್ಕು ರಾಗ ಕಲ್ಕೊಂಡು ಆಡ್ತಾರಲ್ಲಮ್ಮ ಅವರು ಪರಂಪರೆ ಉಳಿಸೋರಲ್ಲ ಅವ್ರು ಇನ್ನ ಕೆಲವರು ಮೂರನೇ ಶಿಷ್ಯ ಒಬ್ಬತ್ತಿರ್ತಾನೆ ಮೇಡಮ್ ಅವ್ರಿಗಿಂತ ನಾನೇನು ಕಡಿಮೆ ಅಂತ ತಿರುಗಾಡ್ತಿರ್ತಾನ ಅವ್ರಿಗಿಂತ ನಾವೇನ್ ಕಡಿಮೆ ರೀ ನಮ್ ನಾವೇನ್ ಹಂಗ ಈ ತರ ಯಾವತ್ತು ಎಲ್ಲದ್ರಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಇದ್ದೇ ಇದೆ ಆ ತರದ ಶಿಷ್ಯರೇ ಇರ್ತಾರೆ ಮೇಡಮ್ ಮತ್ತೆ ನಮ್ಮ ಇವತ್ತು ನಮ್ಮ ಗುರುಗಳನ್ನ ನಾವು ಬಹಳ ನೆನೆಸ್ಕೋತೀವಿ ನಮ್ಮ ಎಲ್ಲಾನು ಅವರ ಆಶೀರ್ವಾದದಿಂದ ಉದ್ಧಾರ ಆಗಿದೀವಿ ನಾವು ಏನ ಮಕ್ಕಳು ಪ್ರತಿಯೊಂದು ಏನ್ ಅವ್ರು ಇರುವಾಗ ಒಂದೊಂದು ಮಾತು ಹೇಳಿದ್ರು ಅದಕ್ಕೇನ್ ಮೇಡಮ್ ಅಂದ್ರೆ ನಾನು ಅದೊಂದು ಮನಸ್ಸಿನಾಗ ಇಟ್ಕೊಂಡು ಗುರುಗಳು ತಮ್ಮ ದೇಹ ಬಿಟ್ಟ ಮೇಲೆ ಅವ್ರ ಹೆಸರಲ್ಲಿ ಸ್ಕೂಲ್ ಮಾಡಿದೀನಿ ಮೇಡಮ್ ರಾಯಚೂರಲ್ಲಿ ಫೋಟೋ ಬಂತು ಮೇಡಮ್ ಫೋಟೋ ಕಳಿಸಿದ ಅಂತ ಹೇಳಿ ನಾನು ತಮ್ಮ ಗುರುಗಳ ಸಂಗೀತ ನಾನು ಶಾಲಾ ದಿನಗಳಲ್ಲಿ ಕೇಳಿನಿ ನಮ್ಮಲ್ಲಿ ರೋಟ್ರಿ ಕ್ಲಬ್ ನವರು ಕರೆಸಿದ್ರು ನಾನು ಜಂಬಲ್ ದೇನಿ ಸರ್ ಅವ್ರದ್ದು ಸಂಗೀತ ಕೇಳಿನಿ ನಾನು ಸರ್ ಈಗ ಇದನ್ನ ಒಂದು ಹಿಂದೂಸ್ತಾನಿ ಗಾಯಕಿಯನ್ನ ತಮ್ಮ ಸ್ವಂತ ಪ್ರಯೋಗದ ಮೂಲಕ ಇದೊಂದು ಎಕ್ಸ್ಪೆರಿಮೆಂಟ್ ತರಾನೇ ನೀವು ಮಾಡ್ಕೋತಾ ಹೋದ್ರಿ ಈ ಕ್ಲಾರಿನೆಟ್ಗೆ ಅಳವಡಿಸ್ಕೊಂಡು ಈ ಗಾಯಕಿ ಕ್ಲಾರಿನೆಟ್ ವಾದಕರ ಆದ್ರಿ ತಾವು ಇದಕ್ಕೆ ಯಾವ ರೀತಿ ತಾವು ಪರಿಶ್ರಮ ಆಯ್ತು ಮತ್ತೆ ಒಂದು ಸಮಯ ಕೊಡ್ಬೇಕಾಗ್ತದಲ್ಲ ಸರ್ ಮೇಡಮ್ ಒಂದ್ ಮಾತು ಹೇಳ್ತೀನಮ್ಮ ನನಗೆ ಗಾಯನೂ ಅಭ್ಯಾಸ ಮಾಡ್ಬೇಕು ಕ್ಲಾರಿನೆಟ್ ನಾಗೂ ಅದನ್ನ ಸರ್ಚ್ ಮಾಡ್ಬೇಕು ಹಿಂಗಾಗಿ ದಿವಸಕ್ಕೆ ನಾನು 10 ಗಂಟೆ ಅಭ್ಯಾಸ ಮಾಡ್ತಾ ಇದ್ದೆ ಇದು ಎರಡೆರಡು ಈ ತರ ಅಭ್ಯಾಸ ಮಾಡೋದ್ರಿಂದ ಏನಾಯ್ತು ಮೇಡಮ್ ಅಂದ್ರೆ ನನಗೆ ಆರೋಗ್ಯ ಕೆಟ್ಟು ಆರೋಗ್ಯ ಕೆಟ್ಟು ಇತ್ತು ಒಂಥರ ಟಿವಿ ತರ ಬಂದ್ಬಿಡ್ತು ನನಗೆ ನಮ್ಮ ಶ್ರೀಮತಿ ಅವರು ನಾವು ಹಾಸ್ಪಿಟ್ಲ್ ಹೋದಾಗ ಡಾಕ್ಟರ್ ಹೇಳ್ತಿದ್ರು ಏ ಅದು ವಾದ್ಯ ಬಿಡು ಅದು ಬಹಳ ಹೀಟ್ ಆಗ್ತದ ನೀನು ಆರೋಗ್ಯ ಇದಾಗ್ತದ ಅಂತ ಹೇಳ್ತಿದ್ರು ನಾನು ಹೇಳಿದೆ ಡಾಕ್ಟ್ರೆ ನೀವು ಔಷಧ ಕೊಡ್ರಿ ಪ್ರಾಣ ಬಿಡ್ತೀನಿ ವಾದ್ಯ ಬಿಡಲ್ಲ ಅಂತ ಹೇಳಿ ಪ್ರಾಣ ಬಿಡ್ತೀನಿ ವಾದ್ಯ ಬಿಡೋದಿಲ್ಲ ಆಮೇಲೆ ನಮ್ ಶ್ರೀಮತಿ ಅವ್ರು ಹೇಳ್ತಿದ್ರು ಏ ಅವನು ಬಹಳ ಮೊಂಡ ಇದ್ದಾನಮ್ಮ ಇಲ್ಲಿ ಬಿಡು ಅಂತ ಡಾಕ್ಟರ್ ಕಟ್ಟಿರಲ್ಲ ಅಂತಿದ್ರು ಅವಾಗ ಏನಮ್ಮ ನೋಡಿ ಮೇಡಮ್ ಅದು ಭಗವಂತನ ಇಚ್ಛೆ ಏನ್ ಗೊತ್ತಾ ನನ್ನ ಅಭ್ಯಾಸದಿಂದ ಮತ್ತೆ ನಮ್ಮ ಆರೋಗ್ಯ ಸುಧಾರಣೆ ಆಯ್ತು ನೋಡ್ರಿ ಸರ್ ನಿಮಗೆ ಒಂದು ನಿರ್ದಿಷ್ಟವಾದ ಇದನ್ನ ಮಾಡ್ಲೇಬೇಕು ಅನ್ನೋ ಒಂದು ಹಠಾನೂ ಇತ್ತು ಒಂದು ತಾವು ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ರಿ ನಾನು ಇದನ್ನ ಮಾಡ್ಲೇಬೇಕು ಛಲ ಸಾಧಿಸ್ಲೇಬೇಕು ಇದನ್ನ ಅಂತ ಹೇಳಿ ಯಾವಾಗಲೂ ನಿರ್ದಿಷ್ಟ ಗುರಿ ಆಮೇಲೆ ನಮ್ಮ ಉದ್ದೇಶ ಚೆನ್ನಾಗಿದ್ದಾಗ ಭಗವಂತ ಅಲ್ಲಿ ಇದ್ದೇ ಇರ್ತಾನೆ ಸರ್ ಇದು ನನ್ನ ನಂಬಿಕೆ ನಿಜ ಅಲ್ಲಮ್ಮ ಸತ್ಯವಾದ ಅನುಭವನೇ ಆಗಿದೆಲ್ಲ ಆಮೇಲೆ ತಾನಾಗೆ ಮತ್ತೆ ಆರೋಗ್ಯ ಸುಧಾರಣೆ ಆಯ್ತು ನಮ್ಮ ಶ್ರೀಮತಿ ಅವರು ಅವರು ಬಹಳ ನಿಜ ಇಲ್ಲೇ ಇದ್ದಾರೆ ಮೇಡಮ್ ಒಂದೇ ನಿಮಿಷ ನೋಡಿ ಬನ್ನಿ ಬನ್ನಿ ಮೇಡಮ್ ನಮಸ್ಕಾರ ಅಮ್ಮ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಎಲ್ಲ ಗುರುಗಳ ಆಶೀರ್ವಾದ ಒಳ್ಳೇದು ಒಳ್ಳೇದು ಅಲ್ಲ ಇವತ್ತು ಅಲ್ಲ ಇವತ್ತು ಅವ್ರು ಇಷ್ಟು ಸಾಧನೆ ಮಾಡ್ಲಿಕ್ಕೆ ನಾವು ಸಹಿತ ಒಂದು ಸಾಥಿ ಕೊಟ್ಟಿರಿ ಅವ್ರಿಗೆ ಮನೆಯಲ್ಲಿ ನಾವು ಫ್ಯಾಮಿಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದಾಗ ಅವಾಗ ಏನಾದ್ರೂ ಒಂದು ಮಾಡಬೇಕು ಅನ್ನೋದು ಇನ್ನೊಂದಿಷ್ಟು ಜಾಸ್ತಿ ಅದು ಒಂದು ಛಲ ಉಟ್ಕೊಳ್ತದೆ
ಸೊ ಇವತ್ತು ಸರ್ದ ಏನೇ ಆಗಲಿ ಅವ್ರದ್ದು ಒಂದು ಸಾಧಿಸಿದ್ದೇನಿದೆ ಅಲ್ಲ ಅದರಲ್ಲಿ ಅರ್ಧ ಪಾಲು ನಾನು ನಿಮಗೆ ಕೊಡ್ತೇನೆ. ಯಾವುದೇ ಒಂದು ವಿದ್ಯೆಯಲ್ಲಿ ಮುಂದರಿಬೇಕಾದ್ರೆ ಅದಕ್ಕೆ ನಮ್ ಪ್ರೋತ್ಸಾಹ ಬೇಕ್ರಿ. ಮತ್ತೆ ನಾವ್ ನಡ್ಕೊಂಡು ಹೋಗ್ಬೇಕ್ರಿ, ಅತ್ತಾಗ ನಡ್ಕೊಂಡು ಹೋದ್ರೆ ಮುಂದರಿತೈತ್ರಿ, ಇಲ್ಲಾಂದ್ರೆ ಕಷ್ಟ ರೀ. ಮತ್ತೆ ಮೇಡಮ್ ನಮ್ಮ ಸೋದರ ಮಾವನ ಮಗಳ್ರಿ, ಅಮ್ಮನ ಅಣ್ಣನ ಮಗಳು. ತಾಯಿ ಅಣ್ಣನ ಮಗಳೇ. ಹಾಗಾನು ಚೆನ್ನಾಗಿ ಇರ್ತಾರ್ರಿ ಮಗಳು ಶಾರದಾ, ಬಹಳ ಚೆನ್ನಾಗಿ ಆಡ್ತಾಳ್ರಿ. ಹೌದಾ? ಒಳ್ಳೇದು ಒಳ್ಳೇದು, ತಮ್ಮನ ಭೇಟಿ ಆಗಿದ್ದು ಕೂಡ ನನ್ನ ಸೌಭಾಗ್ಯವೇ. ಸರಿ, ತುಂಬಾ ಸಂತೋಷ ಆಯ್ತಮ್ಮ ನಮ್ಗೆ. ನಮಸ್ಕಾರ ರೀ. ಆಯ್ತು ಮೇಡಮ್. ಈಗ ನಾನು ಒಂದು ಮುಂದಿನ ಪ್ರಶ್ನೆ ಸರ್, ತಮಗೆ 2008-2012 ವರ್ಷದ ತನಕ ಬಹಳಷ್ಟು ಜವಾಬ್ದಾರಿಯುತ ಹುದ್ದೆಗಳು ಸಿಕ್ತು, ಆಹ್ವಾನ ಆಮಂತ್ರಣಗಳು ಇರಬಹುದು. ಆ ಒಂದು 8-9-10 ಅನ್ನೋದು ಒಂದು 4 ವರ್ಷ ಬಹುಶಃ ತಾವು ಬಹಳ ದೇಶ ವಿದೇಶಗಳನ್ನು ಸುತ್ತಬಿಟ್ರಿ. ಆಮೇಲೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅಧ್ಯಕ್ಷರಾಗಿರಿ, ಅಧ್ಯಕ್ಷರಾದ್ರಿ. ಹಾಗೆ ನಂತರ ಈ ಯುರೋಪಿನ ಸ್ಲೋವೇನಿಯಾ ದೇಶದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವು ಹೋಗಿದ್ರಿ. ಮತ್ತೆ 2012 ಲಾಸ್ ಏಂಜಲ್ಸ್ಗೆ ಪ್ರಯಾಣ ಬೆಳೆಸಿದ್ರಿ. ಇಂಥ ಬಹುತೇಕ ಎಲ್ಲಾ ದೇಶ ವಿದೇಶಗಳಲ್ಲಿ ಆ 4 ವರ್ಷಗಳಲ್ಲಿ ಅಂತೂ ಬಹಳ ಅಡ್ಡಾಡಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ರಿ. ಅಂಥ ಒಂದು ಅವಿಸ್ಮರಣೀಯ, ಈಗ ಹೊರಗಡೆ ಈಗ ನಮ್ಮ ದೇಶದಲ್ಲೇ ಅಂತೂ ನುಡಿಸ್ತೀರಿ ಅದು ಇದು, ಆದರೆ ಒಬ್ಬ ಕಲಾವಿದರಿಗೆ ಕಲಾವಿದನಿಗೆ ಬೇರೆ ದೇಶಗಳಲ್ಲಿ ಹೊರ ದೇಶಗಳಲ್ಲಿ ಹೋಗಿ ಒಂದು ಕಾರ್ಯಕ್ರಮ ಕೊಡುವಂಥದ್ದು ಅದೊಂದು ಬೇರೆ ರೀತಿಯಾದಂಥ ಒಂದು ಅನುಭವ. ಅಂಥ ಯಾವುದಾದ್ರೂ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ಇರಬಹುದು, ತಾವು ನಮ್ಮ ಜೊತೆ ಹಂಚಿಕೊಳ್ತೀರಾ? ಖಂಡಿತ ಮೇಡಮ್, ಖಂಡಿತ ಖಂಡಿತ. ನೋಡಿ ಮೇಡಮ್, ನಾವು ಜರ್ಮನಿ ಗಾಂಧೀಜಿಯವರ ಮೂರ್ತಿ ಪ್ರತಿಷ್ಠಾಪನೆ ಮೇಡಮ್ ಅಲ್ಲಿ, ಸ್ಲೋವೇನಿಯಾ, ಸ್ಲೋವೇನಿಯಾ ಗಾಂಧೀಜಿಯವರ ಮೂರ್ತಿ ಪ್ರತಿಷ್ಠಾಪನೆ ಅಲ್ಲಿ ನಂದು ಪ್ರೋಗ್ರಾಮ್ ಮೇಡಮ್. ಆ ದಿವಸ ಆಗಿದ್ದ ಒಂದು ಅನುಭವ ಏನು ಮೇಡಮ್ ಅಂದ್ರೆ, ಗಾಂಧೀಜಿ ಬಗ್ಗೆ ಮಾತನಾಡುವಂತ ಗೌರವ ಮಾತುಗಳು, ಆಮೇಲೆ ನಮ್ಮ ಪ್ರೋಗ್ರಾಮ್ ಆದ್ಮೇಲೆ ಒಂದು ಇಂಡಿಯನ್ ಕ್ಲಾಸಿಕಲ್ ಬಗ್ಗೆ ಜನ ಮಾತಾಡ್ತೀರಿ ಮೇಡಮ್, ಆ ಅಪ್ರಿಸಿಯೇಷನ್ಸ್ ನಾವು ಇಂಡಿಯಾದಲ್ಲಿ ಎಲ್ಲಿ ಕೇಳಿಲ್ಲ. ಆ ತರ ಅವ್ರು ಏನ್ ಹೇಳಿದ್ರಿ ಮೇಡಮ್ ಅಂದ್ರೆ, ಮೊದಲನೇದು ಇಂಡಿಯಾ ದೇಶ ಸ್ವಾಮಿ ವಿವೇಕಾನಂದರು ಬಿತ್ತಿದಂತ ಬೀಜ ಎಷ್ಟು ದೇಶ ತುಂಬ ಬೆಳೆದ್ಬಿಟ್ಟಿದೆ ಅಂತ ಹೇಳ್ತಿದ್ರು. ನೋಡಿ ಮೇಡಮ್, ಅವ್ರು ಮಾತಾಡೋದು ಸ್ವಾಮೀಜಿ ವಿವೇಕಾನಂದರಿಗೆ ಬಿತ್ತಿದ ಬೀಜ ಒಂದು ಗೌರವ ಇರ್ಬೋದು, ದೇಶದ ಅಭಿಮಾನ ಇರ್ಬೋದು, ಆ ಶಿಸ್ತು ಇರ್ಬೋದು, ಆ ಸಂಗೀತ ಇರ್ಬೋದು, ಆ ಜನಗಳಿರುವಂತ ಒಂದು ನೈತಿಕ ಮಟ್ಟ ಅಂತ ಹೇಳ್ತಾರೆ ಮೇಡಮ್. ಅವರು ನೈತಿಕ ಮಟ್ಟದ ಬಗ್ಗೆ ಮಾತಾಡ್ತಾರೆ ಮೇಡಮ್. ನನ್ಗೆ ಆಶ್ಚರ್ಯ ಆಯ್ತು ಮೇಡಮ್, ಇದೆಲ್ಲ ಈ ಮಾತುಗಳೆಲ್ಲ ಕೇಳ್ಕೊಂಡು ಬಹಳ ಆಶ್ಚರ್ಯ ಆಯ್ತು. ನನಗೆ ಬಹಳ ಸಂತೋಷ ಆಗಿದೆ ನಮ್ಮಂದ್ರೆ ಗಾಂಧೀಜಿಯವರ ಅವರನ್ನ ನಾವು ನೋಡಿರ್ಲಿಲ್ಲ ಅವಾಗಿನ ಬಾಲ್ಯದಲ್ಲಿ, ಇನ್ನು ಅದು ಗೊತ್ತಿಲ್ಲ ಸರಿಯಾಗಿ. ಆದ್ರೆ ಅವರು ಒಂದು ಪುತ್ಥಳಿಯ ಅವ ಅನಾವರಣಕ್ಕೆ ನನಗೆ ಅವಕಾಶ ಸಿಕ್ಕಿದಂತ ಬಹಳ ದೊಡ್ಡ ಸಂತೋಷ ಆಯ್ತು ಮೇಡಮ್. ಅದು ನನಗೆ ಭಾರಿ ಖುಷಿ ಆಯ್ತು. ಒಂದು 4-5 ದಿನ ಇದ್ದೆ ಮೇಡಮ್ ಅಲ್ಲಿ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅದೊಂದು ಮೇಡಮ್. ಅದಾದ್ಮೇಲೆ ಮೇಡಮ್, ಈ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಮೇಡಮ್ ಅಂದ್ರೆ, ನಂದು ಯಾವತ್ತೋ ಒಂದು ಕಾರ್ಯಕ್ರಮ ಏನು ಏನ್ ಕೇಳಿದಾರೋ ಏನ್ ಗೊತ್ತಿಲ್ಲ, ನನ್ನ ನಾನೇ ಬೇಕು ಅಲ್ಲಿ ಹೇಳ್ಕೊಡಕ್ ಅಂತ ಒಂದು ಅವರು ಅಪೇಕ್ಷೆ ಪಟ್ಟು ನನ್ನ ಕರೆಸಿಕೊಂಡ್ರು. ಆವಾಗ ಪಂಡಿತ್ ರಾಜೀವ್ ತಾರ್ನಾಯ್ತರು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಅವಾಗ ಹೋಗಿ ಪಾಠ ಮಾಡ್ತಿದ್ರು. ಪಂಡಿತ್ ರಾಜೀವ್ ತಾರ್ನಾಥ್, ರಾಜೀವ್ ತಾರ್ನಾಥ್ ಕೇಳಿದಾರೆ ಅವರು, ನಮ್ಗೆ ಕ್ಲಾರ್ನೆಟ್ ಕಲಿಬೇಕು, ಒಬ್ಬ ಒಳ್ಳೆ ಆರ್ಟಿಸ್ಟ್ ಬೇಕು ಅಂದ್ರೆ ತಾರ್ನಾಥರು ನನ್ನ ಹೆಸರು ಹೇಳಿದಾರೆ. ಅವರು ಹೇಳಿದ್ಮೇಲೆ ನನಗೆ ಕರೆಸ್ಕೊಂಡ್ರು ಮೇಡಮ್ ಅವ್ರು. ಅವಾಗ ಒಂದು ನಾನು ಒಂದು 30 ದಿವಸ ಇದ್ದೆ ಅಲ್ಲಿ, ಒಂದು ಮೊದಲನೇ ಸಲ ಹೋದಾಗ. ಒಂದೇನ್ ಮೇಡಮ್ ಅಂದ್ರೆ, ಅಲ್ಲಿ ಜನಗಳು ನಮ್ಮಲ್ಲಿ ಒಂದು ತಿಂಗಳ ಒಬ್ಬ ವಿದ್ಯಾರ್ಥಿ ಕಲಿಯುವಂತ ಸಂಗೀತ
ಅವರು ನಾಲ್ಕು ದಿವಸ ಕಲಿತಾರೆ ಮೇಡಮ್. ನಾಲ್ಕೇ ದಿವಸ ಕಲಿತಾರೆ. ಅಷ್ಟು ಶಾರ್ಪ್ ಮೈಂಡ್ ಮೇಡಮ್ ಅವ್ರದ್ದು. ಅಲ್ಲಿ ಏನ್ ಮೇಡಮ್ ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ನಾವು ಕಂಡಾಗ ಯಾವುದೇ ಒಂದು ಒಂದು ಸ್ವರ ಅಥವಾ ಒಂದ್ ಏನೇ ಹೇಳಿದ್ರಿ ಮೇಡಮ್ ಎರಡನೇ ಸಲ ಕೇಳಲ್ಲ ಮೇಡಮ್ ಅವ್ರು. ಒಂದೇ ಸಲಕ್ಕೆ ರೆಕಾರ್ಡಿಂಗ್ ಆಗ್ಬಿಡ್ತಾವ್ರಿ. ಅದೇನ ಅವ್ರು ನೋಡ್ಬಿಟ್ರೆ ಆಶ್ಚರ್ಯ ಆಗ್ಬಿಡ್ತ ನಮ್. ಹಿಂಗಾಗಿ ಅದೇನ ಒಂದು ಅಲ್ಲಿಂದ ಸುಮಾರು ಒಂದು ಐದಾರು ಜನ ಶಿಷ್ಯ ನಮ್ಮಲ್ಲಿ ಇದ್ದಾರೆ ಮೇಡಮ್. ಅಲ್ಲಿ ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಕಲ್ತವ್ರು. ಅದರಲ್ಲಿ ಒಬ್ಬ ಹುಡುಗಿ ಫೇಮಸ್ ಮಾಲತಿ ಅಯ್ಯಂಗಾರ್ ಅಂತ. ಮಾಲತಿ ಅಯ್ಯಂಗಾರ್ ಅಂತ ಏನ್ ಮೇಡಮ್ ಬಹಳ ನಿಷ್ಠೆಯಿಂದ ಕಲ್ತ ಹುಡುಗಾಕೆ. ಹಿಂದೆ ಇಂಡಿಯಾದ ತಾಯಿ, ಇಂಡಿಯಾದ ತಂದೆ, ಅಮೆರಿಕದ ತಾಯಿ. ಹಿಂಗಾಗಿ ಅವಳು ವೆಸ್ಟರ್ನ್ ತುಂಬಾ ಚೆನ್ನಾಗಿ ನುಡಿಸ್ತಾಳೆ. ವೆಸ್ಟರ್ನ್ ಅಲ್ಲಿ ವೆಸ್ಟರ್ನ್ ಕಲ್ತಿದ್ದು ವಿಲಿಯಂ ಪಾವೆಲ್ ಅಂತ ಒಬ್ಬರು ಆರ್ಟಿಸ್ಟ್, ವಿಲಿಯಂ ಪಾವೆಲ್. ಅಲ್ಲಿ ಅವ್ರು ಅಲ್ಲಿ ವೆಸ್ಟರ್ನ್ ಕಲ್ತಿದ್ದಾಳೆ. ಆಮೇಲೆ ಹಿಂದೂಸ್ತಾನಿ ನನ್ನ ನಾನು ಅವಾಗ ಅವಾಗ ಕಲಿಸಿದ್ದೀನಿ ಅಲ್ಲಿ. ತುಂಬಾ ಚೆನ್ನಾಗಿ ನುಡಿಸ್ತಾಳೆ. ಅವ್ರ ಜೊತೆ ಇನ್ನೊಂದು ಮೂರ್ನಾಲ್ಕು ಜನ ಶಿಷ್ಯರು ಇದ್ದಾರೆ, ಚೆನ್ನಾಗೇ ಇದ್ದಾರೆ. ಬಟ್ ಇವಳು ಒಳ್ಳೆ ಪರ್ಫಾರ್ಮಿಂಗ್ ಲೆಕ್ಕಕ್ಕೆ ಬಂದಿದ್ದಾಳೆ. ಅವ್ ಒಂದು ಸಲ ಏನ್ ಮೇಡಮ್ ಅವಳು ರಾಯಚೂರಿಗೆ ಬಂದು ಒಂದು ತಿಂಗಳು ಇದ್ರು ನಮ್ಮನೆಯಲ್ಲಿ. ಅಲ್ಲಿ ಅವ್ರ ತಂದೆ ತಂದೆ ತಾಯಿ ಕೇಳ್ತಿದ್ರು, ಅವ್ರು ಸ್ವಲ್ಪ ರಿಚ್ ಫ್ಯಾಮಿಲಿ ಅಂತ ಬೆಳೆದವಳು, ಇಲ್ಲೆಲ್ಲ ಇಷ್ಟಿದ್ದು ಅದು ಹೆಂಗಾಯ್ತು ನಿನ್ಗೆ ಅಂತಂದ್ರೆ, ಅಯ್ಯೋ ನನ್ನ ತಂದೆ ತಾಯಿನೇ ಮರ್ತು ಹೋಗ್ಬಿಟ್ಟಿದ್ ಇಲ್ಲಿ ಗುರುಜಿ ಗುರು ಮಾತಾಜಿ ನನ್ನ ನೋಡ್ಕೊಳ್ಳೋ ರೀತಿ ನನ್ನ ಊಟ ಉಪಚಾರ ಅಂತ ಹೇಳಿ ಸಂತೋಷ ಪಡ್ತಿದ್ದವಳು ಅವಳೊಂದು ಮೇಡಮ್. ಆಮೇಲೆ ಫ್ರಾನ್ಸ್ ಒಂದು ಹುಡುಗಿ ಮೇಡಮ್ ಕ್ಲೇಲಿಯಾ ಅಂತ, ಅವಳು ಇಲ್ಲಿ ಒಂದು ಹತ್ತು ದಿವಸ ಇದ್ಲು ರಾಯಚೂರ ಬಂದು. ಆಮೇಲೆ ಬೆಂಗಳೂರಲ್ಲಿ ಕೂಡ ಕಲಿತಿದ್ಲು ಅವಳು, ಈ ಮಾಲತಿ ಕೂಡ ಅಷ್ಟೇ ಬೆಂಗಳೂರಲ್ಲಿ ಕಲಿತಿದ್ರು ಇಲ್ಲಿನೂ ಬರ್ತಿದ್ರು. ಹಿಂಗೇನ್ ಮೇಡಮ್ ಅಂದ್ರೆ ಅಲ್ಲಿ ಒಂದೇನ್ ಮೇಡಮ್ ಅಂತ ಅವ್ ಕೇಳಿದ್ರಿ, ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡೋದಕ್ಕೂ ನಮ್ಮ ದೇಶದಲ್ಲಿ ಕಾರ್ಯಕ್ರಮ ಕೊಡೋದಕ್ಕೂ ಏನಮ್ಮ ವ್ಯತ್ಯಾಸ ಅಂದ್ರೆ, ವಿದೇಶಗಳಲ್ಲಿ ಸಂಗೀತ ಅವ್ರಿಗೆ ತಿಳಿಲಿ ತಿಳಿದೇ ಇರ್ಲಿ ಸಭೆಯ ಗೌರವವನ್ನು ಕಾಯ್ಕೊಂಡು ಹೋಗ್ತಾರ, ಎದ್ದೋಗಲ್ಲ, ಮಾತಾಡೋದಿಲ್ಲ. ಆಮೇಲೆ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಕಾರ್ಯಕ್ರಮ ಮುಗಿದ ಮೇಲೆ ಬಹಳ ಹೊತ್ತು ತಾಳಿ ಬಾರಿಸ್ತಾರೆ, ಅಂದ್ರೆ ಇನ್ನೊಂದ್ಸಲ ನುಡಿಸಿ ಅಂತ ಅರ್ಥ. ಚಪ್ಪಾಳೆ ಚಪ್ಪಾಳೆ ಸ್ವಲ್ಪ ನುಡಿಸಿರಂದ್ರೆ ಸಾಕು ಅಂತ ಅರ್ಥ. ಬಹಳ ಹೊತ್ತು ಚಪ್ಪಾಳೆ ಬಾರಿಸಿದ್ರೆ ದಯವಿಟ್ಟು ಮತ್ತೊಂದ್ಸಲ ನುಡಿಸಿ ಅಂತ ಅರ್ಥ. ಹಿಂಗಾಗಿ ಬಹಳ ಕಡೆ ನನ್ನ ಕಚೇರಿಗಳು ಆದಾಗೆಲ್ಲ ಬಹಳಷ್ಟು ಜನ ಚಪ್ಪಾಳೆನ ಬಾರಿಸಿದ್ದಾರೆ. ಎಲ್ಲದಕ್ಕಿಂತ ಏನ್ ಮೇಡಮ್ ಅಂದ್ರೆ ಒಬ್ಬ ಕಲಾವಿದನಿಗೆ ಆರ್ಥಿಕವಾಗಿ ನೆರವು ಆಗ್ತದೆ. ಹೌದು, ದುಡ್ಡು ಕೊಡ್ತಾರೆ ಅಲ್ಲಿ. ಒಂದ್ ಗಂಟೆ ಕಚೇರಿ ಕೊಟ್ಟರು, ಒಂದ್ ಗಂಟೆ ಕಚೇರಿ ಬೇರೆ ದುಡ್ಡು, ಎರಡ್ ಗಂಟೆ ಏನಾರ ನಮ್ಮ ಉಪಯೋಗ ಮಾಡ್ಕೊಂಡು ಎರಡ್ ಗಂಟೆಗೆ ಬೇರೆ ದುಡ್ಡು. ಆಮೇಲೆ ಬಹಳ ಅಲ್ಲಿ ಒಂದು ಜಾಗೃತಿ ಇರ್ಬೇಕು ಮೇಡಮ್ ಅಲ್ಲಿ ಕಲಾವಿದ ಮಾತ್ರ. ನನ್ನ ಅಭಿಪ್ರಾಯದಲ್ಲಿ ಅವರು ನೋಡಕ್ ಪಾಪ ಅವ್ರ ಡ್ರೆಸ್ ಗಿಸ್ ಹೆಂಗೆಂಗೋ ಇರ್ತಾರೆ. ನಾವು ಅವ್ರನ್ನ ಮಕ್ಕಳ ತರ ಏನಾದ್ರು ನಾವು ನೋಡ್ಕೊಂಡ್ರೆ ನಮ್ಮನ್ನ ತಂದೆಕ್ಕಿಂತ ಜಾಸ್ತಿ ಹೆಚ್ಚು ನೋಡ್ಕೊಂತಾರೆ. ಅವ್ರ ಬಗ್ಗೆ ಏನಾದ್ರು ಸ್ವಲ್ಪ ನಾವು ಅಗೌರವದಿಂದ ಅಥವಾ ಯಾವ್ದೋ ರೀತಿ ಸ್ವಲ್ಪ ಮನುಷ್ಯನಿಗೆ ವೀಕ್ನೆಸ್ ಗೆ ತೋರಿಸ್ಕೊಂಡ್ರೆ ಒಪ್ಪಿಕೊಡಲ್ಲ ಅವ್ರು. ಹೆಂಗೈತ ಅವ್ರದ್ದು ಬಹಳ ಚೆನ್ನಾಗಿ ನೋಡ್ಕೋಬೇಕು ನಾವು. ಮತ್ತೆ ಅಲ್ಲೆಲ್ಲ ಸಾಮಾನ್ಯವಾಗಿ ಅಲ್ಲೆಲ್ಲ ಕುಡಿಯೋದು ಗಿಡದ ಇರೇ ಇರ್ತದೆ ಅಲ್ಲಿ. ಅಲ್ಲಿ ಹೆಂಗ್ ಮೇಡಮ್ ಅಂದ್ರೆ ಅಮೇರಿಕದಲ್ಲಿ ಕುಡಿತಾರ ಹೆಂಗ್ ಕುಡಿತಾರಮ್ಮ, ಟೀ ಕುಡ್ದಂಗ್ ಕುಡಿತಾರ. ಒಂದ್ ಒಂದ್ ಒಂದಿಷ್ಟಿದ್ರೆ ಅವ್ನ ತಾಸು ಕುಡಿದು ಸ್ವಲ್ಪ ವಾಮ್, ಅಲ್ಲಿ ಎಲ್ಲ ಥಂಡಿ ಜಾಸ್ತಿ ಅಲ್ಲ, ವಾಮ್ ಆಗಿದಾಗ ಕುಡಿತಾರ ಅಷ್ಟೇ ಹೊರತು. ನಮ್ಮವ್ರು ನಿಶಾಗಿ ರಸ್ತೆ ಬಿಡಂಗ್ ಕುಡಿತಾರೆ ಅವರು. ನಮ್ಮನೆ ಆರೋಗ್ಯವಾಗಿ ರಾತ್ರಿ ನಿದ್ರೆ ಬರೋ ಸಲುವಾಗಿ ಬಿಸಿ ಬಿಸಿ ಆಗಿರ್ಬೇಕಂತ ಸ್ವಲ್ಪ ಕುಡಿತಾರೆ ಸ್ಕಾಚ್ ಅಷ್ಟೇ. ಒಂದ್ ಏನ್ ಮೇಡಮ್ ನನಗೆ ಅವರ ಸಿಸ್ಟಮ್, ಅವ್ರು ಕೊಡುವಂತ ಸಮಯ ಮಹತ್ವ, ಅವ್ರ ಒಂದು ಯಾವುದೇ ಒಂದು ವಿದ್ಯೆಗೆ ಇರ್ಬೋದು ಕೆಲ್ಸಕ್ಕಿರ್ಬೋದು ಬಹಳ ಒಂದು ಗೌರವ ಕೊಡ್ತಾರೆ. ಈಗ ನಮ್ಮಲ್ಲಿ ಕೆಲ್ಸದ ಮೇಲೆ ನಾವು ಗೌರವ ಕೊಡ್ತೀವಿ, ಇಂಥ ಕೆಲ್ಸಕ್ಕಿಂತದೇ ಗೌರವ, ಇಂಥ ಕೆಲ್ಸಕ್ಕಿಂತದೇ ಗೌರವ ಅಂತ ಅವ್ರ ಹಂಗಲ್ಲ. ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಕೆಲ್ಸಕ್ಕೆ ಮಾತ್ರ ಬಹಳ ಗೌರವ ಕೊಡ್ತಾರೆ, ಸಮಯಕ್ಕೆ ಬಹಳ ಗೌರವ ಕೊಡ್ತಾರೆ. ಈಗ ಕಾಯಕದ ಮಹತ್ವ
ಸಮಯದ ಮಹತ್ವ ಅಂದ್ರೆ ಫಾರಿನ್ ಕಂಟ್ರಿಗಳಲ್ಲೇ ನೋಡ್ಬೇಕಂತ ನನ್ನ ಅಭಿಪ್ರಾಯ. ಒಳ್ಳೆಯದು ಸರ್. ಸರಿ, ತಾವು ಹಿಂದೂಸ್ತಾನಿ ಅಥವಾ ಕರ್ನಾಟಕೀಯ ಅಥವಾ ಪಾಶ್ಚಾತ್ಯ ಸಂಗೀತ ಸಾಧಕರೊಂದಿಗೆ ಸಾಕಷ್ಟು ಜೀವನಬಲದಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಹೌದು, ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿದ್ದೀರಿ ತಾವು. ಅದು ಪದ್ಮಶ್ರೀ ಕದ್ರಿ ಗೋಪಾಲನಾಥ್ ಅವರೊಂದಿಗೆ ಇರಬಹುದು, ಅಥವಾ ರೋಣು ಮುಜುಮ್ದಾರ್ ಅವರೊಂದಿಗೆ ಇರಬಹುದು, ಅಥವಾ ಅಮೆರಿಕಾದ ವಿಲಿಯಂ ಪಾವೆಲ್ ಈಗಾಗಲೇ ಹೇಳಿದ್ರಿ ನೀವು, ಅವರೊಂದಿಗೆ ಒಂದು ಅಪೂರ್ವ ಅನುಭವ ಕೊಟ್ಟ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳಬೇಕು ಅಂತ ಅಂತೀರಿ? ಒಂದು ಏನು ಮೇಡಮ್ ಅಂದರೆ, ಜುಗಲ್ಬಂದಿಯ ಉದ್ದೇಶ ಹೆಂಗಿದೆ ಮೇಡಮ್ ಅಂದರೆ, ಇಬ್ಬರು ಕಲಾವಿದರ ಮನಸ್ಸು ಹೊಂದಿರಬೇಕು ಮೇಡಮ್ ಅದು. ಹೌದು, ಇದು ನಾನು ಹೆಚ್ಚು ನೀನು ಹೆಚ್ಚು ಅಂತ ಬಂದರೆ ಜಗಳ ಬಂದೇ ಆಗುತ್ತೆ. ಹೌದು, ಜುಗಲ್ಬಂದಿ ಅಂದ್ರೆ ಮೇಡಮ್ ನೋಡಿ ಮೇಡಮ್, ವೆಸ್ಟರ್ನ್ ಇರ್ಬೋದು, ಹಿಂದೂಸ್ತಾನ್ ಇರ್ಬೋದು, ಕರ್ನಾಟಕ ಇರ್ಬೋದು, ಏನ್ ಮೇಡಮ್, ಅದು ಏಳೇ ಸ್ವರನೆ. ಈಗ ವೆಸ್ಟರ್ನ್ ಅಲ್ಲಿ ಮೇಜರ್ ನೋಟ್ಸ್ ಮೈನರ್ ನೋಟ್ಸ್ ಅಂತ ಇತ್ತು, ಹಿಂದೂಸ್ತಾನ್ ಅಲ್ಲಿ ಕೋಮಲ ತೀವ್ರ ಅಂತ ಬರ್ತದೆ. ಇದು ಕರ್ನಾಟಕ ಅಲ್ಲಿ ಕೂಡ ಕೋಮಲ ತೀವ್ರಿಗೆ ಶೆಟ್ಟಿಸ್ತ್ರಿ ಚಿಪ್ಪ, ಆಮೇಲೆ ಸಿದ್ಧ ಗಾಂಧಾರ, ಸಾಧಾರಣ ಗಾಂಧಾರ, ಹಿಂಗೆಲ್ಲ ಒಂದು ಹೆಸರುಗಳು ಚೇಂಜ್ ಆಯ್ತು ಹೊರತು ಅದು ಎಲ್ಲ ಸ್ವರಗಳು ಒಂದೇ ಮೇಡಮ್. ಅದೇನಾಗ್ತದೆ ಮೇಡಮ್ ಅಂದ್ರೆ, ಈ ಜುಗಲ್ಬಂದಿ ನುಡಿಸುವಾಗ ಒಂದು ವಿಶೇಷತೆ ಇದೆ ಮೇಡಮ್, ಒಬ್ರೊಬ್ರು ಭಾವನೆ ಒಬ್ರು ಅರ್ಥ ಮಾಡ್ಕೋಬೇಕು, ಮಾಡ್ಬೇಕು, ಬಹಳ ಮುಖ್ಯ. ಈಗ ನಾನು ಕದ್ರಿ ಅವ್ರ ಜುಗಲ್ಬಂದಿ ಬಹಳ ನುಡಿಸಿದೀವಿ, ಕದ್ರಿಯವರು ಕರ್ನಾಟಕ ಶೈಲಿಯಲ್ಲಿ ಅದನ್ನ ಪ್ರಾರಂಭ ಮಾಡಿದ ತಕ್ಷಣನೇ ನಾವು ಅದನ್ನ ಬಹಳ ತುಂಬಾ ಅಬ್ಸರ್ವ್ ಮಾಡ್ಬೇಕು ಮೇಡಮ್. ಅಬ್ಸರ್ವ್ ಮಾಡಿ ಯಾವ ಸ್ವರ ಏನ್ ಸ್ವರ ಏನ್ ನುಡಿಸ್ತಾರೆ, ಇವರು ಕರ್ನಾಟಕ ಶೈಲಿಯಲ್ಲಿ ಯಾವ ಸ್ವರ ಇದು ಪ್ರಯೋಗ ಆಗುತ್ತದೆ, ಈ ನಾವು ಇದನ್ನ ಹಿಂದೂಸ್ತಾನಲ್ಲಿ ಅದು ಗೊತ್ತಿರೇ ಇರ್ತದೆ ಮೇಡಮ್ ನಮ್ಗೆ. ಈಗ ಒಂದು ಬಿಂಬ್ರಾಸರಾಗ ಕರ್ನಾಟಕ ಶೈಲಿಯಲ್ಲಿ ಹೆಂಗ್ ಬರ್ತದೆ, ಹಿಂದೂಸ್ತಾನಿ ಶೈಲಿಯಲ್ಲಿ ಹೆಂಗ್ ಬರ್ತದೆ, ಇಷ್ಟೇ ಮೇಡಮ್ ಅದು ಹಿಂಗಿರ್ತದೆ. ಕರ್ನಾಟಕದಲ್ಲಿ ಗಮಕ ಪ್ರಕಾರ ಜಾಸ್ತಿ, ಹಿಂದೂಸ್ತಾನಿ ಶೈಲಿಯಲ್ಲಿ ಸ್ವರದ ಮೇಲೆ ಒಂದು ಒಂದು ಅನುಕಂಪ ಇದೆ, ಇಲ್ಲಿ ಆಯಾ ಸ್ವರಗಳನ್ನ ಉಪಯೋಗ ಮಾಡುವಂತ ರೀತಿಗಳಿದೆ ಅವರಲ್ಲಿ, ರೀತಿ ಇರ್ತದೆ ಸ್ವಲ್ಪ ಸ್ವಲ್ಪ ಗಮಕ ಪ್ರಕಾರ ಜಾಸ್ತಿ ಅಷ್ಟೇ ಹೊರತು ಬೇರೆ. ಅದ್ ಯಾವ ಮೇಡಮ್, ಸ್ಟಾರ್ಟಿಂಗ್ ನಲ್ಲಿ ಮಾತ್ರ ಮೇಡಮ್ ಅದು, ಆಮೇಲೆ ಮುಂದೆ ಬರ್ತಾ 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 ಹಿಂದೂಸ್ತಾನ್ ಕರ್ನಾಟಕ ಎರಡು ಬೇರೆ ಅಂತ ಗೊತ್ತೇ ಆಗೋದಿಲ್ಲ. ಅಂತ ಹೋಗುವಾಗ ಅವ್ರು ಅದನ್ನೇ ನೋಡಿಸ್ತಾರೆ, ನಾವು ಅದನ್ನೇ ನೋಡಿಸ್ತೇವೆ. ಅದು ಸ್ಟಾರ್ಟಿಂಗ್ ನಲ್ಲಿ ಹಿಂಗಾಗತ್ತೆ ಹೊರತು ಇದು ಹಿಂದೂಸ್ತಾನಲ್ಲಿ ಬರ್ತದೆ ಮೇಡಮ್. ಕರ್ನಾಟಕ ಅದೇ ಸ್ವರ, ಅದೇ ಸ್ವರ ಹಾಡೋ ಒಂದು ಶೈಲಿ ಪದ್ಧತಿ ಬೇರೆ, ಶೈಲಿ ಮಾತ್ರ ಶೈಲಿ ಮಾತ್ರ. ಮತ್ತು ಜುಗಲ್ಬಂದಿ ಮಾಡ್ಬೇಕಾದ್ರೆ ಏನ್ ಮಾಡಮ್ ಅಂದ್ರೆ, ಇಬ್ಬರು ಕಲಾವಿದರ ಪಾಂಡಿತ್ಯ ಇರ್ಬೇಕು ಮೇಡಮ್, ಇಲ್ಲಾಂದ್ರೆ ಆಗಲ್ಲ ಮೇಡಮ್. ಒಗ್ಗಲ್ಲ, ಇಬ್ಬರಲ್ಲಿ ಸಮತೋಲನ ಸಮತೋಕ ಇರ್ಬೇಕು, ಆವಾಗ ಅದಕ್ಕೆ ಜವಾಬ್ ಕೊಡಕ್ ಆಗುತ್ತೆ ಮೇಡಮ್. ಜುಗಲ್ಬಂದ್ ಅರ್ಥ ಏನ್ ಮೇಡಮ್, ಅವ್ರೊಂದು ಪ್ರಶ್ನೆ ಹಾಕಿದ್ರೆ ನಾವೊಂದು ಉತ್ತರ ಕೊಡ್ಬೇಕು, ನಾವೊಂದು ಪ್ರಶ್ನೆ ಹಾಕಿದ್ರೆ ಅವರೊಂದು ಉತ್ತರ ಕೊಡ್ಬೇಕು, ಈ ರೀತಿ ನಡೀತದೆ ಮೇಡಮ್. ಅಲಾಪ್ ಸೆಕ್ಷನ್ ಆಗಿ ಸ್ವರಗಳು ಸ್ವರಗಳು ಹಾಕುವಾಗ ಹಂಗೆ. ಈಗ ಅವ್ರದ್ದು ಎಂಟು ಎಂಟು ಮಾತ್ರ ಲೆಕ್ಕ ಹಾಕ್ತಾರೆ, ಅದೇ ನಮ್ದು ಹದಿನಾರು ಮಾತ್ರ ತಿಂತಾಳೆ, ಅವ್ರು ಎಂಟು ಮಾತ್ರೆಗೆ ಆದಿತ್ತಾಳ, ಅದನ್ನ ಡಬಲ್ ನಮ್ಮನೆ ತಿಂತಾಳಾಗ್ತದೆ. ಅದೇನ್ ಮೇಡಮ್ ಅಂದ್ರೆ, ಆದಿತ್ತಾಳದಲ್ಲಿ ಅವಳ ಮೃದಂಗ ನುಡಿಸ್ತಿರ್ತಾನೆ,
ನಮ್ಮ ತೀನ್ತಾಲ್ನವರು ಅದರಲ್ಲಿ 16 ಮಾತ್ರ ಮಾಡಿ ಅವ್ರು ಮುಗಿಸ್ಬೇಕು. ಇಬ್ಬರು ಕೂಡಿ ಕನ್ಕ್ಲೂಸ್ ಆಗಿ ಬರಬೇಕು, ಸಮಯಕ್ಕೆ ಬರಬೇಕಿತ್ತು. ಮತ್ತೆ ಹೋಗ್ಬೇಕು ನಿಮ್ಮ ರೀತಿಯಲ್ಲಿ, ನಿಮ್ಮ ಶೈಲಿಯೊಳಗೆ ನೀವು ಅಲಾಪ್ ಮಾಡ್ಕೊಂಡು ಬನ್ನಿ. ಇವ್ರ ಶೈಲಿಯಲ್ಲಿ ಇವರು ಅದನ್ನ ವಿಸ್ತಾರ ಮಾಡ್ಕೊಂಡು ಬರ್ತಾರೆ, ಮತ್ತೆ ಇಬ್ರು ಸಮಯಕ್ಕೆ ಬಂದ್ಬಿಡ್ತೀವಿ. ಆಮೇಲೆ ಏನ್ ಮೇಡಮ್ ಅಂದ್ರೆ, ಅವರು ನಾಲ್ಕು ಮಾತ್ರ ಸ್ವರ ಅವ್ರು ಹಾಕ್ತಾರೆ, ನಾಲ್ಕು ಮಾತ್ರ ಸ್ವರ ನಾವು ಹಾಕ್ಬೇಕು, ಎಂಟು ಮಾತ್ರ ಸ್ವರ ಅವ್ರು ಹಾಕ್ತಾರೆ, ಎಂಟು ಮಾತ್ರ ಸ್ವರ ನಾವು ಹಾಕ್ಬೇಕು. ಆಮೇಲೆ ಒಂದೊಂದು ಅವ್ರ ಸ್ವರ ಅವ್ರು ಹಾಕ್ತಾರೆ, ಒಂದೊಂದು ಅವ್ರ ಸ್ವರ ನಾವು ಹಾಕ್ಬೇಕು. ಹಿಂಗೆಲ್ಲ ಆಗಿ ಮುಂದೆ ಮತ್ತೆ ತಾನ ಪ್ರಕಾರ ಶುರು ಆಗುತ್ತೆ ಮೇಡಮ್. ಅವನು ಸ್ಟೆಪ್ ಬೈ ಸ್ಟೆಪ್ ಇದೆ ಮೇಡಮ್ ಅದು. ಅದು ಅಂದ್ರೆ ಸಡನ್ಲಿ ಜುಗಲ್ ಬಂದು ಯಾರು ಮಾಡಬಾರ್ದು ಮೇಡಮ್. ನನ್ನ ಕೇಳಿದ್ರೆ ಕನಿಷ್ಠ ಜುಗಲ್ ಬಂದೆ ನಾವು ಮಾಡ್ಬೇಕಾದ್ರೆ ಒಂದ್ ತಿಂಗಳು ಕನಿಷ್ಠ ಪ್ರಾಕ್ಟೀಸ್ ಮಾಡ್ಬೇಕು ಮೇಡಮ್. ಒಂದ್ ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಸಮಾನ ರಾಗಗಳು, ನಮ್ಮ ಭೂಪಾಲಿ ಅವರ ಮೋಹನ, ಭೀಮಪ್ರಾಸು ಅವರ ಆಬೇರಿ, ನಮ್ಮ ಯಮನು ಅವರ ಕಲ್ಯಾಣಿ, ಹಿಂಗ ಇವ ರಾಗ ಸಮಾನ ರಾಗದ ರಾಗಗಳನ್ನ ಆಯ್ಕೆ ಮಾಡಿಕೊಂಡು, ಈಗ ನಮ್ ಸಾಯಂಕಾಲ ಪ್ರೋಗ್ರಾಮ್ ಇರ್ತದೆ, ಸಾಯಂಕಾಲ ರಾಗಗಳನ್ನ ನಾವು ಆಯ್ಕೆ ಮಾಡ್ಕೊಂಡು, ಆಮೇಲೆ ಏನಾಯ್ತು ಮೇಡಮ್ ಅಂದ್ರೆ ಮುಂದೆ ಅವರು ರಾಗ ಮಾಲಿಕ ಅಂತ ಮಾಡ್ತಾರೆ. ರಾಗ ಮಾಲಿಕ ಅಂತ ಮಾಡ್ತಾರೆ ಅಂದ್ರೆ ಒಂದ್ ಮೂರ್ ನಾಲ್ಕು ರಾಗಗಳನ್ನ ಸೇರಿಸ್ಕೊಂಡು ರಾಗ ಮಾಲಿಕ ಅಂತ ಮಾಡ್ತಾರೆ. ಆ ರಾಗ ಮಾಲಿಕನೇ ನಮ್ಮ ನಮ್ಮ ನಮ್ದು ಟೂಮ್ರಿ, ನಮ್ದು ಟೂಮ್ರಿ ಟೂಮ್ರಿ ನೀವು ಅವ್ರಿ. ಆದ್ರೆ ಅವ್ರು ಯಾವ ರಾಗಗಳನ್ನು ರಾಗ ಮಾಲಿಕ ಮಾಡಿದಾರೆ ಆ ಸಮಯಕ್ಕೆ ಅದು ಹೊಂದುತ್ತಾ, ಅದಕ್ಕೆ ತಕ್ಕಂಗೆ ನಾವು ಟೂಮ್ರಿ ಮಾಡ್ಬೇಕು, ನಾವು ರಾಗ ಮಾಲಿಕ ಮಾಡ್ಬೇಕು. ಏನಂದ್ರೆ ಅದು ಟ್ಯಾಲಿ ಆಗೋದಿಲ್ಲ ಮೇಡಮ್, ಅದು ಅದು ಬೇರೆ ಕೇಳುತ್ತಲ್ಲ. ಹಿಂಗ್ ಮಾಡ್ಕೊಂಡೇನ್ ಮೇಡಮ್. ಮತ್ತೆ ಮುಂದೆ ಅವ್ರೇನಂತ ಒಂದು ದೇವ್ರ ನಾಮ ಅಂತ ಅವ್ರು ನುಡಿಸ್ತಾರೆ, ಭಜನೆ ಅಂತ ನಾವು ನುಡಿಸ್ತೀವಿ. ಈ ಮಾಡಿ ಮಾಡಿ ಕೊನೆಗೆ ಮತ್ತೆ ಕೊನೆಗೆ ಭೈರವಿ ಬರ್ತೀವಿ, ನಾವು ಭೈರವಿ ಅಂತ ಅವ್ರು ಸಿಂಧು ಭೈರವಿ ಅಂತಾರೆ. ಇಬ್ಬರು ಆ ವಾದ್ಯಗಳ ತಕ್ಕ ಒಂದು ಯಾವ್ದಾರ ಒಂದು ಭಜನೆ ಕೀರ್ತಿ ಕೀರ್ತಿ ಇರ್ಬೋದು ಅಥವಾ ನಮ್ಮ ಮೀರಾ ಭಜನೆ ಇರ್ಬೋದು ಮಾಡ್ಕೊಂಡು ಅಲ್ಲಿಗೆ ಇಷ್ಟೆಲ್ಲ ಸ್ವಲ್ಪ ಸ್ವಲ್ಪ ನುಡಿಸಿದ್ರು ಮೂರ್ ಗಂಟೆ ಆಗೋಗುತ್ತೆ ಮೇಡಮ್. ಕೇಳೋದು ಬಹಳ ಖುಷಿ ಕೊಡ್ತದೆ ಮೇಡಮ್. ಅದು ಇಬ್ರು ಸಮತೂಕ ಸಮತೋಲನೆ ಅದು ಇಬ್ರು ಒಳ್ಳೆ ಅಭ್ಯಾಸ ಮಾಡಿಕೊಂಡು ಮತ್ತು ಇಬ್ರು ವೇದಿಕೆ ಮೇಲೆ ಹೋಲ್ತಾರ ಅವ್ರ ನಮ್ಗಿಂತ ಜಾಸ್ತಿ ನುಡಿಸಿದ್ರೆ ಅಂತ ತಿಳ್ಕೊಳ್ರಿ. ನಾನೇನ್ ಕಡಿಮೆ ಅವ್ರಕ್ಕಿಂತ ಹಂಗ ನುಡಿಸಕೋಗ್ಬಾರ್ದು. ಅವ್ರನ್ನ ಕೇಳಿ ಜನ ಸಂತೋಷ ಪಟ್ಟಿರ್ತಾರೆ, ಜನರ ಮನಸ್ಸು ಕೆಡಿಸ್ಬಾರ್ದು. ನಾವು ನಮ್ಮ ನಮ್ಮನ್ನ ನಾವು ನಮ್ಮ ರೀತಿಯಲ್ಲಿ ಕರ್ಕೊಂಡೋಗಿ ನಾವು ನುಡಿಸ್ಬೇಕು. ಅವ್ರಕ್ಕಿಂತ ಸ್ವಲ್ಪ ಹೆಚ್ಚಾಗ್ಬೋದು ಕಡಿಮೆ ಆಗ್ಬೋದು, ಅಂದ್ರೆ ಈ ಜನ ಓಹೋ ಇದಪ್ಪ ಹಿಂದೂಸ್ತಾನಿ, ಇದು ಕರ್ನಾಟಕೀಯ, ಈ ತರ ಹೇಳ ಮೇಡಮ್ ಕೇಳೋದ್ರಿಗೆ ಆ ಒಂದ್ ಆತರ ಡೆವಲಪ್ ಆಗೋದು ಮೇಡಮ್, ಕಾಂಬಿನೇಷನ್ ಆಗ್ಬೋದು. ಸಮತೋಲನ ಮಾಡ್ಕೊಂಡು ಈ ತರ ಮೇಡಮ್. ಆಮೇಲೆ ವೆಸ್ಟರ್ನ್ ಅಷ್ಟೇ ಮೇಡಮ್, ವೆಸ್ಟರ್ನ್ ಕೂಡ ನಾವ್ ಯಾವ್ದೇ ರಾಗ ನುಡಿಸಿದ್ರೆ ಅದಕ್ಕೆ ಅವ್ರಿಗೆ ಅದೇ ಅದೇ ರಾಗದಲ್ಲಿ ಅವ್ರು ನೋಡ್ತಿರ್ತೇವೆ ಮೇಡಮ್. ಒಂದು ವಿಸ್ತಾರ ಅಥವಾ ಒಂದು ಗಮಕ್ಕು ಅಥವಾ ಒಂದು ತಾನ್ ಪ್ರಕಾರ ಇರೋದಿಲ್ಲ, ಬಟ್ ಆ ರಾಗದ ಅವ್ರು ನುಡಿಸ್ತಾರೆ, ಅವ್ರು ಅದು ಅವ್ರ ಸ್ಟೈಲ್ ಅಲ್ಲಿ ಅದನ್ನ ನುಡಿಸ್ತಾರೆ. ಇದು ಒಂದೇನ್ ಮೇಡಮ್ ಅಂದ್ರೆ ಒಂದ್ಸಲ ಈ ಮಡ್ರಾಸ್ನಲ್ಲಿ ಬೃಹದ್ಧ್ವನಿ ಅಂತ ಒಂದು ಸಂಸ್ಥೆ ಮೇಡಮ್, ಬೃಹದ್ಧ್ವನಿ ಬಹಳ ಇಂಪಾರ್ಟೆಂಟ್ ತಾವು ಕೇಳಿದ್ರಿ, ಹೇಳ್ತಾ ಇದ್ದೀನಿ. ಬೃಹದ್ಧ್ವನಿ ಅಂತ ಸಂಸ್ಥೆ ಕರ್ನಾಟಕೀಯ ಕ್ಲಾಸಿಕಲ್ ಸೇನಾಯ್ ಸಾರಿ ಕ್ಲಾರ್ನೆಟ್ ಎ ಕೆ ಸಿ ನಟರಾಜ ಅಂತ, ಅವ್ರು ನಂಬಿಕೆ ಹಿರಿಯರು ಸೀನಿಯರ್ ಮೋಸ್ಟ್ ಎ ಕೆ ಸಿ ನಟರಾಜ್, ಅವ್ರದ್ದು ಒಂದೇ ಒಂದು ಹೆಸರು ಮೇಡಮ್ ಕರ್ನಾಟಕ ಕ್ಲಾಸಿಕಲ್ ನಲ್ಲಿ ಕ್ಲಾರ್ನೆಟ್ ಅಂದ್ರೆ ಅವ್ರೊಬ್ಬರೇ ಒಬ್ಬರೇ ಹೆಸರು ಎ ಕೆ ಸಿ ನಟರಾಜ್. ಆಮೇಲೆ ಹಿಂದೂಸ್ತಾನಿಯಲ್ಲಿ ನನ್ನದು, ವೆಸ್ಟರ್ನ್ ನಲ್ಲಿ ವಿಲಿಯಂ ಪಾವೆಲ್ ಮೂರು. ಆಮೇಲೆ ಈ ಮೂರು ಕ್ಲಾರ್ನೆಟ್ ಜುಗಲ್ ಬಂದು ಇಟ್ಟಿದ್ರಮ್ಮ ಚೆನ್ನೈನಲ್ಲಿ ಬೃಹದ್ಧ್ವನಿ ಸಂಸ್ಥೆ.
ಅದೇನ್ ಮೇಡಮ್ ಅಂದ್ರೆ ಕರ್ನಾಟಕ ಕ್ಲಾಸಿಕಲ್ ಪ್ರಕಾರ ಎಕೆಸಿ ಅವರು ಪ್ರಾರಂಭ ಮಾಡಿದ್ರು. ಹಿಂದೂಸ್ತಾನಿ ಪ್ರಕಾರ ನಾ ಒಂದೇ ರಾಗದಲ್ಲಿ ಅದೇ ರಾಗ ಹಿಂದೂಸ್ತಾನ ಪ್ರಕಾರ ನಂದು ಶುರುವಾಯ್ತು. ಅದೇ ರಾಗದಲ್ಲಿ ವೆಸ್ಟರ್ನ್ ಟೈಪ್ ನಮ್ಮ ವಿಲಿಯಂ ಪೌಲ್ ಸ್ಟಾರ್ಟ್ ಮಾಡಿದ್ರು. ಕೇಳಗರನ ಮನಸ್ಸು ಮುಟ್ಟಿತ್ತು ನಾನು. ಅದೇನಾಯ್ತು ಕ್ಲಾರ್ನೆಟ್ ಗಮಕ ಅದೆಲ್ಲ ಜಾಸ್ತಿ ಇರುತ್ತದು, ಅದು ಜನರಿಗೆ ಅದೇ ನಂದು ವಿಶೇಷ ಅನ್ಸಲಿಲ್ಲ ಅದು. ಮತ್ತೆ ವೆಸ್ಟರ್ನ್ ಸ್ವಲ್ಪ ಅವ್ರಿಗೆ ಜೊತೆ ಜನಕ್ಕೆ ತಿಳಿದೂ ಇಲ್ಲ. ನಾನೇನ್ ಮಾಡೋದು, ನಾನು ಬಹಳ ಬುದ್ಧಿ ಹೇಳ್ತಾ ತಾವ್ ಹೇಳ್ದಂಗೆ ನಂದೊಂದು ಟೆಕ್ನಿಕ್ ಇದೆ ಮೇಡಮ್. ಯಾವುದೇ ರಾಗ ನುಡಿಸಿದ್ರೆ ಆ ರಾಗ ಅವ್ರಿಗೆ ತಲುಪಿತಾ ಇಲ್ಲ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಇದಿದೆ ನನ್ನಲ್ಲಿ ಒಂದು ವಿಶೇಷತ, ಆ ರಾಗ ಅವ್ರಿಗೆ ತಲುಪ್ತಾ ಇಲ್ಲ. ತಲುಪಿದ್ರೆ ಸ್ವಲ್ಪ ಅವರು ಆ ಮುಖದ ಹಾವಭಾವ ಚೇಂಜ್ ಆಗಿರುತ್ತೆ. ಅದು ಏನು ತಲುಪಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಕುಂತಿರ್ತಾರೆ. ನಾನಿಂದ ಯಾಕೆ ಹಿಂಗಾಯ್ತು ತಲುಪಿಲ್ಲಲ್ಲ ಅಂತ ಗೊತ್ತಾಗಿ ಮತ್ತ ಅದಕ್ಕೆ ನಾನು ಅದೇನೋ ನನ್ನಲ್ಲಿ ಒಂದು ದೈವ ಶಕ್ತಿ, ನಮ್ಮ ಗುರು ಶಕ್ತಿ, ಅದನ್ನ ಯಾವ ರೀತಿ ತಪ್ಪಬೇಕನ್ನೋದು ಮತ್ತೆ ನನ್ನಲ್ಲಿ ಶುರು ಆಗುತ್ತೆ. ಮತ್ತೊಂದು 5 ನಿಮಿಷ ನಾನು ನೋಡುವಾಗ ಎಲ್ಲರ ಮುಖ ಹರಡಿರುತ್ತದೆ. ಈಗ ನಾನು ಜನರನ್ನು ತಲುಪಿದ್ದೀನಿ. ಅವಾಗ ಏನಂದ್ರೆ ಕಲಾವಿದನಿಗೆ ಮೇಡಮ್ ಎದುರು ಕುಂತವರು ಸಂತೋಷ ಪಟ್ಟಾಗ ಅದು ನೇರವಾಗಿ ಆಶೀರ್ವಾದ ಸಿಕ್ತು. ನಮ್ಗೆ ಆಶೀರ್ವಾದ ರೀ ಅದು, ಅವರ ಹೃದಯದಿಂದ ಏನೋ ಸಂತೋಷ ಬರುತ್ತಲ್ವ ಅದು ಆಶೀರ್ವಾದ. ಹಿಂಗಾಗಿ ಏನ್ ಮಾಡಿದ್ರೆ ಆಮೇಲೆ ನೋಡಿ ಮೇಡಮ್ ಈ ಪ್ರೋಗ್ರಾಮ್ ಆದ್ಮೇಲೆ ಅವ್ರು ಹೇಳ್ತಾರೆ, ಅವರು ತಮ್ಮ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಎಷ್ಟು ಚೆನ್ನಾಗಿ ನುಡಿಸ್ತು ಈ ಒಂದು ಸಂಗತಿ, ಎಷ್ಟು ಚೆನ್ನಾಗಿ ನುಡಿಸಿರಿ ಈ ಒಂದು ಆಲಾಪ, ಎಷ್ಟು ಚೆನ್ನಾಗಿತ್ತು. ಆಮೇಲೆ ನಿಮ್ಮ ಶ್ರುತಿ ಶುದ್ಧತೆ ಏನು ಅದು ಮೊದಲಿಂದ ಏನ್ ಮೇಡಮ್ ಅಂದ್ರೆ ನಮ್ಮ ಗುರುಗಳು ಹೇಳಿ ಮೇಡಮ್ ಶ್ರುತಿ ಶುದ್ಧತೆ ಏನ್ ಮೇಡಮ್, ಆ ಶ್ರುತಿ ಶುದ್ಧತೆಗೋಸ್ಕರನೇ ನಾನು ಸೂರ್ಮಣಿ ಅವಾರ್ಡ್ ಕೊಟ್ಟಿದ್ದೆ ಮೇಡಮ್. ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸೂರ್ಮಣಿ ಅವಾರ್ಡ್ ಬಂದಿದೆ ನನಗೆ 81ರಾಗ ತಗೊಂಡಿ ನಮ್ಮ ಸೂರ್ ಸಿಂಗಾರ ಸಂಸ್ಥೆ ಅಂತ ಒಂದು ಬಾಂಬೆಯಲ್ಲಿ ದೊಡ್ಡ ಸಂಸ್ಥೆ ಇದೆ, ತಮ್ಗೆ ಗೊತ್ತಿರ್ಬೇಕು. ಅದಕ್ಕ ಬ್ರಿಜ್ ನಾರಾಯಣ ಅಂತ ನಡೆಸ್ತಾ ಇದ್ರು ಅದನ್ನ ಹಿಂದಿನವರು. ಈಗ ಮತ್ತೊಬ್ಬ ಬ್ರಿಜ್ ನಾರಾಯಣ ದಸರಾ ನೋಡ್ತಾರ ಅವ್ರಲ್ರಿ, ಹಿಂದಿನ ಬ್ರಿಜ್ ನಾರಾಯಣ ನೋಡ್ತಾರೆ. ನಾನು ಹೇಳೋದು 81ರ ಮಾತು ಹೇಳ್ತಾ ಇದ್ದೆ. ಅಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಓದಿದ್ದೆ ನಾನು, ಅದು ಕಲ್ಕೆ ಕಲಾಕಾರರು ಒಂದು ಸಮ್ಮೇಳನ ನಡೀತದ ಬಾಂಬೆಯಲ್ಲಿ. ಏನ್ ಮೇಡಮ್ ಅಂದ್ರೆ ಸೂರ್ ಸಿಂಗಾರ ಸಂಸ್ಥೆ ನಡೆಸುವಂತ ಕಲ್ಕೆ ಕಲಾಕಾರ ಅಂತ ಒಂದು ಸಮ್ಮೇಳನ. ಅಲ್ಲಿ ಶ್ರುತಿ ಶುದ್ಧತೆಗೆ ಸೂರ್ಮಣಿ ತಬಲಾ ಪ್ರಖ್ಯಾತಿ ತಬಲಕ್ಕೆ ತಾಳ್ಮಣಿ ಡಾನ್ಸ್ಗೆ ಅದು ಎಲ್ಲ ಪ್ರಕಾರ ಡಾನ್ಸ್ ಅದಕ್ಕೆ ಸಿಂಗಾರ ಮನೆ ಇದು 3 ಅವಾರ್ಡ್ ಕೊಡ್ತಾರೆ ಪ್ರತಿ ವರ್ಷ 3 ಅವಾರ್ಡ್ ಕೊಡೋದು. ಹಿಂಗಾಗಿ ಏನ್ ಮೇಡಮ್ ನಾನ್ ಒಂದು ಟೈಮ್ಸ್ ಆಫ್ ಇಂಡಿಯಾ ನೋಡ್ಕೊಂಡು ನಾನ್ ಅಲ್ಲಿ ಅಟೆಂಡ್ ಮಾಡಿದೆ. ನಾನು ಮಾಡಿದ್ಮೇಲೆ ಅಲ್ಲಿ ಬ್ರಿಜ್ ನಾರಾಯಣ ಅವ್ರು ಬಹಳ ವಯಸ್ಸಾದವರು, ತುಂಬಾ ಒಳ್ಳೆ ಸಂಗೀತಗಾರರಿದ್ರು. ಅಲ್ಲಿ ಸಿ ಜಿ ಜಹಾಂಗೀರ್ ಹಾಲ್ ಅಂತ ಆ ವಿಟಿ ಹತ್ರ ಬರ್ತದ್ರಿ. ಹಿಂಗಾಗಿ ಅಲ್ಲಿ ಆ ಕಾರ್ಯಕ್ರಮ ನಾನು ಅಟೆಂಡ್ ಮಾಡಿ ಕಾರ್ಯಕ್ರಮ ಕೊಟ್ಟೆ. ಮತ್ತೆ ಏನ್ ಮೇಡಮ್ ಅಂದ್ರೆ ನನಗೆ ಖುಷಿ ಆಗಿತ್ತಂದ್ರೆ ಅಲ್ಲಿ ಎಲ್ಲಾರಿಗೆ 20 ನಿಮಿಷ ಟೈಮ್ ಕೊಟ್ಟಿರ್ತಾರೆ ಹಾಡ್ಲಿಕ್ಕೆ ಹಾಡ್ಲಿಕ್ಕೆ ನೋಡ್ತದಕ್ಕೆ. ನಂದು 20 ನಿಮಿಷ ಆಯ್ತು, 25 ನಿಮಿಷ ಆಯ್ತು, ಯಾರು ಅದನ್ನ ನಿಲ್ಸ ಅಂತ ಹೇಳಿಲ್ಲ, ನನಗೂ ಟೈಮ್ ಗೊತ್ತಾಗಿಲ್ಲ. ನಾನು ನೋಡ್ತಾನೆ ಇದ್ದೇನೆ ಎದುರಿಕೊಂದು ಜರ್ನಲಿಸ್ಟ್ ಎಲ್ಲ ಆಶ್ಚರ್ಯ ಮೇಡಮ್ ಅದೊಂದು ಫೋಟೋ ಇದೆ ಈಗ ನೋಡ್ತಾ ಇದಾರೆ. ಆಮೇಲೆ ಒಂದು ಸುಮಾರು 40 ನಿಮಿಷ ನುಡಿಸಿದೀನಿ. ಆಮೇಲೆ ಸಡನ್ ಅವರು ಬ್ರಿಜ್ ನಾರಾಯಣ ಅವರು ವೇದಿಕೆಗೆ ಬಂದ್ರು. ನನ್ ಬೈದ್ ಬಿಡ್ತಾರೆ ಬೇಡಪ್ಪ ಇವ್ರು, ಯಾಕಂದ್ರೆ 40 ನಿಮಿಷ 40 ನಿಮಿಷ ನುಡಿಸಿದೀನಿ ಆಯ್ತು ಬೈಗೊಳ್ಳೋದು ಖಂಡಿತ ನನಗೆ ಅಂತೇಳಿ ನಾನು ಎದುರುಕೊಂಡಿದ್ದೆ. ನಾನು ಅವ್ರು ಬಂದ್ರು ಮೇಡಮ್, ಬಂದು ಮೈಕ್ ಮುಂದೆ ನಿಂತು ಏನ್ ಹೇಳಿದ್ರು ಮೇಡಮ್ ಅಂದ್ರೆ ಕ್ಲಾರಿನೆಟ್ ಮೇ ಕಮಾಲ್ ಕರ್ದಿಯಾ ಅಂತ ಹೇಳಿ ಕ್ಲಾರಿನೆಟ್ ಮೇ ಕಮಾಲ್ ಕರ್ದಿಯಾ ದೇಖೋ
ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಮೇ ಇತ್ನಾ ಪಕ್ಕಾ ಕ್ಲಾಸಿಕಲ್ ಬಜಾ ರೇ ಯೇ ಪಹಲಿ ಮಾ ಪಹಲಿ ಮರ್ತಬಾ ಜೋ ರಾ ಐಸಾ ಕಲಾಕಾರ ಕೋ ಹಮ್ ದೇಖ ರೇ ಹಮ್ ಬಹುತ್ ಖುಷ್ ಹೋ ಗಯಾ ಆಜ್ ಹಮ್ ಯಹಿ ಖುಷಿ ಮೇ ಇನ್ಕೋ ಸೂರ್ಮಣಿ ಅವಾರ್ಡ್ ದಿಯಾ ಗಯಾ ಅಂತ ಹೇಳ್ಬಿಟ್ರು ಅನೌನ್ಸ್ ಮಾಡ್ಬಿಟ್ರು ಅದ ಆಕ್ಚುಲಿ ಏನ್ ಮೇಡಮ್ ಅಂದ್ರೆ ಇನ್ನು ಎರಡು ದಿವಸ ಕಾರ್ಯಕ್ರಮ ಆದ್ಮೇಲೆ ಇದನ್ನ ಡಿಕ್ಲೇರ್ ಮಾಡ್ಬೇಕು ಮೊದ್ಲೇ ಅವತ್ತೇ ಹೇಳ್ಬಿಟ್ರು ಅವತ್ತು ಹೇಳ್ಬಿಟ್ರು ಅವರು ಎಷ್ಟು ಆಸೆ ಇರತ್ತೆ ಮೇಡಮ್ ಅಂದ್ರೆ ಏನು ಗುರುಕೃಪ ಅಂದ್ಕೊಂಡೆ ಮಾರ್ನಿಂಗ್ ಬೇಡ ಬೆಳಗ್ಗೆ ಏನ್ ಮೇಡಮ್ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಹೆರಾಲ್ಡ್ ಎಲ್ಲದ್ರಲ್ಲಿ ಕರ್ನಾಟಕದಿಂದ ಬಂದ್ರು ಈ ಕರ್ನಾಟಕಕ್ಕೆ ನರ್ಸಿಂಗ್ ಒಡವಾಟಿ ಪ್ಲಾನೆಟ್ ಮೇಲೆ ಕಮಾಲ್ ಕರ್ದಿ ಹಂಗ ಅಂತ ಹೇಳಿ ದೊಡ್ಡ ಆರ್ಟಿಕಲ್ ಬಂತು ನಾನು ಅಲ್ಲಿ ಒಂದು ವಿಟಿ ಹತ್ರ ಒಂದು ವಿಷ್ಣು ಅಂತ ಒಂದು ಹೋಟೆಲ್ ಮೇಡಮ್ ಉಡುಪಿ ಕಡೆ ಅವರು ಆ ಹೋಟೆಲ್ ನಲ್ಲಿ ಇಳ್ಕೊಂಡಿದ್ದೆ ನಾನು ಅವ್ರು ಏನ್ ಮೇಡಮ್ ಅಂದ್ರೆ ನಾನು ಈ ಅವಾರ್ಡ್ ಅನೌನ್ಸ್ ಆಗಿದ್ ನೋಡಿ ಈ ದೊಡ್ಡ ದೊಡ್ಡ ಪೇಪರ್ ಗಳಲ್ಲಿ ಹೆಸರು ಫೋಟೋ ಹಾಕಿದ್ ನೋಡಿ ಭಾರಿ ಸಂತೋಷ ಆಯ್ತು ಏನಪ್ಪ ಮರಯ್ಯ ಇಲ್ಲಿ ಮಹಾರಾಷ್ಟ್ರದಲ್ಲಿ ಯಾರು ಇಷ್ಟು ಹೆಸರು ತಗೊಂಡಿಲ್ಲ ಅದು ಕರ್ನಾಟಕ ನಮ್ಮ ಕರ್ನಾಟಕ ನೀವು ಬಂದು ಇಷ್ಟು ಹೆಸರು ಮಾಡ್ರಿ ಅಂತ ಹೇಳಿ ಅವ್ರು ಎರಡು ದಿವಸ ರೂಮ್ ಬಾಡಿ ಬಿಟ್ಬಿಟ್ರು ಆಮೇಲೆ ಮನೇಲಿ ಊಟ ಹೋಳಿಗೆ ಮಾಡಿ ಊಟ ಮಾಡಿಸಿದ್ರು ಬಹಳ ಅನುಭವ ಮೇಡಮ್ ಸೂರ್ಮಣಿ ಮೇಡಮ್ ಅದು ಫಸ್ಟ್ ಕ್ಲಾರ್ನೆಟ್ ಸೂರ್ಮಣಿ ಅವಾರ್ಡ್ ತಗೊಂಡ್ ನಾನೇ ಅದನ್ನ ತುಂಬಾ ಹೆಮ್ಮೆಯ ವಿಷಯ ಸರ್ ಮೇಡಮ್ ಈಗ ತಾವೊಂದು ಫ್ರೆಂಚ್ ಚಿತ್ರದ ಸಂಗೀತ ನಿರ್ದೇಶನ ಕೂಡ ಮಾಡಿದ್ದೀರಿ ಅದಕ್ಕೆ ಅಂತಾರಾಷ್ಟ್ರೀಯ ಪುರಸ್ಕಾರ ಕೂಡ ದೊರೆತಿದೆ ನಮಗೆ ನಮ್ಮ ದೇಶದ ಹೆಮ್ಮೆ ಅದು ಈಗ ಅದೇ ರೀತಿ ಧ್ವನಿ ಸುರುಳೆಗಳನ್ನು ಮಾಡಿದ್ದೀರಿ ಹಾಗೆ ನಮ್ಮ ಭಾರತ ಸರ್ಕಾರದ ಸಂಸ್ಕೃತಿ ಇಲಾಖೆಯ ತಜ್ಞರ ಸಮಿತಿಯಲ್ಲಿ ತಮ್ಮ ಕೆಲಸ ಮಾಡಿದ್ದೀರಿ ಯಾವುದೋ ಒಂದು ಜವಾಬ್ದಾರಿ ಕೊಡ್ಲಿ ಅಥವಾ ಕೆಲಸ ಕೊಡ್ಲಿ ತಮ್ಗೆ ಅದು ಕಾರ್ಯಕ್ರಮ ಇರ್ಲಿ ಆನ್ ಆರ್ ಆಫ್ ದ ಸ್ಟೇಜ್ ತಾವು ಒಂದು ಅಗ್ದಿ ನಿಷ್ಠೆ ಪರಿಶ್ರಮ ಆಸಕ್ತಿಯಿಂದ ಇದು ಸತ್ಯ ಮೇಡಮ್ ಮಾಡ್ತೀರಿ ಇದರದ ರಹಸ್ಯ ಏನು ಅಂತ ನಮಗೂ ತಿಳಿಸ್ಕೊಡ್ರಿ ಮೇಡಮ್ ಅಂದ್ರೆ ಈ ರೀತಿ ಒಂದು ಎಲ್ಲಾನು ಯಾವುದೇ ಕೆಲಸ ಕೊಡ್ರಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತೀರಿ ಹೌದ್ರಿ ಮೇಡಮ್ ಮೇಡಮ್ ಇದ್ರ ಹಿನ್ನೆಲೆ ಏನ್ ಮೇಡಮ್ ಅಂದ್ರೆ ನಾವು ಸ್ವಲ್ಪ ನಮಗಿಂತ ಹಿರಿಯ ಒಳ್ಳೆ ವ್ಯಕ್ತಿಗಳನ್ನ ಮಾರ್ಗದರ್ಶನ ಇರ್ಬೇಕು ಮೇಡಮ್ ನಮ್ಗೆ ಅವಾಗ ಸರಿ ಹೋಗ್ತೀವಿ ನಾವು ನಮ್ಗಿಂತ ದೊಡ್ಡವ್ರು ಇದಾರೆ ಪ್ರಾಮಾಣಿಕರಿದ್ದಾರೆ ತಪಶುಗಳಿದ್ದಾರೆ ನಮ್ಮ ಸಂಸ್ಕೃತಿಯನ್ನ ಹೆಂಗ್ ಉಳಿಸಿದ್ರು ಅವರು ಈಗ ಅದೇನ್ ಮೇಡಮ್ ನಾವ್ ಏನೇ ಒಂದು ನಿಷ್ಠೆಯಿಂದ ಮಾಡಿದ ಕೆಲಸ ಅದು ಗುರುಗೂ ಸಂತೋಷ ಆಗುತ್ತೆ ತಂದೆ ತಾಯಿಗೂ ಸಂತೋಷ ಆಗುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರು ನಮಗೂ ಸಂತೋಷ ಆಗುತ್ತೆ ಏನ್ ಮೇಡಮ್ ಹಿಂಗಾಗಿ ಏನ್ ಮೇಡಮ್ ಅಂದ್ರೆ ಯಾವುದೇ ತಾವ್ ಹೇಳ್ದಂಗೆ ತಮ್ಮ ಎದುರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾವುದೇ ಒಂದು ಇದ್ರಲ್ಲಿ ನನಗೆ ಇದ್ರಿಂದ ಇಂಥದ್ದು ಬರ್ಬೇಕು ಅನ್ನುವಂತ ಇದನ್ ಮಾತ್ರ ಅದೇನ್ ಬರುತ್ತಮ್ಮ ಅದನ್ನ ನಾನು ಸ್ವೀಕಾರ ಮಾಡಿದ್ದೀನಿ ಮನ ಮುಟ್ಟಿ ಮಾಡಿದ ಪೂಜಾ ಫಲ ಕೈಯ ಮೇಲೆ ಬಸವಣ್ಣವ್ರು ಹೇಳಿದಂಗೆ ಮನ ಮುಟ್ಟಿ ಏನ್ ಮಾಡ್ತೀವಿ ಅದೆಲ್ಲ ಮಹಾಪೂಜೆ ಆಗುತ್ತಮ್ಮ ಸಂಗೀತ ಇರ್ಬೋದು ಯಾವ್ದೇ ಕೆಲಸ ಇರ್ಬೋದು ಅಲ್ಲಿ ಏನ್ ಮೇಡಮ್ ಅಂದ್ರೆ ಭಾರತ ಸರ್ಕಾರದಲ್ಲಿ ಈ ಸ್ಕಾಲರ್ಶಿಪ್ ಕಮಿಟಿಯಲ್ಲಿ ನಾನು ಇದ್ದಾಗ ಅಲ್ಲಿ ಎಲ್ಲ ಸ್ವಲ್ಪ ಆ ಕಡೆ ಅವರೇ ಜಾಸ್ತಿ ಇರ್ತಿದ್ರು ನಾನು ಒಬ್ಬತ್ತ ಈ ಕಡೆ ಕರ್ನಾಟಕ ಮನುಷ್ಯ ಇದೆ ಹಿಂಗಾಗಿ ಅವರು ಆ ಪೇಪರ್ಸ್ ಸ್ಟಾರ್ಟ್ ಔಟ್ ಮಾಡುವಾಗ ನೋಡ್ಕೊಂಡು ತಮಗೆ ಯಾರು ಬೇಕಾದ ಅಂತವ್ರನ್ನ ಸೈಡ್ಗೆ ಇಟ್ಕೊಳ್ಳೋದು ಉಳಿಕೆದ್ವಲ್ಲಿ ಕೊಡ್ತಾ ಇದ್ರು ನಾನು ಹೇಳಿದೆ ಅರೆ ಬೈ ತರ್ತನ ಸುನೋಜಿ ಓಕೆ ಸಾಥ್ ಮೇ ಓ ಜನ ಸುನಿಯೆ ಓ ಅಗರ್ ಖರಾಬ್ ರೇ ತೋ ಬೇಕು ಓ ಬಾತಲಾಗಿ ಖಾಲಿ ಆಪು ಜೋನೆ ಓ ರಕ್ಕೆ ಓರಜು ಆಯ್ಸ ಪೆಗಿತ ಕೈಸ ಅಂತ ಹೇಳಿ ಅವನು ಯಾವ್ದೊಂದು ಒಕ್ಕೊಟ್ಟಿದ್ದ ಮೇಡಮ್ ಅವನು ಖುಷಿ ಆಗುತ್ತೆ ಇವತ್ತು ನಾನು ಹೇಳೋದು ನಿಮ್ಗೆ ಒಕ್ಕೊಟ್ಟಿದ್ದ ಯಾಕೋ ನನ್ನ ಮನಸ್ಸು ಅವನು ಒಕ್ಕಿಟ್ಟು ನೋಡಿ ಸರಿ ಹೋಗ್ಲಿಲ್ಲ ಅದನ್ನ ವಾಪಸ್ ತರಿಸಿದೆ ನೈ ಉಜ್ಕು ಮತ್ಬೇಕು ಇದೆಲ್ಲ ಅದೇ ಸೂರ್ಯಂಗೆ ಅವಾಗ ಏನ್ ಮೇಡಮ್ ನಾನು ಅದನ್ನ ಆ ಫೆಲೋಶಿಪ್ ಇತ್ತು ಮೇಡಮ್ ಅದು ನೋಡಿದ್ರೆ ಇನ್ನೊಂದು ತಮ್ಮ ಖುಷಿ ಸಮಾಚಾರ ಹೇಳ್ತೀನಿ ಒಬ್ಬ ಕೊಪ್ಪಳ ಹುಡುಗಂದ ಅದು ಅವನಲ್ಲಿ ವಾರಣಾಸಿ ಆಗಿರ್ತಾನಂತ ಮೇಡಮ್ ಅವನು ಫೆಲೋಶಿಪ್ ಹಾಕೊಂಡಿದ್ದಾನೆ ತಿಂಗಳ 5,000 ರೂಪಾಯಿ ಫೆಲೋಶಿಪ್ ಅದು ಹಿಂಗಾಗಿ ನಾನು
ಕೊಪ್ಪಳದ ನಮ್ ಕರ್ನಾಟಕದ್ದು ಗೊತ್ತಾಯ್ತಲ್ಲ ನಮ್ಗೆ, ಅದನ್ನ ನಾನ್ ತಿಳಿದು ನನ್ನ ಪಕ್ಕದಲ್ಲಿ ಇಟ್ಕೊಂಡು ನಾನು ಎಲ್ಲಾನು ಕೇಳ್ತಾ ಇದ್ದೆ. ನಾನು ಅಲ್ಲ, ಆದ್ರೂ ಸರ್ ಕೊಪ್ಪಳಕ್ಕೆ ನಿಮಗೆ ಬಹಳ ಗಂಟದೆ. ಏನಮ್ಮ ಕೊಪ್ಪಳಕ್ಕೆ ನಿಮಗೆ ಬಹಳ ನಂಟು ಬಾಂಧವ್ಯ ಅದ? ಆ ಹುಡುಗ ಅಲ್ಲಿ ಇರ್ತೀನಿ ಮೇಡಮ್, ಜಗತ್ಪುರದಲ್ಲಿ ಇರ್ತಿದ್ದ ಕಾಶಿಯಲ್ಲಿ. ಅದ್ರ ಮೇಲೆ ಅಡ್ರೆಸ್ ಕೊಪ್ಪಳ ಅಂತ ಇತ್ತು. ನಮ್ಮ ನಮ್ ಕಡೆ ಹುಡುಗ ಅಲ್ಲಿ ಅಂತೇಳಿ ಅದನ್ನ ಪಾಸ್ ಮಾಡಿಸಿದ್ ಮೇಡಮ್. ನಾನು ತಿಂಗಳ 1,000 ರೂಪಾಯಿ ಬರ್ತಿತ್ತು. ನಾನು ಯಾರಂತ ಗೊತ್ತಾಗ ನನಗೆ ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಹೆಂಗಿನ ಅಡ್ರೆಸ್ ಪತ್ತೆ ಹಚ್ಚಿನೋ ಆ ವಾಸಿ ಸಾರ್ ನೀವು ನರಸಿಂಹರೋಡ್ ಹೊಟ್ಟೆ ಅವ್ರ ಏನ್ ಸರ್? ಹೌದಪ್ಪ ಅಂದೆ. ಆ ಧನ್ಯವಾದ ಸರ್, ನಾನು ಈ ಹಿಂದೆ 2 ಸಲ ಹಾಕೊಂಡಿದ್ರೆ ಅದಾಗಿದ್ದಿಲ್ಲ, ಈ ಸಲ ತಾವ್ ಮಾಡಿರಿ ಅಂತಂದ. ಏನಪ್ಪ ನಾನು ನೀನು ಯಾರಂತ ನನ್ಗೇನ್ ಗೊತ್ತಿಲ್ಲ, ಬಟ್ ನನಗೆ ಕೊಪ್ಪಳ ಅಂದ ತಕ್ಷಣ ನಮ್ಮ ಕರ್ನಾಟಕ ಅನ್ನೋದ ಅಭಿಮಾನ ಒಂದು. ಆಮೇಲೆ ನಿಂದೆಲ್ಲ ಅಲ್ಲಿ ಏನೊಂದು ಕೆಲಸ ವರ್ಕ್ ಮಾಡಿದ್ದಿತ್ತಲ್ಲ ಅದನ್ನ ನೋಡಿ ಸಂತೋಷ ಆಯ್ತು ಅಂತಂದೆ. ಅವ್ನು ಬಹಳ ಸಂತೋಷ ಪಡ್ತೀನಿ ಮೇಡಮ್. ಹಿಂಗಾಗಿ ಏನ್ ಮೇಡಮ್, ಅದು ಇನ್ನೊಂದ್ ಏನ್ ಮೇಡಮ್, ಅಲ್ಲ ನಾವ್ ಅಲ್ಲಿ ಹೋದಾಗ ನಮ್ಗೊಂದು ಇಂಟರ್ನ್ಯಾಷನಲ್ ಹೋಟೆಲ್ ನಲ್ಲಿ ಇಳಿಸ್ತಿದ್ರು. ಆಮೇಲೆ ನಾವು ದಿವಸ ಖರ್ಚು ಮಾಡಕ್ ಎಷ್ಟೋ ದುಡ್ಡು ಖರ್ಚು ಆಗ್ಬೇಕಲ್ಲಿ. ಅವು ಇಂಟರ್ನ್ಯಾಷನಲ್ ಹೋಟೆಲ್ ನಲ್ಲಿ ದಿವಸಕ್ಕೆ 2,000-3,000 ಬರೇ ಊಟ ತಿಂಡಿದೆ ಆಗ್ತಿತ್ತು ಅದು. ಅವಾಗ ನನ್ನ ನಾನು ವಿಚಾರ ಮಾಡ ಮೇಡಮ್, ಅದೇನು ನಮ್ಗೆ ತಿನ್ನಕ್ಕೂ ಆಗಲ್ಲ ಊಟ, ಯಾಕೆ ಸುಮ್ಮನೆ ಗವರ್ಮೆಂಟ್ ಖರ್ಚು ಮಾಡ್ಬೇಕು ಅಂತೇಳಿ ನನ್ನ ಜೊತೆ ಒಬ್ರು ಆರ್ ಎಸ್ ಜಸ್ವಾಲ್ ಅಂತಿದ್ರು, ಅವ್ರು ವಾರಣಾಸಿ ಅವರು. ನಾವಿಬ್ರು ಏನ್ ಮಾಡ್ತೀವಿ ಮೇಡಮ್ ಅಂದ್ರೆ, ಏ ನೈವ ಏ ಕೈ ತಾನೆ ಹೋಟೆಲ್ ನಲ್ಲಿ ಒಂದು ಕಾಫಿ 125-150 ರೂಪಾಯಿ ಆ ಹೋಟೆಲ್ ನಲ್ಲಿ, ಈ ಎದಕ್ ಕುಡಿಬೇಕಿದ್ರು ಅಂತೇಳಿ ಮೇಡಮ್. ನಾವು ಬೆಳಗ್ಗೆ ಎದ್ದ ಕೂಡಲೇನೆ ಆ ರೋಡ್ ಪಾರಾಗ ಆ ಕಡೆ ಸೈಡ್ ಹೋಗ್ಬಿಟ್ರೆ ಚಿಕ್ಕದಿಷ್ಟೇ ಒಂದು ಡಬ್ಬಿ ಹೋಟೆಲ್ ನಾಗ 3 ರೂಪಾಯಿ ಒಂದು ಟೀ. ಎಂತ ಟೀ, ಎಂತ ಟೀ ಮೇಡಮ್ ಫಸ್ಟ್ ಮಹಾರಾಜ್ ಅಂತೇಳಿ ಅವನು ಎಂತ ಫಸ್ಟ್ ಕ್ಲಾಸ್ ಟೀ ಮಾಡ್ಕೊಡ್ತಿದ್ದ 3 ರೂಪಾಯಿಗೆ ಒಂದು ಆಚೆಗೆ ಕುಡ್ತಿದ್ ಮೇಡಮ್. ಅದೇನ್ ಮೇಡಮ್, ನಾವು ಈಗ ಚಪಾತಿ ಕೈಯಿಂದ ಮಾಡಿ ಬೆಂಕಿ ಹಾಕಿ ಸುಟ್ಟು ಕೊಡ್ತಿದ್ದ ಅವನು. ಆಮೇಲೆ ಒಳ್ಳೆ ಬಾಜಿ, ಅದಕ್ಕೆ ಎರಡೆರಡು ಚಪಾತಿ ಒಂದ್ ಸ್ವಲ್ಪ ರೈಸ್ ಊಟ ಮಾಡಿ ಒಳ್ಳೆ ತೃಪ್ತಿ ಆಗ್ಬಿಡ್ತಿತ್ತು. ಇಷ್ಟಕ್ಕೆ ಒಂದ್ 50-60 ರೂಪಾಯಿ ಆಗ್ತಿತ್ತು ಅಷ್ಟೇ. ಆಮೇಲೆ ಆರಾಮಾಗಿ ಬಂದ ರಾತ್ರಿ ಮಲಗೊಳಗ ಮತ್ತೆ ಬೆಳಿಗ್ಗೆ ನಮ್ ಡ್ಯೂಟಿ ಮಾಡ್ತಾ ಇದ್ವಿ. ಒಂದ್ 4 ದಿವಸ ಅಲ್ಲಿ ಹೋಟ್ಲಲ್ಲಿ ಇದ್ವಿ ಮೇಡಮ್. ನಾವು ರೂಮ್ ಚೆಕ್ಔಟ್ ಮಾಡಿ ಕೆಳಗೆ ಬಂದ ನೋಡಿದಾಗ ಅವ್ರು ಹೇಳ್ತಾರೆ, ಕ್ಯಾ ಕುಚ್ ಬೇಕಿ ಖರ್ಚಾನೆ ಆಪ್ ಹೋಟೆಲ್ ಮೇ, ಆಪ್ ಲೋ ಕ್ಯಾ ಕುಚ್ ಖಾಯಾನೆ ಕುಚ್ ಚಾಯ್ ಪೀನೆ ಏ ಕ್ಯಾ ಆಯ್ಸಾ ಕ್ಯೋ ಕರ್ರೆ ಅಂತ ಹೇಳಿದ್ರು ಅವರು. ನೈ ಭಯ ಅಮ್ಕು ಕ್ಯಾ ಅಚ್ಚಾ ನೈ ಲಗ್ತಾ ಏ ಖಾನಾ ಹೌಸ್ಲೇ ಮುದಿ. ಅಚ್ಚಾ ಅಚ್ಚಾ ಅಚ್ಚಾ, ಅವನೊಂದು ಮಾತು ಹೇಳಿದ ಮೇಡಮ್, ನೀವು ನಾನು ಬಿಲ್ ಹಾಕ್ತೀನಿ ಆ ಬಿಲ್ ನೀವು ಸೈನ್ ಮಾಡಿ ದುಡ್ಡು ನೀವು ರೀಫಂಡ್ ತಗೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳಿದ ಮೇಡಮ್. ಅವನು ಗವರ್ಮೆಂಟ್ ನಮ್ಗೆ ದುಡ್ಡು ಕೊಡ್ತದೆ, ನಮ್ ಬಿಲ್ ಪ್ರಕಾರ ಗವರ್ಮೆಂಟ್ ದುಡ್ಡು ಕೊಡ್ತದೆ. ಈಗ ನೀವು ಸ್ವಂತ ಖರ್ಚು ಮಾಡ್ಕೊಂಡಿರಿ, ನಾನು ಬಿಲ್ ಹಾಕ್ತೀನಿ ಆ ಪ್ರಕಾರ ಮಾಡಿ ನಾನು ಅಮ್ಮ ಪೈಸೆ ದೈತೆ ಅಪ್ಲಿಚಿ ಅಮ್ಕು ಪೈಸಾ ಗವರ್ಮೆಂಟ್ ಮಿಲ್ತಾ ಅಂತ. ನೈ ಭಯ ವಯಸ್ಸ ಛಾಯತ ಆಪ್ಲಿಜಿ ಏನು ಹಮಾರ ಐಸಾ ಐಸಾ ದಂದ ನಾಯ್ಕರಕ್ಕೆ ಅದ ಆಶ್ಚರ್ಯ ಮೇಡಮ್ ಕಾಶೆ ಆಪ್ ಲೋಕ ಕರ್ನಾಟಕ ಸರ್ ಮೇಡಮ್. ಅಲ್ಲೊಂದು ಒಂದು ಪ್ಲಸ್ ಪಾಯಿಂಟ್ ಬಂತು, ಕರ್ನಾಟಕ ಬಹುತ್ ಅಚ್ಚ ಲೋಕ ಆಯ್ತು ಹೇಳಿದ್ರು ನೋಡಿ ಮೇಡಮ್, ಕರ್ನಾಟಕ ಲೋಕ ಕಿತ್ನ ಅಚ್ಚ ಲೋಕ ಇದೆ ಐಸಾ ಜೂಟ್ ನೈ ಬರ್ತೀವಿ ಲೋಕ ನೋಡಿ ಮೇಡಮ್, ಎಷ್ಟು ಇಡೀ ಕರ್ನಾಟಕ ಒಂದು ಮಾತು ಮಾತು ಬಂತು. ಹೌದು ಹೌದು ಮೇಡಮ್, ಅದೇ ನಾವು ಏನೇ ಇರ್ಲಿ ಮೇಡಮ್, ನಾನು ಆ ಕಡೆ ಕೂಡ ನಾನೇನು ಕೇಳ್ಕೊಂಡು ಹೋಗಿದ್ದಲ್ಲ ಮೇಡಮ್. ನಾನು ಸರ್ಕಾರ ನನ್ನ ಗುರುತಿಸಿ ಯಡಿಯೂರಪ್ಪ ಸಾಹೇಬ್ರು ಅವಾಗ ಅವರೇ ಮಿನಿಸ್ಟ್ರು ನನ್ನ ಗುರುತಿಸಿ ನನಗೆ ಆ ಪದವಿ ಕೊಟ್ರು. ಆ ಪದವಿ ಸ್ವೀಕಾರ ಮಾಡುವ ಮೇಡಮ್ ಅವ್ರು ಹೇಳಿದ್ರು, 4 ದಿವಸ ಮುಂಚೆ ಹೇಳ್ಬೇಕು ಸರ್ ನೀವು ಯಾವತ್ತು ಬರ್ತೀರಂತ, ನಾವು ಸ್ವಲ್ಪ ಅರೇಂಜ್ ಮಾಡ್ಬೇಕಂದ್ರು. ಆಯ್ತಪ್ಪ ಹೇಳ್ತೀನಿ ಅಂತಂದೆ. ನಾನೇನ್ ಹೇಳಿಲ್ಲ ಮೇಡಮ್, ಒಂದ್ಸಲ ಹೋಗ್ಬಿಟ್ಟೆ ನಾನು, ನಾ ಬಂದ್ಬಿಟ್ಟಿನ್ರಿ ಅಂತಂದೆ. ಅಯ್ಯ ಏನ್ ಸರ್ ಹಿಂಗ್ ಬಂದ್ಬಿಟ್ರಂಗ, ನೀವೆಲ್ಲ ಬರ್ಬೇಕಂದ್ರೆ ನಾವ್ ಯಾರ್ಯಾರಿಗೆ ಹೇಳ್ಬೇಕು ಕರಿಬೇಕು, ಈಗ ನೀವು ಪದವಿ ಸ್ವೀಕಾರ ಮಾಡುವಾಗ ಎಲ್ಲ ಇರ್ಬೇಕು ಅಂತ. ನಾನಂದೆ ಅವೆಲ್ಲ ಆಮೇಲೆ ಮಾಡೋಣ, ಕೆಲ್ಸ ಒಳ್ಳೆ ಕೆಲ್ಸ ಮಾಡಿ ತೋರಿಸಿ, ಇವತ್ತೇನು ಬೇಡ
ಒಳ್ಳೆ ಕೆಲಸ ಮಾಡಿಸಿ ಆಮೇಲೆ ನಾವು ಅದನ್ನ ಮಾಡೋಣ, ಈಗೇನ್ ಬೇಡ. ಅವಾಗ ನಾನೇನ್ ಮಾಡಿದೆ ಮೇಡಮ್, ಮೊದಲು ಅಕಾಡೆಮಿಯ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಗುರುಗಳ ಫೋಟೋ ನನ್ನ ಕ್ಲಾರ್ನೆಟ್ ಇಟ್ಟೆ ಮೇಡಮ್. ನಾನು ಮೊದಲು ಇಲ್ಲಿಟ್ಟು ನಾನು ಈ ಅಕಾಡೆಮಿ ಅಧ್ಯಕ್ಷ ಅಲ್ಲ, ನಾನು ಈ ರಾಜ್ಯದ ಕಲಾವಿದರ ಸೇವಕ. ಏನ್ ಸರ್ ಇದು ನಿಮ್ ವಿಚಾರ ಅಂದ್ರು, ಇಲ್ಲಿರಿ ಸರ್ಕಾರ ನಮ್ ಒಂದು ಒಳ್ಳೇದು ಕರೆದು ನಮ್ಗೆ ಗೌರವ ಕೊಟ್ಟಾರ, ಸರ್ಕಾರಕ್ಕೆ ಗೌರವ ಕೊಡ್ಬೇಕು, ನನಗೂ ಗೌರವ ತಂದು ಕೊಡ್ಬೇಕು. ಇವತ್ತಿನಿಂದ ನಮ್ಮ ಕೆಲಸ ಕಾರ್ಯ ಪ್ರಾಮಾಣಿಕವಾಗಿ ನಡಿಬೇಕು. ಹೇಳಿ ಏನ್ ಮೇಡಮ್, ನಾನು ಅಧ್ಯಕ್ಷ ಸ್ಥಾನ ಸ್ವೀಕಾರ ಮಾಡಿದೆ. ಈಗ ಮೊದಲನೇ ಪ್ರೋಗ್ರಾಮ್ ಎಲ್ಲ ಶುರು ಮಾಡಿದ್ ಮೇಡಮ್, ಮೊದಲನೇ ಪ್ರೋಗ್ರಾಮ್ ಶುರು ಮಾಡಿದ್ ಮೇಡಮ್ ಕೂಡಲ್ ಸಂಗಮದಲ್ಲಿ. ಅಲ್ಲಿಂದ ಪ್ರಾರಂಭ ಮಾಡಿದ ಕಾರ್ಯಕ್ರಮಗಳನ್ನ. ಹೇಳಿ ಮೇಡಮ್. ಈಗ ತಮ್ಮ ಜನ್ಮದಿನ ಅಂದ್ರೆ 21ನೇ ಜನವರಿ, ಇದನ್ನ ಕಲಾವಿದರ ದಿನವನ್ನಾಗಿ ಆಚರಿಸಬೇಕು ಅಂತ ತಮ್ಮ ಅಭಿಮಾನಿ ಸಂಗೀತ ಆಸಕ್ತರಿಗೆ ತಾವು ಕರೆ ಕೊಟ್ಟಿದ್ದೀರಿ. ಇದು ತಮ್ಮ ಹೃದಯ ವೈಶಾಲ್ಯತೆ, ಕಲಾವಿದರ ಬಗ್ಗೆ ಇರುವಂತಹ ಒಂದು ಕಾಳಜಿ ಎತ್ತಿ ತೋರಿಸ್ತದೆ. ಈ ತೀರ್ಮಾನಕ್ಕೆ ಯಾಕೆ ಬಂದ್ರಿ, ಮತ್ತೆ ಇದು ಯಾಕೆ ಈ ರೀತಿ ನೀವು ಈ ತಮ್ಮ ಜನ್ಮದಿನವನ್ನ ಒಂದು ಕಲಾವಿದರ ದಿನವನ್ನಾಗಿ ಮಾಡಬೇಕು ಅಂತ ತಮಗೆ ಯಾಕೆ ಅನಿಸ್ತು? ನೋಡಿ ಮೇಡಮ್, ನಾನು ಅನಿಸಿದ್ದೇನೆಂದ್ರೆ ಕಲೆ ಯಾವಾಗಲೂ ಇರುವಂತದ್ದು, ನಾವು ನಶ್ವರಿಯ, ನಾವು ನಮ್ಮಿಂದ ಇದು ಮುಗಿಬಾರ್ದು, ಇದು ಯಾವಾಗ್ಲೂ ಇರಲಿ ಅಂತ ನಾವು ಕಲಾವಿದರ ಕಲೆ ಬಗ್ಗೆ ಕಲಾವಿದರ ಅರ್ಪಣೆ ಮಾಡಿದ್ವಿ ಅಷ್ಟೇ. ನಾನು ತುಂಬಾ ದೊಡ್ಡ ಉದ್ದೇಶ ಅಷ್ಟೇ ರೀ. ನಾವೇನಮ್ಮ ನಾವಿರೋವರೆಗೆ ಇರ್ತದೆ, ನಾವು ಮುಗಿದ್ಮೇಲೆ ಮುಗಿಬಾರ್ದು. ಕಲಾವಿದರ ದಿನ ಆಚರಣೆ ಅಂದ್ರೆ ಕಲಾವಿದರು ಹುಟ್ಟತಾನೆ ಇದ್ದಾರೆ, ಕಲೆ ಬೆಳಿತಾನೆ ಇದೆ, ಅದು ಯಾವಾಗಲೂ ಇರಲಿ ಅಂತ ಇಷ್ಟೇ ಉದ್ದೇಶ. ಈಗ ತಮ್ಮ ಒಂದು ಸಾಧನೆ ಇಂದಿನ ಯುವ ಜನಾಂಗಕ್ಕೆ ಒಂದು ಸಂಶೋಧನಾತ್ಮಕ ವಿಷಯ ಸರ್, ಸಂಶೋಧನಾತ್ಮಕ ವಿಷಯ ಆಗಿದೆ ತಮ್ಮ ಸಾಧನೆ, ತಮ್ಮ ಜೀವನದ ವಿಚಾರವಾಗಿ ಈಗಾಗಲೇ ಪಠ್ಯ ವಿಷಯನೂ ಆಗಿದೆ. ಅದರ ಜೊತೆಗೆ ತಾವು ವಿಶ್ವವಿಖ್ಯಾತ ವಿದೇಶಗಳಲ್ಲಿನ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಗೌರವ ಪ್ರಾಧ್ಯಾಪಕರಾಗಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದಿರಿ. ಈಗ ಇಂದಿನ ಯುವ ಪೀಳಿಗೆಗೆ ತಮ್ಮಂಥರ ಮಾರ್ಗದರ್ಶನ ಬಹಳ ಅತ್ಯವಶ್ಯಕತೆ ಇದೆ. ಈ ಬಗ್ಗೆ ಏನ್ ಹೇಳ ಬಯಸ್ತೀರಿ? ಹಾಗೆ ಯುವ ಜನಾಂಗಕ್ಕೆ ಒಂದು ಕಿವಿ ಮಾತೇನು ತಮ್ದು? ಮೇಡಮ್, ಈಗ ಯುವ ಜನಾಂಗಕ್ಕೆ ನಾನು ಒಂದು ಹೇಳ್ತೀನಮ್ಮ. ಮೊದಲನೇದವರು ಕಲೆ ಕಲಿಬೇಕು ಅಂದ್ರೆ ಇತ್ತೀಚಿನ ಇದೇನು ಬಹಳಷ್ಟು ಆಕರ್ಷಣೆಗಳನ್ನ ಬಿಡ್ಬೇಕಂದ್ರೆ ಎಷ್ಟು ಬೇಕಷ್ಟು. ಗುರುವಿನ ಒಂದು ಸ್ಥಾನಮಾನವನ್ನು ಏನನ್ನೋದು ಮೊದಲು ಅರ್ಥ ಮಾಡಿಕೊಂಡು ನಿಜವಾಗಿ ಗುರು ಸಾಧನೆ, ಗುರುನಲ್ಲಿ ವಿದ್ಯೆ ಕಲಿಬೇಕು ಅಂದ್ರೆ ಆ ತರ ಸಾಧನೆ ಮಾಡ್ಲೇಬೇಕು. ಅಂದ್ರೆ ನಾನೇನಂತೀನಮ್ಮಂದ್ರೆ, ಏನು ಎಲ್ಲ ಬಿಟ್ಟು ಅದನ್ನೇ ಮಾಡಂತ ಏನು ಹೇಳ್ತಾ ಇಲ್ಲ. ಯಾವಾಗ ಗುರುವಿನ ಬಗ್ಗೆ ಒಳ್ಳೆ ಸ್ಮರಣೆ ಇಟ್ಕೊಳ್ಳಿ, ಒಳ್ಳೆ ಸಾಧನೆ ಮಾಡ್ರಿ. ನೀವು ಮೊದಲನೇ ಒಳ್ಳೆ ಗುರುವಿನ ಮೊದಲು ನೋಡು ಹುಡುಕ್ರಿ. ಒಳ್ಳೆ ಗುರು, ಒಳ್ಳೆ ವಿದ್ವಾನ್ ಗುರುವನ್ನ ಹುಡುಕ್ರಿ, ಅಂತವ್ರ ಸೇವೆ ಮಾಡಿ ಸಾಧನೆ ಮಾಡಿ. ಇದು ಕೇವಲ ಒಂದಿಷ್ಟು ಸ್ವಲ್ಪ ನಾಲ್ಕು ಹಾಡು ಬಂದ್ರೆ ಸಾಕು ಅನ್ನೋ ದೃಷ್ಟಿಯಲ್ಲಿ ಸಂಗೀತ ಕಲಿಯೋದು ಅದು ಬೇರೆ ಮಾತು, ಅದು ಅವ್ರವ್ರು ಬಿಟ್ಟಿದ್ದು. ಸಾಧನೆ ಒಂದು ಇವತ್ತು ಸಾಧನೆ ಮಾಡ್ಬೇಕು, ಕಲೆಯ ಸಾಧನೆ ಭಗವಂತ ಸಾಧನೆ, ನಮ್ಮ ಸ್ವರ ಹಿ ಈಶ್ವರ, ಸ್ವರದ ಸಾಧನೆ ಮಾಡಿದವರು ಪರಮಾತ್ಮನ ಸೇರ್ತಾರಂತ ನಮ್ಮ ಇದೆ. ಒಳ್ಳೆ ಗುರುನ, ಒಳ್ಳೆ ತಪಸ್ಸು ಮಾಡಿದಂತ ಒಳ್ಳೆ ವಿದ್ವಾನ್ ಗುರುನ ಹುಡುಕ್ರಿ, ಅಲ್ಲಿ ಪೂಜೆ ಭಾವನೆಯಿಂದ ಕಲೀರಿ, ನಿಮಗೆ ಸಾಧ್ಯವಾದಷ್ಟು ಗುರು ಕಾಣಿಕೆ ಕೊಡ್ರಿ, ಸೇವೆ ಮಾಡ್ರಿ. ಇದು ಒಂದು ಭಾಗ. ಎರಡನೇದು, ಇಲ್ಲ ನಾವು ಸ್ವಲ್ಪ ಸುಗಮ ಸಂಗೀತ ಕಡೆ ಹೋಗ್ತೀವಿ, ಸರಿ ಸುಗಮ ಸಂಗೀತ ಕಡೆ ಹೋಗ್ರಿ. ಸುಗಮ ಸಂಗೀತ ಅಂತ ಸಣ್ಣದಲ್ಲ, ಸುಗಮ ಸಂಗೀತ ಅಂದ್ರೆ
ಯಾರು ಆಡಿದ ಆಡಬೇಡ್ರಿ, ನೀವೇ ಸ್ವಂತ ಕಂಪೋಸ್ ಮಾಡ್ಕೊಂಡು ಆಡ್ರಿ. ಇದು ಸುಗಮ ಸಂಗೀತ. ಇಲ್ಲ ನಾನು ಲತಾ ಮಂಗೇಶ್ಕರ್ ಆಡ್ದಂಗ ಆಡ್ತೀನಿ, ಮನ್ನಡೆ ಆಡ್ದಂಗ ಆಡ್ತೀನಿ. ಇದು ಮನ್ನಡೆ ಆಡಿದ್ರೆ ನೀವೇನ್ ಆಡ್ಬೇಕು? ಮನ್ನಡೆ ಆಡಿ ಮನ್ನಡೆ ಅನ್ನೋದು ಒಂದು ಸಿಕ್ಕ ಒಂದು ಸೀಲ್ ಹಾಕಿ ಹೋಗಿದ್ದಾರೆ ಅವ್ರು. ಲತಾ ಮಂಗೇಶ್ಕರ್ ಒಂದು ಸೀಲ್ ಹಾಕ್ಬಿಟ್ಟಿದ್ದಾರೆ. ಅದನ್ನ ಯಾಕೆ ಅದನ್ನ ಓಡ್ತೀರ? ಹಂಗ ಮಾಡ್ಬೇಡಿ. ನೀವು ನಿಮ್ಮದೇ ಆದಂತ ಧ್ವನಿ, ನಿಮ್ಮದೇ ಆದಂತ ಪರಿಶ್ರಮ ಮಾಡಿಕೊಂಡು ನೀವು ನಿಮ್ಮ ಸುಗಮ ಸಂಗೀತನೇ ಆಡ್ರಿ. ಏನ್ ತಪ್ಪೇನಿಲ್ಲ. ಸುಗಮ ಸಂಗೀತ ಅಂದ್ರೆ ನಮ್ಮಂದ್ರೆ ಸಂಗೀತ ಇಲ್ಲ ಅಂತಲ್ಲ, ಸಂಗೀತವನ್ನು ಸುಗಮವಾಗಿ ಆಡ್ರಿ. ಅಂದ್ರೆ ಅಲ್ಲಿ ಅಡೆತಡೆಗಳಿಲ್ಲ, ಅಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ, ಅಲ್ಲಿ ನಿಮ್ಗೆ ತೊಂದರೆಗಳಿಲ್ಲ. ಯಾವ್ದೇ ರಾಗ ಏನ್ ಚೇಂಜ್ ಆದ್ರೂ ಕೂಡ ನಿಮ್ಗೆ ಏನು ಬಾಧಕಿಲ್ಲ. ಶಾಸ್ತ್ರೀಯ ಸಂಗೀತ ಅಂದ್ರೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಅದು ಅದು ಚೌಕಟ್ಟು, ಅದು ಕರಗಸ. ಅದು ಹೋಗುವಾಗ ಒಂದ್ಸಲ ಕೊರಿತದೆ, ಬರುವಾಗ ಒಂದ್ಸಲ ಕೊರಿತದೆ. ನೀವು ಸುಗಮ ಸಂಗೀತ ಎಷ್ಟು ಬೇರೆ ಬೇರೆ ರಾಗಗಳಲ್ಲಿ ನಿಮ್ಮ ಹಾಡನ್ನ ಕಂಪೋಸ್ ಮಾಡ್ಕೊಂಡು, ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಯಾವುದೇ ಇರ್ಬೋದು, ಒಂದು ದೇವ್ರ ನಾಮ ಇರ್ಬೋದು, ವಚನ ಇರ್ಬೋದು, ಇವೆಲ್ಲ ಸುಗಮ ಸಂಗೀತದಲ್ಲಿ. ಆದ್ರೆ ನೀವ್ ಏನೇ ಮಾಡ್ತೀರಿ ಸಾಹಿತ್ಯಕ್ ಮಹತ್ವ ಕೊಡ್ರಿ. ಆಮೇಲೆ ನಾಲ್ಕಾರು ವಾದ್ಯಗಳನ್ನ ಇಟ್ಕೊಂಡು ಗದ್ಲೋರ್ ಗದ್ಲ ಮಾಡಿಕೊಂಡು ಆಡಬೇಡ್ರಿ. ಜನಗಳಿಗೆ ನಿಮ್ ಸಾಹಿತ್ಯ ಗೊತ್ತ. ಪುರಂದ್ರದಾಸರು ಹೇಳಿದ್ದಾರೆ, ಆ ಪುರಂದ್ರದಾಸರ ಸಾಹಿತ್ಯವನ್ನ ಅವ್ರಿಗೆ ಜನರು ಮುಟ್ಸಿನ ಮೊದ್ಲು. ಇವ್ರು ಏನ್ ಮಾಡ್ತಾರಮ್ಮ ಅಂದ್ರೆ, ಈ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಮಾಡಿಕೊಂಡು ಮಾಡಿ ಅದ ಈ ಕಡೆ ಡ್ರಮ್ಸ್ ಈ ಕಡೆ ಅದು ಇಟ್ಕೊಂಡು ಕ್ಯಾಶ್ ಇಟ್ಕೊಂಡು ಇದು ಇಟ್ಕೊಂಡು ಎಲ್ಲ ಗದ್ಲ ಗದ್ಲ ಮಾಡ. ಅದು ಸಂಗೀತ ಅಲ್ಲ. ಇವತ್ತು ಇವತ್ತು ನಾವು ಹಿಂದಿನವ್ರು ಸುಗಮ ಸಂಗೀತ ಆಡ್ತೀವಿ ನೋಡ್ತಾ ಇದ್ವಿ. ನಾವು ಮೈಸೂರ್ ಆನಂದ ಸ್ವಾಮಿ ಆಡ್ತಿದ್ರು, ಎಷ್ಟು ಚೆನ್ನಾಗಿ ಆಡ್ತಿದ್ರು ಏನ್ರಿ. ಅದೇ ಅಶ್ವಥ್ ಆಡ್ತಿರೋ, ಅಶ್ವಥ್ ಆಡ್ತಿದ್ರು, ಚೆನ್ನಾಗಿ ಆಡ್ತಿದ್ರು. ನೀವು ಈ ವೇ ನಲ್ಲಿ ಹೋಗ್ರಿ. ಇದಕ್ಕೆ ಸುಗಮ ಸಂಗೀತ ಅಂತಾರೆ. ಅಶ್ವಥ್ ಆಡ್ತಿದ್ರು, ಸ್ವಂತ ಅವ್ರದೇ ಕಂಪೋಸಿಷನ್ ಇರ್ತಿತ್ತು. ಮೈಸೂರ್ ಆನಂದ ಸ್ವಾಮಿ ಆಡ್ತಿದ್ರು, ಸ್ವಂತ ಅವ್ರದೇ ಕಂಪೋಸಿಷನ್ ಇರ್ತಿತ್ತು. ಹಿಂಗ ನೀವು ನಿಮ್ಮದೇ ಆದಂತ ಒಂದು ವ್ಯಕ್ತಿತ್ವವನ್ನು ಗುರುತಿಸಿಕೊಳ್ಳುವಂತ ಒಂದು ಪ್ರವೃತ್ತಿ ಮೊದಲು ಕಾಳ್ಕೊಡ್ರಿ. ಅವಾಗ ನೀವು ಆಡ್ರಿ. ಈಗ ನೀವು ಅಶ್ವಥಂಗ ಆಡ್ತೀರಾ, ನೀವು ಅಶ್ವಥಲ್ಲಿ ಶಿಷ್ಯತ್ವ ವಹಿಸಿದ್ರೆ ಆಡ್ರಿ. ಇಲ್ಲ ನಮ್ಮ ಗುರುಗಳ ಪ್ರಭಾವದಿಂದ ಆಡ್ತೀವಿ, ಸಂತೋಷ. ಅದು ಈ ತರ ಏನ್ ಮೇಡಮ್ ಅಂದ್ರೆ, ಕೆಲವು ಆರ್ಕೆಸ್ಟ್ರಾ ಅವೆಲ್ಲ ಮಾಡ್ಕೊಂಡಿದ್ದಾರೆ. ಏನು ಈಗ ಒಂದ್ ಏನಮ್ಮ ಅಂದ್ರೆ, ಬದುಕಿಗಾಗಿ ಮಾಡೋದು ಒಂದಿದೆ, ಬದುಕಿಗಾಗಿ ಮಾಡುವಂತ ಸಂಗೀತ ಬೇರೆ, ಸಂಗೀತಕ್ಕಾಗಿ ಬದುಕುವಂತ ಮಾರ್ಗ ಒಂದು ಬೇರೆ. ಇಷ್ಟೇ ಏನ್ ಮೇಡಮ್, ಅದಕ್ಕೆ ಎಲ್ಲರೂ ಸೂಕ್ಷ್ಮ ಇದೆ ಎರಡರಲ್ಲಿ. ಹೌದ್ರಿ, ಬಹಳ ಸೂಕ್ಷ್ಮ ಇದೆ ಮೇಡಮ್, ಮಾಡ್ರಿ, ಕಷ್ಟ ಪಡ್ರಿ. ಮತ್ತೆ ಇನ್ನೊಂದೇನ್ ಮೇಡಮ್, ನನಗ್ ಬಹಳ ಸಂತೋಷ ಅಂದ್ರೆ, ಈ ಬೆಂಗಳೂರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಮನೆ ಅಂಗಳದಲ್ಲಿ ಮಾತುಕತೆ ಅಂತಿದ್ದೆ. ಅದರಲ್ಲಿ ನಂದು ಒಂದ್ಸಲ ಇತ್ತು ಮೇಡಮ್, ನಂದು ಅವ್ರು ತಾವು ಕೇಳಿದ ಕೇಳಿದ್ರಿ ಸರ್, ಈ ಇತ್ತೀಚಿನ ಯುವ ಪೀಳಿಗೆಗೆ ಸ್ವಲ್ಪ ಏನ್ ತಮ್ಮ ಒಂದು ಮಾರ್ಗದರ್ಶನ ಅಂತಂದ್ರು. ನಾನಂದೆ ಮಾರ್ಗದರ್ಶನ ಅಂದ್ರೆ ಏನ್ರಿ, ಕಷ್ಟಪಟ್ಟು ಮೊದಲು ಕಲೀರಿ, ಆಯ್ತಾ, ನಿಷ್ಠೆಯಿಂದ ಮಾಡ್ರಿ, ನಿಮ್ಗೆ ಎಂದೂ ಬಾಧಕ ಆಗೋದಿಲ್ಲ. ಆದ್ರೆ ನಾವು ಏನೋ ಇನ್ನೊಬ್ಬರ ಹಂಗೆ ನಾವು ಒಂದು ಫ್ಯಾಕ್ಟ್ರಿ ಮಾಲಕ್ ಆಗ್ಬಾರ್ದು, ಆಗಲ್ಲ. ಆ ದಾರಿನೇ ಬೇರೆ, ಅದು ವ್ಯಾಪಾರ ಬೇರೆ, ಬಿಸ್ನೆಸ್ ಅದೇ ಬೇರೆ ಆಗುತ್ತೆ. ನಿಷ್ಠೆಯಿಂದ ಮಾಡಿದವ್ರಿಗೆ ಭಗವಂತ ತುತ್ತು ಪ್ರಸಾದ್ ಎಲ್ಲಿ ಬೇಕಾದ್ರೆ ಇಟ್ಟಿರ್ತಾನೆ, ಅದು ಸತ್ಯ. ಅದಕ್ಕೆ ಕನಕದಾಸ ಒಂದು ಪದ್ಯ ಇದೆ ಮೇಡಮ್, ತಲ್ಲಣಿಸುದಿರು ಕಂಡೆ ತಾಳು ಮನವೇ, ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಹಾ, ನಾವು ಏನಮ್ಮಂದ್ರೆ, ದುಡಿಯೋದೊಂದ್ ನಾಲ್ಕು ಕಾಸು, ಅದ್ರ ದುಶ್ಚಟಗಳು ಮಾಡಿಕೊಂಡು ನೀವು ಹಾಳಾದ್ರ ನೀವೇ ಹಾಳಾಗ್ತೀರಿ, ಯಾರು ಹಾಳಾಗ್ತಾರೆ? ನಿಮ್ಮ ದುಡಿಮೆ ನೋಡ್ಕೊಂಡು ನೀವು ಖರ್ಚು ಮಾಡ್ಕೊಳ್ಳಿ. ನಿಮ್ಮ ದುಡಿಮೆನ ಹೆಂಗ ಪ್ರಾಮಾಣಿಕವಾಗಿ ದುಡಿರಿ, ಅಷ್ಟೇ, ಮತ್ತೇನಿಲ್ಲ. ನಮ್ಮ ಬದುಕಿಗಾಗಿ ಯಾರಿಗೋ ನಾನು ಜಾಸ್ತಿ ಮಾಡಿ ಅದು ಬೇಡ ಅಂತ ಹೇಳಿ, ಅದು ಜೀವನ ಸುಖ ಅಲ್ಲ ಮೇಡಮ್. ಒಳ್ಳೆ ಮಾತು, ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಸರ್. ಈಗ ಕೊನೆಯದಾಗಿ ನಾನೊಂದು ಪ್ರಶ್ನೆ, ಈ ನಮ್ಮ ನಿವೇದಾರ್ಪಣ ಅಕಾಡೆಮಿಯಿಂದ ನಾವೇನು ಈ ನಿವೇದಾರ್ಪಣ ಟಾಕೀಸ್ ಅನ್ನೋ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಬಂದಿದ್ದೀವಿ,
ಅಂದ್ರೆ ತಮ್ಮಂತ ಸಾಧಕರೊಂದಿಗೆ ಒಂದು ಮಾತುಕತೆ ಇರಬಹುದು, ಅಥವಾ ತಮ್ಮ ಸಂಗೀತ ಹೇಗೆ ಶುರು ಆಯಿತು ಅನ್ನೋದನ್ನ ಹಿಡ್ಕೊಂಡು ಈಗಿನವರೆಗಿನ ತಮ್ಮ ಒಂದು ಅನುಭವಗಳನ್ನ ಹಂಚ್ಕೊಳ್ಳೋಕೆ ಒಂದು ವೇದಿಕೆ ತರ ಈ ರೀತಿ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಇದಕ್ಕೆ ತಮ್ಮದೇ ಏನು ಅಭಿಪ್ರಾಯ, ಏನು ತಮ್ಮ ಅನಿಸಿಕೆ ಏನು? ಮೇಡಮ್, ಇದು ನನ್ನ ಅಭಿಪ್ರಾಯ, ನನ್ನ ಹೃದಯದ ಮಾತು ಹೇಳ್ತೀನಿ. ತಾವು ನಿಜವಾಗಿ ಕಲಾ ಸೇವೆ ಮಾಡ್ತಾ ಇದ್ದೀರಿ. ನಮಸ್ತೆ. ನೋಡಿ, ಎಲ್ಲಾರನ್ನ ಗುರುತಿಸಿ, ಎಲ್ಲಾರ ಕಲಾವಿದರನ್ನು ಗುರುತಿಸಿ, ಅವರವರ ಅಭಿಪ್ರಾಯಗಳು, ಅವರ ಸಾಧನೆಗಳನ್ನ ಒಂದು ಕಡೆ ಕ್ರೋಢೀಕರಿಸಿದೆಯಲ್ಲ ಮೇಡಮ್, ಇದು ಬಹಳ ದೊಡ್ಡ ಮಾತಮ್ಮ. ಇದು ಬಹಳ ದೊಡ್ಡ ಮಾತು ನಿಜವಾಗಮ್ಮ. ಸತ್ಯವಾಗಿ ನಿಮ್ಮ ಬಗ್ಗೆ ನನಗೆ ತುಂಬಾ ಗೌರವ ಅಂತ ಅನ್ಸ್ಬಿಡ್ತದೆ. ಯಾಕಂದ್ರೆ ಒಬ್ಬ ಕಲಾವಿದ ತನ್ನ ಸಾಧನೆ ಮಾಡಿ ಒಂದ್ ದಿವಸ ಮರೆ ಆಗ್ತಾನೆ. ಅದಕ್ಕೆ ಇಲ್ಲಿ ಕುವೆಂಪುರದ ಮಾತಿದೆ ಮೇಡಮ್, ನಾನು ಅಳೆದು ಮರೆಯಾಗಿ ನನ್ನ ಆಸೆ ಏನೆಂದು ಎಲ್ಲರೂ ಅಳಿತಿರಲ್ಲ ಅಂದ್ರೆ ನಿಮ್ಮಂತೂ ಅರ್ಥೇವು. ಏನಮ್ಮ, ನಾನು ಅಳೆದು ಮರೆಯಾಗಿ ನಾನು ಎಂದಾರು ಒಂದ್ ದಿವಸ ಅಳತೀನಿ, ಮರೆ ಆಗ್ತೀನಿ, ಮರೆ ಆಗ್ತೀನಿ, ನನ್ನ ಆಸೆ ಏನೆಂದು ಎಲ್ಲರೂ ಅರಿತಿರಲಿ. ಸಗ್ಗವಿವನ್ನೊಳಗೊಂಡಿರಲು ಸಗ್ಗವಿರಲಿ ನನಗೆ, ನರಕವಿವನ್ನೊಳಗೊಂಡಿರಲು ನರಕವಿರಲಿ ನನಗೆ. ಕೆಟ್ಟದ ಬೇಡ ಮಾಡಿ ಒಳ್ಳೇದು ಬಯಸದ್ ಬೇಡ, ಒಳ್ಳೇದು ಮಾಡಿದ್ಮೇಲೆ ತಾನೇ ಒಳ್ಳೇದಿರೇ ಇರ್ತದೆ. ಏನಮ್ಮ, ಇದಕ್ಕೆ ನಾವು ನಿಮ್ಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ನಾನು ಕೂಡ ಕಲಾವಿದ, ತಾವು ಕೂಡ ಒಬ್ರು ಕಲಾವಿದರು. ಇಲ್ಲಿ ಮಗಳು ತಂಗಿನೋ ಏನೋ, ನಾನು ನಿಮಗೆ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಂಥದನ್ನ ತಾವು ಉಳಿಸ್ತೀರಿ, ಯಾವಾಗಲೂ ಇರುವಂಥದ್ದು ಮುಂದಿನ ಜನರಿಗೆ ಇದನ್ನು ಮಾಡ್ತೀರಿ. ಆಮೇಲೆ ಉತ್ತರ ಹಿಂದೂಸ್ತಾನದಲ್ಲಿ ಬಾತ್ಕಂಡೆಯವರಂತವ್ರು ಹುಟ್ಟದೇ ಇದ್ದಿದ್ರೆ ಇವತ್ತು ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರ್ತಿದ್ದಿಲ್ಲ. ಅದಕ್ಕೇನ್ ಮೇಡಮ್ ಅಂದ್ರೆ, ನನಗೆ ಅನಿಸ್ತದೆ ಭಗವಂತ ಒಬ್ಬೊಬ್ರು ಒಂದೊಂದು ಪ್ರೇರಣೆ ಕೊಟ್ಟು ಕೆಲಸ ಮಾಡಿಸ್ತಾನಮ್ಮ. ಇದನ್ನ ನೋಡಿ ಬಹಳ ಬಹಳ ಸಂತೋಷ ಆಯ್ತು ಮೇಡಮ್, ಭಾರಿ ಖುಷಿ ಆಯ್ತು. ಮತ್ತು ತಾವೇನಮ್ಮ ಯಾವುದೇ ಸಂದರ್ಭದಲ್ಲಿ ಮುಂಚಿತವಾಗಿ ನಾನು ತಿಳಿಸಿರಿ, ನನ್ನ ಸೇವೆ ತಗೊಳ್ಳಿ, ನನ್ನ ಅಗತ್ಯ ಬಂದು ನಾನು ಸೇವೆ ಮಾಡ್ತೀನಿ. ಬಹಳ ಸಂತೋಷ ಸರ್, ಬಹಳ ಧನ್ಯವಾದಗಳು. ನಾನು ಹೇಳಿದೆ ನೋಡಪ್ಪ ಮೇಡಮ್, ಪಾಪ ಇಷ್ಟೆಲ್ಲ ಹೇಳಿದಾರೆ, ನಾನ್ ನಾಲ್ಕು ದಿವಸ ಊರಲ್ಲಿ ಇರಲ್ಲ ಗುರುಗಳು ಅಂದ್ರು. ಅಲ್ಲ, ಊರಲ್ಲಿ ನಾಲ್ಕು ದಿವಸ ಇರಲ್ಲ ಅಂದ್ರೆ ಮೇಡಮ್ ಲೇಟ್ ಮಾಡೋದು ಬೇಡ, ನಾನ್ ಮೇಡಮ್ ಕೇಳಿ ನೋಡ್ತೀನಿ. ಇವತ್ತೇ ಏನಾರೇ ಸಾಧ್ಯ ಅದೇ ಮಾಡೋಣಪ್ಪ ಅಂದ್ರೆ ಪಾಪ ನಮ್ ಸಲಾಗ್ ನೋಡ್ರಿ. ನೋಡ್ರಿ ಇಂತ ಹುಡುಗರು ಅಲ್ಲಮ್ಮ, ಇಂತ ಎಲ್ಲ ಇರ್ತಾರೆ ಮೇಡಮ್, ಹತ್ತು ಸಾವಿರಕ್ಕೊಬ್ರು ಇಂತ ಹುಡುಗರು ಹುಟ್ಟೆ ಹುಡ್ತಾರೆ. ಸಚಿನ್ ಅವರೇ ಸರ್, ತಮ್ಮಂದು ತಾವು 2 ಗಂಟೆ ಈಗ ಅವ್ರ ಜೊತೆ ಕೂತ್ಕೊಂಡು ಇಂಟರ್ನೆಟ್ದೆಲ್ಲ ವ್ಯವಸ್ಥೆ ಮಾಡಿಕೊಟ್ರಿ ಅಂತ ತುಂಬ ಖುಷಿಯಾಗಿದೆ ಸರ್ಗೆ. ತಾವು ತಮ್ಮ ಬಗ್ಗೆ ಹೇಳ್ರಿ ಸರ್, ಹತ್ರ ಏನು ಕಲಿತಾ ಇದ್ದೀರಾ ಹೇಗೆ? ಆಕ್ಚುಲಿ ನಾನು ಕನೆಕ್ಟ್ ಆಗಿದ್ದು ಸರ್ ಇಂದ, ಬೇರೆಯವ್ರ ಕಡೆಯಿಂದ ಸರ್ ಏನ್ ಸರ್ ಸರ್ ಪರಿಚಯದಲ್ಲ, ಅವರಿಂದ ಕನೆಕ್ಟ್ ಆಗಿದ್ದೀನಿ ನಾನು. ಆಕ್ಚುಲಿ ಸರ್ ಏನಾನ ಟೆಕ್ನಿಕಲ್ಸ್ ಏನಾನ ಇದ್ರೆ ಆಲ್ಮೋಸ್ಟ್ ಎಲ್ಲ ನೋಡೋದ್ ನಾನೇ. ಹಾಗೆ ಒಳ್ಳೇದು 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 ಒಳ್ಳೇದು. ತಾವೇನ್ ಮಾಡ್ಕೊಂಡಿದ್ದೀರಿ, ಕಲಿತಾ ಇದ್ದೀರಾ ಅಥವಾ? ಇಲ್ಲ ಇಲ್ಲ, ನಾನ್ ಬಿಕಾಂ ಗ್ರಾಜುಯೇಟ್. ಹೌದಾ, ಓಕೆ ಓಕೆ, ತುಂಬಾ ಒಳ್ಳೇದು. ಆದಷ್ಟು ಮತ್ತೆ ಸರ್ ಸಂಗತಿ ಇದೆ ಅಂದ್ಮೇಲೆ ತಾವು ಕಲಿಯಕ್ ಶುರು ಮಾಡಿ. ಅದೇ ಸರ್ ಅಂದಿದ್ದಾರೆ ಫ್ಲೂಟ್ ಕಲಿಸ್ತೀನಂತೆ. ಅದೇ ನಾನ್ ಸ್ವಲ್ಪ ಶೆಡ್ಯೂಲ್ ನಂದು ಬ್ಯುಸಿ ಇರೋದ್ ಕಾರಣ ಸ್ವಲ್ಪ ನಾನು ಇದು ಆಫೀಸ್ ಓದ್ತಿದ್ದೇನೆ, ಸಿ ಆಫೀಸ್. ನಾನು ಹೇಳಿದೀನಿ ಮೇಡಮ್ ಫ್ಲೂಟ್ ಕಲಿಯಪ್ಪ ಕಲಿಸ್ತೀನಿ, ನಿಮ್ಮಂತವ್ರು ಕಲಿಬೇಕು, ಯಾಕೆ ಒಳ್ಳೆಯವ್ರಿಗೆ ಕಲೆ ಇದ್ರೆ ಅದು ಮುಂದುವರಿತದೆ. ಹೌದು ಸರ್, ಓಕೆ, ತುಂಬ ಸಂತೋಷ ಅಂಡ್ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸಚಿನ್ ಸರ್. ಥ್ಯಾಂಕ್ ಯು ಮ್ಯಾಮ್. ಓಕೆ ಮೇಡಮ್, ನನ್ನ ಮಗ ಮೇಡಮ್. ಹಾಂ ಬನ್ನಿ. ಮಗ ವೆಂಕಟೇಶ್ ಅಂತ, ಆತನು ರೇಡಿಯೋದಲ್ಲಿ ಎ ಗ್ರೇಡ್ ಆರ್ಟಿಸ್ಟ್ ಮೇಡಮ್. ನಮಸ್ಕಾರ ಸರ್. ಮೇಡಮ್ ಹೆಸರು ವೆಂಕಟೇಶ್ ಉಡವಾಟಿ. ನಾನು ಅದೇ ಬೆಂಗಳೂರು ಆಕಾಶವಾಣಿ ಎ ಗ್ರೇಡ್ ಆರ್ಟಿಸ್ಟ್ ಇದ್ದೀನಿ. ಹೌದಾ, ತಾವು ಕೂಡ ಈ ಕ್ಲಾರಿನೆಟ್ ವಾದನದೇ ವಾದಕರೇ? ಅದೇ ಪರಂಪರೆ ಮೇಡಮ್. ಅಂದ್ರೆ ತಂದೆನೇ ಗುರು? ತಂದೆನೇ ಗುರುಗಳ್ರೆ. ಮುಂಚೆ ನಾನು ತಬಲ ನುಡಿಸ್ತಿದ್ದೆ, ತಬಲ ಬೇಡ ಅಂತೇಳಿ
ಇದೇ ಕ್ಲಾರ್ನೆಟ್ ಪರಂಪರೆ ನೋಡ್ತೀನಿ ರೀ. 15-20 ವರ್ಷ ಆಯ್ತು. ಹೌದೇನು? ತಾವು ಹಾಡು ಕಲ್ತೀರಿ? ಇಲ್ಲ, ಬರೀ ತಬಲಾ ಅಂಡ್ ಇದಷ್ಟೇ ಹಾಡ್ತೀನಿ. ಅಮ್ಮಗ ತಬಲಾ ನುಡಿಸ್ತೀನಿ, ಅಮ್ಮಗ ಕ್ಲಾರ್ನೆಟ್ ನುಡಿಸ್ತೀನಿ. ಆದ್ರೆ ಕಚೇರಿಗಳೆಲ್ಲ ನುಡಿಸೋದು ಕ್ಲಾರಿನೆಟ್. ಅಂದ್ರೆ ಮೊದಲೇ ಪ್ರಾಧಾನ್ಯತೆ ಕ್ಲಾರಿನೆಟ್ ಇದೆ. ಫಸ್ಟ್ ಪ್ರಿಫರೆನ್ಸ್ ತಾವು ಕ್ಲಾರಿನೆಟ್. ತಂದೆಯವ್ರ ಜೊತೆಗೆಲ್ಲ ಔಟ್ ಆಫ್ ಕಂಟ್ರಿ ಎಲ್ಲ ಹೋಗಿ ಬಂದಿದ್ದೆ. ಎಲ್ಲ ಇಂಡಿಯಾದಲ್ಲಿ ಎಲ್ಲ ಕಾರ್ಯಕ್ರಮಗಳು. ತುಂಬಾ ಒಳ್ಳೇದು ಸರ್. ಈಗ ತಮ್ಮ ತಂದೆನೇ ಗುರುವಾಗಿ ಅಂತ ಹೇಗೆ ಅನಿಸ್ತದೆ ತಮಗೆ? ಯಾವ ರೀತಿ ಅವರು ಗುರುವಾಗಿ ಹೇಗೆ ಸ್ಟ್ರಿಕ್ಟ್ ಇದ್ರ ಏನು? ಇದು ನಮ್ಮ ಪರಂಪರೆ ಉಳಿಬೇಕಂತೇಳಿ ನಾನು ಕ್ಲಾರಿನೆಟ್ ಮುಂದುವರ್ಸಿದ್ದೆ. ಮುಂಚೆ ತಬಲಾ ಅಭ್ಯಾಸ ಮಾಡ್ತಿದ್ರಿ, ಇದು ಬ್ಯಾಡ ಅಂತೇಳಿ ನಮ್ಮ ಪರಂಪರೆ ಇರ್ಬೇಕಂತೇಳಿ ಅದನ್ನೇ ಮುಂದುವರ್ಕೊಂಡು ಹೋಗ್ಲಿ ಅನ್ನೋ ಒಂದು ದೃಷ್ಟಿಯಿಂದ ತಾವು ಕ್ಲಾರಿನೆಟ್ ವಾದನನ್ನೇ ಕಲ್ತು ಬಿಟ್ಟು. ಅಲ್ಲ, ಈಗ ಮನೆಯಲ್ಲಿ ತಂದೆ ಅಂತೂ ಹೌದು, ತಾವು ಕ್ಲಾರಿನೆಟ್ ಗೆ ಅವರೇ ಗುರು ಆದ್ರು ತಮಗೆ. ಅಭ್ಯಾಸ ಮಾಡಿದ್ರಿ ಗುರುಗಳು ಅಂತೇಳಿ ತಿಳ್ಕೊಂಡೆ ಅಭ್ಯಾಸ. ಮಾಡ್ಲಿಲ್ಲ ಅಂದ್ರೆ ಮಾಡ್ತೇನೆ. ಅಲ್ಲ, ರಿಯಾಜ್ ಅದು ಇಲ್ಲ, ಸ್ಟ್ರಿಕ್ಟ್ ಇದ್ದಾರೆ ಗುರು ಆಗಿ ಸ್ಟ್ರಿಕ್ಟ್. ತುಂಬಾ ಒಳ್ಳೇದು ಸರ್. ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ತುಂಬಾ ಧನ್ಯವಾದಗಳು ಸರ್. ಮಗಳು ಶಾರದಾ ಅಂತ ಮೇಡಮ್. ಆಕನು ಎ ಗ್ರೇಡ್ ಆರ್ಟಿಸ್ಟ್ ಮೇಡಮ್ ಬೆಂಗಳೂರಲ್ಲಿ. ಓಹೋ, ಒಳ್ಳೆ ಗಾಯಕಿ. ಅಂದ್ರೆ ಎಲ್ಲ ಸಂಗೀತಮಯ ಕುಟುಂಬ ಇದು. ಹೌದು ಮೇಡಮ್, ಹೌದು. ಎಲ್ಲ ಸಂಗೀತಮಯ ಕುಟುಂಬ. ಹಾಡರ ಹಾಡ್ತಾರ, ಕ್ಲಾರಿನೇಟರ್ ಅದ, ಇಲ್ಲ ತಬಲಾ ಅದ. ಮತ್ತೆ ಮನೆಯವ್ರಿಗೆ ಯಾಕೆ ಸಂಗೀತ ಕಲಿಸ್ಲಿಲ್ಲ ನೀವು ಶ್ರೀಮತಿ ಅವ್ರಿಗೆ? ಅಲ್ಲ, ವಡವಾಟಿ ಫ್ಯಾಮಿಲಿ ಎಲ್ಲಾನು ಸಂಗೀತಮಯ. ತುಂಬಾ ಸಂತೋಷ. ಮಕ್ಕಳು ಇಬ್ರು ಅವರು ಚೆನ್ನಾಗಿ ಆಡ್ತಾರೆ ಮೇಡಮ್. ತೇಜಸ್ರಿ ಶ್ರೇಯಂಕಿತಾ ತೇಜಸ್ರಿ ಅಂತೇಳಿ ಎರಡು ಮಕ್ಕಳು ಬಹಳ ಚೆನ್ನಾಗಿ ಆಡ್ತಾರೆ. ಅಲ್ಲ, ಅದು ಜೀನ್ಸ್ ನಲ್ಲೇ ಬಂದ್ಬಿಟ್ಟಿದೆಯಲ್ಲ ಸರ್ ಸಂಗೀತ ಅನ್ನೋದು. ಅಲ್ಲಿ 8-9 ವರ್ಷ ಅವರು ತೇಜಸ್ವಿಗ ನಾಡ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವ್ರದ್ದು ಸಂಗೀತ ಕಾರ್ಯಕ್ರಮ. ಹೌದೇನು, ತುಂಬಾ ಒಳ್ಳೇದು. ಅಂದ್ರೆ ಮೊಮ್ಮಕ್ಕಳು ನಿಮ್ಮನ್ನು ಮೀರಿಸ್ತಾರೆ ಇನ್ನ? ಹೌದು ಮೇಡಮ್. ಒಂದ್ ಏನ್ ಮೇಡಮ್ ಅಂದ್ರೆ ಬಹಳ ಜನ ಹೇಳ್ತೀವಿ ಮೇಡಮ್, ಸಂಗೀತದಿಂದ ಹೆಂಗ್ರಿ ಬದುಕು ಸಾಗಿಸೋದು ಅಂತಂದ್ರು. ನಾವಲ್ಲರಿ ಸಾಧಿಸೋದು ಪರಮಾತ್ಮ ಸಾಧಿಸ್ತಾನೆ, ನಮ್ ಕೆಲ್ಸ ನಾವು ಮಾಡ್ಬೇಕಷ್ಟೇ. ಏನ್ ಮೇಡಮ್? ನಿಜ ಸರ್, ನಿಜ. ನಮ್ ಕೆಲ್ಸ ನಾವ್ ಮಾಡ್ರಿ, ಪರಮಾತ್ಮ ದುಡ್ದು ಕೂಲಿ ಆತನ ಕಡೆ ಎಂದಿಟ್ಕೊಳ್ಳಲ್ಲ, ನಮ್ ಕೂಡ ಕೊಡ್ತಾನೆ. ಅದೇನ ನಿಜ ಸರ್, ನಿಜ. ಆಯ್ತು ಸರ್, ತಾವು ತಮ್ಮ ತಂದೆಯವ್ರ ಬಗ್ಗೆ ಅವರೇ ಗುರು ಆಗಿ ಹೇಗೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರಿ ಸರ್. ತುಂಬಾ ಧನ್ಯವಾದಗಳು ಸರ್. ತಾವು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ತಾವು ಈ ನಿವೇದಾರ್ಪಣ ಅಕಾಡೆಮಿಯ ನಿವೇದಾರ್ಪಣ ಟಾಕೀಸ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಈ ಸುದೀರ್ಘ ಸಂಗೀತ ಜೀವನದ ಬಗ್ಗೆ ಹಂಚಿಕೊಂಡ್ರಿ, ಹಾಗೆ ತಮ್ಮ ಎಷ್ಟೋ ಅನುಭವಗಳನ್ನು ಕೂಡ ಹಂಚಿಕೊಂಡ್ರಿ, ಮತ್ತು ಯುವ ಜನಾಂಗಕ್ಕೆ ಒಂದು ಕಿವಿಮಾತು ಕೂಡ ಹೇಳಿದ್ರಿ. ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮಗೂ ಧನ್ಯವಾದ ಮೇಡಮ್, ತಮಗೂ ಧನ್ಯವಾದ. ತಮ್ಮಂಥವ್ರಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ತಾವು ಮಾಡ್ಲತ್ತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೊದಲನೇದು ಭಗವಂತ ನಿಮಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವಂತ ಎಲ್ಲಾ ರೀತಿಯ ನೆರವು ಭಗವಂತ ನಿಮ್ಗೆ ಕೊಡ್ಲಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸರ್, ಹಾಗೆ ತಮ್ಮ ಆಶೀರ್ವಾದ ಕೂಡ ಇರಲಿ. ಥ್ಯಾಂಕ್ಸ್ ಅಮ್ಮ. ನಮಸ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಅತಿಥಿ ಪಂಡಿತ್ ನರಸಿಂಹಲು ವಡವಾಟಿಯವರ ಸುದೀರ್ಘ ಸಂಗೀತ ಪಯಣ, ಅವ್ರು ಸಾಗಿ ಬಂದ ಹಾದಿ, ಅವರ ಗುರು ಶಿಷ್ಯ ಪರಂಪರೆ, ಹೀಗೆ ಹತ್ತು ಹಲವಾರು ವಿಷಯಗಳನ್ನು ನಾವು ಅವರಿಂದ ತಿಳಿದುಕೊಂಡ್ವಿ. ತಮಗೆ ನಮ್ಮ ಈ ಕಾರ್ಯಕ್ರಮ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಪೇಜ್ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ ಅಲ್ಲಿ ಕೂಡ ಲೈಕ್ ಮಾಡಿ, ಫಾಲೋ ಮಾಡಿ. ಮತ್ತೆ ಮುಂದಿನ ವಾರ ಇನ್ನೂರು ಅತಿಥಿಯೊಂದಿಗೆ
ತಮ್ಮ ಮುಂದೆ ಹಾಜರಾಗುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.